ಎಲ್ರಿಗೂ ಶುಭೋದಯ. ನಾನು ಧಾತ್ರಿ, ಕೇರಿಂಗ್ ವಿತ್ ಕಲರ್, ಮಾನಸಿ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಸಂಸ್ಥೆಯಿಂದ ಶಿಕ್ಷಕರ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ತರಬೇತಿ ಡಯಟ್ ರಾಮನಗರ ಮತ್ತು ಕೇರಿಂಗ್ ವಿತ್ ಕಲರ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ. ಈ ದಿನದ ವಿಷಯ ಭಾಗಲಬ್ಧ ಸಂಖ್ಯೆಗಳು. ಈ ಮಾಡ್ಯೂಲ್ ಗಣಿತ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಮೂರನೇ ಆನ್ಲೈನ್ ವೆಬಿನಾರ್ ಆಗಿದೆ. ಈಗ ನಮ್ಮ ಜೊತೆಯಲ್ಲಿ ಭಾರತಿ ಮೇಡಮ್ ಅವರಿದ್ದಾರೆ, ಹಿರಿಯ ಉಪನ್ಯಾಸಕರು, ಡಯಟ್ ಹಾಗೆ ಈ ಎಲ್ಲಾ ತರಬೇತಿಗಳಿಗೆ ಓವರ್ ಆಲ್ ಇನ್ಚಾರ್ಜ್ ಆಗಿದ್ದಾರೆ. ಇವರಿಂದ ಸ್ವಾಗತ. ಹಾಗೇನೆ ಇವರು ಈ ದಿನದ ಸಂಪನ್ಮೂಲ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಮನಗರ ಡಯಟ್ನ ಉಪನ್ಯಾಸಕರಾಗಿರುವಂತಹ ಶ್ರೀಮತಿ ರೂಪಲಕ್ಷ್ಮಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಉಪನ್ಯಾಸಕರು. ಅವರನ್ನು ಸಹ ನಾನು ಎಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತೆ ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ಮಾಡ್ಯೂಲ್ ಮೂರರ ಸಂಪನ್ಮೂಲ ವ್ಯಕ್ತಿಯಾಗಿ ಇಲಾಖಾ ಕಡೆಯಿಂದ ಭಾಗವಹಿಸುತ್ತಾ ಇರುವಂತಹ ಶ್ರೀ ರಾಮಚಂದ್ರ ಟಿ, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗವಾರ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ, ಹಾಗೂ ಶ್ರೀಮತಿ ಚಂದನಾ ಆರ್, ಸಹಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮೀಪುರ, ರಾಮನಗರ ಜಿಲ್ಲೆ, ಇವರನ್ನು ಕೂಡ ನಾನು ತುಂಬಾ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಸಿಡಬ್ಲ್ಯೂಸಿ ಕಡೆಯಿಂದ ಕೂಡ ಇಬ್ಬರು ನಮ್ಮ ಜೊತೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಈ ದಿನ ಭಾಗವಹಿಸ್ತಾ ಇದ್ದಾರೆ. ಶ್ರೀಮತಿ ವಿಶ್ವಜಾಬಿ, ಮೆಂಟರ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಕೇರಿಂಗ್ ವಿತ್ ಕಲರ್ ಬೆಂಗಳೂರು, ಹಾಗೂ ಕುಮಾರಿ ನಿಸರ್ಗ, ಮೆಂಟರ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಕೇರಿಂಗ್ ವಿತ್ ಕಲರ್ ಬೆಂಗಳೂರು, ಇವರಿಬ್ರು ಸಹ ನಮ್ಮ ಜೊತೆಯಲ್ಲಿ ಈ ದಿನದ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ನಮ್ಮ ಜೊತೆ ಇರ್ತಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ, ಸಿಡಬ್ಲ್ಯೂಸಿ ಪರವಾಗಿ, ಸಮಸ್ತ ಶಿಕ್ಷಕರ ಪರವಾಗಿ ನಾನು ಅವರಿಗೆ ತುಂಬಾ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಶಿಕ್ಷಕ ಸ್ನೇಹಿತರೆ, ಇನ್ನೊಂದು ವೆರಿ ಕ್ರಿಯೇಟಿವ್ ಆಗಿರುವಂತಹ ಮಾಡ್ಯೂಲ್ ನ ಮುಂದೆ ಪ್ರೆಸೆಂಟ್ ಮಾಡೋಕೆ ನಮ್ಮ ರಿಸೋರ್ಸ್ ಪರ್ಸನ್ಸ್ ಬಂದಿದ್ದಾರೆ. ಇವರು ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂತ ಸಂಭಾಷಣೆ ಮೂಲಕ ಈ ಮಾಡ್ಯೂಲ್ ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಇಲ್ಲಿ ಒಂದು ಫ್ಯಾಮಿಲಿ ಇದೆ, ಅವ್ರು ಏನೋ ಪೂಜೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಿದೆ. ಬನ್ನಿ ನೋಡೋಣ. ಇವತ್ತು ಸ್ಪೆಷಲ್ ಆಗಿ ಪೂಜೆ ನಡೀತಾ ಇದೆ, ಏನ್ ಸ್ಪೆಷಲ್ ಅಮ್ಮ ಇವತ್ತು? ವಿಶು, ಇವತ್ತು ಜನ್ಮಾಷ್ಟಮಿ ಅಲ್ವೇನಪ್ಪ, ಕೃಷ್ಣನ್ ಪೂಜೆ ಮಾಡ್ತಾ ಇದೀನಿ. ಅಲ್ವಾ, ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಅಮ್ಮ, ನಂಗೆ ತುಂಬಾ ಜನನ್ನ ಕೃಷ್ಣನ್ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಆಸಕ್ತಿ ಇದೆ ಅಮ್ಮ. ಅವ್ರು ಎಲ್ಲಿದ್ರು, ಹೇಗೆ ಎಲ್ಲ ಹೇಳಮ್ಮ ಒಂದ್ ಸ್ವಲ್ಪ. ವಿಶು, ನನ್ ಪೂಜೆ ಸ್ವಲ್ಪ ಬಿಜಿ ಇದೀನಿ, ನೀವ್ ಹೋಗಿ ಅಪ್ಪನ ಹತ್ರ ಕೇಳಮ್ಮ, ಅಪ್ಪ ಹೇಳ್ತಾರೆ. ಸರಿಮ್ಮ. ವಿಶು, ನಿಸರ್ಗ ಅಮ್ಮ ಪೂಜೆ ಮಾಡ್ಲಿ, ಅಮ್ಮ ಪೂಜೆಲಿ ಬಿಸಿ ಇದಾರೆ, ನೀವಿಬ್ರು ಇಲ್ಲಿ ಬಂದಿಬಿಟ್ಟ ನಾನ್ ನಿಮ್ಗೆ ಕೃಷ್ಣನ್ ಬಗ್ಗೆ ಅಲ್ದಿದ್ರು ಕೃಷ್ಣನ್ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋದಕ್ಕಿಂತನು ಆ ಕೃಷ್ಣ ನಿರ್ಮಾಣ ಮಾಡಿದಂತ ದ್ವಾರಕೆ ಬಗ್ಗೆ ಒಂದಷ್ಟು ಕಥೆನ ಸ್ವಾರಸ್ಯಕರವಾಗಿ ಹೇಳ್ತೀನಿ. ಇಲ್ಲಿ ಒಂದು ನೀರ್ನಲ್ಲಿ ಮುಳುಗಿರ್ತಕ್ಕಂತ ಚಿತ್ರ ಕಾಣ್ತಾ ಇದೆಯಲ್ವಾ ವಿಶು, ಇದನ್ನೇನು ಅಂತ ಓದ್ ಹೇಳ್ತೀಯ ಪುಟ್ಟ? ಇಲ್ಲಿ ದ್ವಾರಕಾ ಅದ್ರದ ಲಾಸ್ಟ್ ಸಿಟಿ ಅಂತ ಬರ್ತಿದೆ, ಯಾಕಪ್ಪ? ವೆರಿ ಗುಡ್ ಪುಟ, ಇದು ದ್ವಾರಕಾ ನೀರ್ನಲ್ಲಿ ಮುಳುಗಿದೆ ಅಂದ್ರೆ ಸುಮಾರು 5,000 ವರ್ಷಗಳ ಹಿಂದೆನೆ ಇದು ನೀರ್ನಲ್ಲಿ ಮುಳುಗೋಗಿತ್ತು. ಈ ದ್ವಾರಕಾ ನಗರದ ನಿರ್ಮಾತೃನೇ ಶ್ರೀಕೃಷ್ಣ. ಈ ಕೃಷ್ಣನ ವಿಷ್ಣುವಿನ 8ನೇ ಅವತಾರನೇ ಈ ಕೃಷ್ಣಾವತಾರ. ಈ ದ್ವಾರಕೆ ಸುಮಾರು ವರ್ಷಗಳ ಹಿಂದೆನೆ ನೀರ್ನಲ್ಲಿ ಮುಳುಗೋಗಿದೆ. ಇದು ನೀರ್ನಲ್ಲಿ ಮುಳುಗೋಗಿರೋದಕ್ಕೆ ಹಲವಾರು ಕಾರಣಗಳಿದೆ, ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಎರಡು ರೀತಿಯ ಕಾರಣಗಳನ್ನ ಪಟ್ಟಿ ಮಾಡಬಹುದು. ಅದರಲ್ಲಿ ಒಂದು ಪೌರಾಣಿಕ ಕಾರಣಗಳು, ಮತ್ತೊಂದು ವೈಜ್ಞಾನಿಕ ಕಾರಣಗಳು. ಪುಟ, ನೋಡ್ತಾ ಇದ್ದೀರಿ ಅಲ್ವಾ, ಇಲ್ಲಿ ಈ ದ್ವಾರಕೆ ಸಂಪತ್ ಭರಿತವಾದಂತ ನಗರ ಆಗಿತ್ತು, ಜೊತೆಗೆ ಭಕ್ತಿ ಪರವಶತೆಗೆ ಹೆಸರುವಾಸಿಯಾಗಿತ್ತು. ಇಲ್ಲಿ ದೇವಾನುದೇವತೆಗಳಿಗೆ ಪ್ರತಿನಿತ್ಯ ಹೋಮ ಹವನಗಳು ನಡೀತಾ ಪೂಜೆಗೆ ಹೆಸರುವಾಸಿಯಾಗಿತ್ತು. ಅದ್ರ ಜೊತೆಗೆ ತುಂಬಾ ಸುಂದರವಾದಂತ ನಗರ ಇದಾಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಆ ವಿಷ್ಣುವಿನ 8ನೇ ಅವತಾರನೇ ಕೃಷ್ಣ. ಈ ಬಲಗಡೆ ನೋಡ್ತಾ ಇದ್ದೀರಿ ಪುಟ, ಇದು ವಾಸ್ತುಶಿಲ್ಪಕ್ಕೆ ತುಂಬಾ ಹೆಸರುವಾಸಿಯಾದಂತ
ನಗರ ಇದಾಗಿತ್ತು ದ್ವಾರಕೆ. ಕಾಲಾನುಕ್ರಮದಲ್ಲಿ ಇದು ಮುಳುಗಿ ಹೋಗುತ್ತೆ. ನಮ್ಮ ಪುರಾತತ್ವ ಇಲಾಖೆಯ ವಿಜ್ಞಾನಿಗಳು ಹಲವಾರು ವರ್ಷಗಳ ಕಾಲ ಸತತವಾದಂತ ಪ್ರಯತ್ನದಿಂದ ತುಂಬಾ ಅತ್ಯಾಧುನಿಕವಾದಂತ ಉಪಕರಣಗಳನ್ನ ಬಳಸ್ತಾ ಈ ದ್ವಾರಕೆಯ ಅವಶೇಷಗಳು ಮತ್ತೆ ಪುರಾವೆಗಳನ್ನ ಪತ್ತೆ ಹಚ್ಚುತ್ತಾರೆ. ಅಲ್ಲಿ ಇರ್ತಕ್ಕಂತ ಗೋಡೆ ಅವಶೇಷಗಳೆಲ್ಲನು ಸಹ ದ್ವಾರಕೆ ಹಿಂದೆ ಇತ್ತು, ಈಗ ನೀರಿನಲ್ಲಿ ಮುಳುಗೋಗಿದೆ ಅನ್ನೋದಕ್ಕೆ ಪುರಾವೆಗಳಾಗಿದ್ದಾವೆ. ಇನ್ನು ನಾವು ಈ ದ್ವಾರಕೆಯ ಬಗ್ಗೆ ಇದು ನೋಡಿಬಿಟ್ಟ ಕಾಣ್ತಾ ಇದೆಯಲ್ವಾ, ಇದು ಸಮುದ್ರ ದಡದಲ್ಲಿ ಈಗಲೂ ಕಾಣಿಸಿಕ್ತಕ್ಕಂತ ಇದು ಗೋಡೆ ಆಗಿದೆ. ಇಷ್ಟೆಲ್ಲ ಅವಶೇಷಗಳನ್ನ ಪತ್ತೆ ಹಚ್ಚಲಿಕ್ಕೋಸ್ಕರ ನಮ್ಮ ಪುರಾತತ್ವ ಇಲಾಖೆಯವರು ಸತತವಾದಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಈ ದ್ವಾರಕೆ ಮುಳುಗಲು ಮುಳುಗಿ ಹೋಗ್ಲಿಕ್ಕೆ ಪೌರಾಣಿಕ ಕಾರಣ ಅಂತ ಹೇಳಿದ್ನಲ್ಲ ನಾನು, ನೀವೆಲ್ಲ ಕುರುಕ್ಷೇತ್ರ ಸೀರಿಯಲ್ ನೋಡಿದ್ರಿ, ಕುರುಕ್ಷೇತ್ರ ಯುದ್ಧದ್ದು ಮಹಾಭಾರತ ಸೀರಿಯಲ್ ನೋಡಿದಿರಿ ಅಲ್ವಾ. ಆ ಸೀರಿಯಲ್ ಅಲ್ಲಿ ಗಾಂಧಾರಿ ತನ್ನ 100 ಮಕ್ಕಳ ಸಾವಿಗೆ ಶ್ರೀಕೃಷ್ಣನೇ ಕಾರಣ ಆಗ್ತಾನೆ ಅಂತ ಯುದ್ಧದ ಕೊನೆಯಲ್ಲಿ ಶ್ರೀಕೃಷ್ಣನ್ಗೆ ಶಾಪ ಕೊಡ್ತಾಳೆ. ನನ್ನ ವಂಶವನ್ನ ನೀನು ಹೇಗೆ ನಾಶ ಮಾಡಿದ್ಯೋ ಹಾಗೆ ನಿನ್ನ ವಂಶವು ನಾಶವಾಗ್ಲಿ, ನಿನ್ನ ವಂಶ ನಾಶ ಆಗದಷ್ಟೇ ಅಲ್ಲ, ನಿನ್ನ ಏನು ದ್ವಾರಕೆ ಇದೆ ಅದೆಲ್ಲ ಹಾಳೋಗ್ಲಿ ಅಂತ ಶಾಪ ಕೊಡ್ತಾಳೆ. ಅದರಿಂದನೇ ದ್ವಾರಕೆ ಮುಳುಗೋಯ್ತು ಅನ್ನೋದು ಒಂದು ಪ್ರತೀತಿ. ಆದ್ರೆ ಈ ಪುರಾತತ್ವ ಇಲಾಖೆಯವರ ಸಂಶೋಧನೆಗಳ ನಿರಂತರವಾದಂತ ಸಂಶೋಧನೆಗಳಿಂದ ನಮಗೆ ಸಿಕ್ಕಿರ್ತಕ್ಕಂತ ಮಾಹಿತಿ, ಇಲ್ಲೊಂದು ನಕ್ಷೆಯನ್ನ ನೋಡ್ತಾ ಇದ್ದೀವಿ ಅಲ್ವಾ ಪುಟ್ಟ, ಇದು ನಮ್ಮ ಪುರಾತತ್ವ ಇಲಾಖೆಯವರು ನಮ್ಗೆ ನೀಡಿರ್ತಕ್ಕಂತ ನಕ್ಷೆ ಇದಾಗಿದೆ. ಇದರಲ್ಲಿ ಈ ದ್ವಾರಕೆ ಹಂತ ಹಂತವಾಗಿ ಸಾವಿರಾರು ವರ್ಷಗಳ ಕಾಲ ಸಮುದ್ರದ ಮಟ್ಟ ಏರ್ತಾ ಬಂದಂತೆ ಮುಳುಗೋಗುತ್ತೆ. ಇಲ್ಲಿ ನೀವು ಈ ನಕ್ಷೆನ ನೋಡ್ತಾ ಇದ್ರೆ ನಮ್ಗೆ ಪುರಾತತ್ವ ಇಲಾಖೆಯವರು ಒದಗಿಸಿರ್ತಕ್ಕಂತ ನಕ್ಷೆ. ಇದರಲ್ಲಿ ನಕ್ಷೆನಲ್ಲಿ ನಾವು ಗಮನಿಸ್ತಾ ಇದ್ದೀವಿ ದ್ವಾರಕೆ ಸಮುದ್ರದ ಆಳದಲ್ಲಿ ಮುಳುಗೋಗಿದೆ. ಈಗ ನಮ್ಗೆ ಒಂದು ಅನಿಸಿಕೆ ಬರುತ್ತೆ, ಇಲ್ಲಿ ದ್ವಾರಕೆ ಹಾಗಾದ್ರೆ ಸಮುದ್ರ ಮಟ್ಟದಿಂದ ಎಷ್ಟು ಆಳದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ವಿಶು ಮತ್ತೆ ನಿಸರ್ಗ ನೀವು ಗಮನಿಸ್ತಾ ಇದ್ರಿ ಅಲ್ವಾ ಈ ಚಿತ್ರಗಳನ್ನ? ಹೌದು ಅಪ್ಪ. ಹಾ, ನಮ್ಮ ಪ್ರಶ್ನೆ ಇಷ್ಟೇ ಆಗಿದೆ, ನಿಮ್ಮ ಪ್ರಕಾರ ಕಳೆದು ಹೋದ ದ್ವಾರಕಾ ನಗರದ ಆಳ ಎಷ್ಟು ಅಂತ? ಇದರಲ್ಲಿ ಆಪ್ಷನ್ ಎ ಸುಮಾರು -70 ಮೀಟರ್, ಆಪ್ಷನ್ ಬಿ ಸುಮಾರು 25 ಮೀಟರ್, ಆಪ್ಷನ್ ಸಿ ಸುಮಾರು 15 ಮೀಟರ್, ಆಪ್ಷನ್ ಡಿ 100 ಮೀಟರ್. ವಿಶು ನಿನ್ನ ಉತ್ತರ ಏನಾಗಿದೆ ಪುಟ್ಟ ಇದಕ್ಕೆ? ನನ್ನ ಪ್ರಕಾರ ನೀವು ಇದು ದ್ವಾರಕಾ ನಗರ ಸಮುದ್ರದೊಳಗಡೆ ಮುಳುಗಿತ್ತು ಅಂತ ಹೇಳಿದ್ರಲ್ಲಪ್ಪ, ಅಂದ್ರೆ ಆಳದಲ್ಲಿದೆ. ಈಗ ನಾವು ಸಮುದ್ರ ಮಟ್ಟವನ್ನ 0 ಅಂತ ತಗೊಂಡ್ರೆ ಆಳ ಅನ್ನೋದನ್ನ ಋಣಾಂಕಗಳು ಅಂತ ತಗೋಬೇಕಾಗತ್ತೆ ಅಲ್ವಪ್ಪ. ಅದ್ರಿಂದ ವಿಶ್ಲೇಷಣೆ ತುಂಬಾ ಚೆನ್ನಾಗಿದೆ ಪುಟ್ಟ. ಅಂದ್ರೆ ನಾವೀಗ ಆಲ್ರೆಡಿ ಪೂರ್ಣಾಂಕಗಳ ಬಗ್ಗೆ ಕಲ್ತಿದೀವಿ, ಸಮುದ್ರ ಮಟ್ಟದಿಂದ ಮೇಲ್ಗಡೆ ಇರ್ತಕ್ಕಂಥದ್ದನ್ನ ಧನಪೂರ್ಣಾಂಕಗಳಲ್ಲಿ ನಾವ್ ಹೇಳ್ತೀವಿ. ಇದು ಸಮುದ್ರದ ಆಳದಲ್ಲಿ ಇದು ಮುಳುಗೋಗಿರೋದ್ರಿಂದ ಇದನ್ನ ಮೈನಸ್ ಋಣಪೂರ್ಣಾಂಕಗಳಲ್ಲಿ ನಾವು ಸೂಚಿಸೋದ್ರಿಂದ -70 ಅನ್ನೋ ಉತ್ತರ ಸರಿಯಾಗಿದೆ ಪುಟ್ಟ. ಇನ್ನೊಂದೆರಡು ಚಿತ್ರಗಳನ್ನ ಇಲ್ಲಿ ನೋಡೋಣ ಪುಟ್ಟ. ನಿಸರ್ಗ, ಇಲ್ಲಿ ಮೀನ್ ಕಾಣ್ತಾ ಇದೆಯಲ್ವ ಪುಟ್ಟ ನಿನ್ಗೆ? ಹೌದು ಅಪ್ಪ, ಕಾಣ್ತಾ ಇದೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಈ ಮೀನು ಸಹ ನೀರಿನ ಆಳದಲ್ಲಿದೆ, ಹಾಗೆ ಸಬ್ಮೆರಿನ್ ಸಹ ನೀರಿನ ಆಳದಲ್ಲಿದೆ ತೇಲುತ್ತೆ, ಈ ಎರಡೂ ಸಹ. ಈಗ ಅಲ್ಲಿ ವಿಶು ಏನ್ ಹೇಳಿದ್ಲು, ದ್ವಾರಕೆ ಸಮುದ್ರದ ಆಳದಲ್ಲಿ -70 ಮೀಟರ್ಗಳಷ್ಟು ಆಳದಲ್ಲಿದೆ ಅಂತ. ಇವೆರಡನ್ನೂ ಸಹ ಹಾಗೇನೆ ಹೇಳಲಿಕ್ಕೆ ಆಗುತ್ತಾ, ಪೂರ್ಣಾಂಕಗಳನ್ನೇ ಹೇಳಲಿಕ್ಕೆ ಆಗುತ್ತಾ ನಿಸರ್ಗ? ಎಕ್ಸಾಕ್ಟ್ ಪೂರ್ಣಾಂಕಗಳಲ್ಲೇ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅಪ್ಪ, ಯಾಕಂದ್ರೆ ಮಧ್ಯದಲ್ಲೂ ಬರ್ಬೋದು. ಇವಾಗ ಒಂದ್ 5 ಮೀಟರ್ ಅಂತ ತಗೊಂಡ್ರೆ 5 ಮತ್ತೆ 6 ಮಧ್ಯನೂ ಬರ್ಬೋದು, ಅಂದ್ರೆ 5.5 ಕೂಡ ಬರೋ ಸಾಧ್ಯತೆ ಇರುತ್ತೆ. ಹೌದು ಪುಟ್ಟ, ಇದು 5.5, 5 ಕಾಲು ಅಥವಾ 3.75, 4 ಕಾಲು ಹೀಗೆ ಭಿನ್ನವಾದಂತ ಉತ್ತರಗಳು ನಮ್ಗೆ ಬರೋ ಸಾಧ್ಯತೆಗಳಿದೆ. ಅಂದ್ರೆ ಈ ಪೂರ್ಣಾಂಕಗಳ ನಡುವೆನು ಇನ್ನೂ ಏನೋ ಸಂಖ್ಯೆಗಳು ನಮ್ಗೆ ಸಿಗುತ್ತೆ. ಈಗ ಹಾಗೇನೆ ಇನ್ನೊಂದ್ ಚಿತ್ರ ನೋಡೋಣ. ನಿಸರ್ಗ, ಇದೇನು ಅಂತ ಹೇಳ್ತೀಯ ಪುಟ್ಟ? ಮೊನ್ನೆ ನಾವು ಗಿಡ ನೆಡೋದಕ್ಕೆ ಗುಂಡಿ ತೆಗಿತಾ ಇದ್ವಲ್ಲ, ಅದು ಕೂಡ ಹಿಂಗೆ ಇತ್ತಲ್ವಪ್ಪ? ಇನ್ನು ಜ್ಞಾಪಕನ ಇಟ್ಕೊಂಡಿದ್ಯಾ ಅಲ್ವಾ? ಹೀಗೆ ನಾವು ಗಿಡಗಳನ್ನ ನೆಡಬೇಕಾದಾಗ್ಲೂ ಸಹ ಭೂಮಿಯ ಮೇಲ್ಮಟ್ಟದಿಂದ ಆಳಕ್ಕೆ ಗುಂಡಿಗಳನ್ನ ತೆಗಿತೀವಿ. ಹೀಗೆ ಆಳಕ್ಕೆ ಗುಂಡಿಗಳನ್ನ ತೆಗಿಬೇಕಾದಾಗ ಗಿಡವನ್ನ ನೋಡಿ ನಾವು ಗುಂಡಿಯನ್ನ ತೆಗಿತೀವಿ. ಅಂದ್ರೆ ಕೆಲವಕ್ಕೆ ತುಂಬಾ ಆಳವಾಗಿ ಗುಂಡಿನ ತೆಗಿಬೇಕಾಗುತ್ತೆ, ಕೆಲವಕ್ಕೆ ತುಂಬಾ ಚಿಕ್ಕದಾಗಿ ತೆಗಿಬೇಕಾಗುತ್ತೆ. ಈ ಇಲ್ಲಿ ಗಿಡ ನೆಡಬೇಕಾದಾಗ್ಲೂ ಸಹ ನಾವು ಗಿಡವನ್ನ ನೆಟ್ಟು
ಅಲ್ಲಿ ನೀರನ್ನ ಹಾಕೋದಕ್ಕೂ ಅವಕಾಶ ಕೊಡ್ಬೇಕಾಗತ್ತೆ. ಇದು ಸಹ ಕೆಲವು ಸಂದರ್ಭಗಳಲ್ಲಿ ದಶಮಾಂಶಗಳಲ್ಲಿ ಇರ್ಬೋದು, ಅಳತೆಗಳು ಅರ್ಧ ಅಡಿ, ಕಾಲಡಿ, ಮುಕ್ಕಾಲಡಿ, ಒಂದಡಿ, ಹೀಗೆ ಇಲ್ಲಿ ನಮ್ಗೆ ಒಂದು ಗೊತ್ತಾಗುತ್ತೆ, ಪೂರ್ಣಾಂಕಗಳೇ ಅಲ್ಲದೆ ಆ ಪೂರ್ಣಾಂಕಗಳ ಮಧ್ಯದಲ್ಲಿ ಇನ್ನೂ ಏನೋ ಸಂಖ್ಯೆಗಳು ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಾ ಇದೆಯಲ್ವ ಪಟ? ಗೊತ್ತಾಯ್ತು ಅಪ್ಪ. ಅಪ್ಪ ನೀನು ಇದಕ್ಕೆ ಮುಂಚೆ ಹೋಗೋದಕ್ಕಿಂತ ನನ್ಗೆ ಈಗ ನೆನ್ಪಾಯ್ತು, ಅಮ್ಮ ನಮ್ಗೆ ಎಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತಿದ್ರು ಶಾಪಿಂಗ್ಗೆ, ತುಂಬಾ ಅರ್ಜೆಂಟ್ ಅಂತ. ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ, ಹಾಗೆ ನನಗೂ ತುಂಬಾ ಹೋಮ್ ವರ್ಕ್ ಇದೆ ಅಪ್ಪ, ಅದೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ ಇರಪ್ಪ ಒಂದ್ ಸ್ವಲ್ಪ ಹೊತ್ತು. ವಿಶು ನಿನ್ ಹೋಗ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಮ್ಮ. ಬ್ಯಾಗ್ ಎಲ್ಲ ತಗೊಂಡ್ ಬಾರಪ್ಪ, ಹೋಗೋಣ ಶಾಪಿಂಗ್ಗೆ. ಹಾ ಅಮ್ಮ, ಬಂದ ಬಂದ. ಅಕ್ಕ ಇಲ್ಲ ಓದ್ತಾ ಇರ್ಲಿ, ನಾವಿಬ್ರು ಹೋಗ್ಬಿಟ್ ಬರೋಣ. ಸರಿನಾ? ಹಾ ಲಿಫ್ಟ್ ಅಲ್ಲಿ ಹೋಗ್ಬಿಡೋಣ, ಬೇಗ ಹೋಗಿ ಬೇಗ ಬರ್ಬೋದು. ಸರಿಮ್ಮ, ನಾನ್ ಹೋಗ್ಬಿಟ್ ಲಿಫ್ಟ್ ಓಪನ್ ಮಾಡ್ತೀನಿ. ಹಾ ಸರಿಮ್ಮ. ಅಯ್ಯೋ ನೋಡಿಲ್ಲಿ ಲಿಫ್ಟೇ ಓಪನ್ ಆಗ್ತಾ ಇಲ್ಲ, ಮೋಸ್ಟ್ಲಿ ಕೆಟ್ಟೋಗಿದೆ ಅನ್ಸುತ್ತ. ಹಾ ಹೋಗ್ಲಿ ಬಿಡಮ್ಮ, ಲಿಫ್ಟ್ ಓಪನ್ ಆಗಿಲ್ಲ ಅಂದ್ರೆ ಮೆಟ್ಲಿದೆ ಅಲ್ವಾ, ಮೆಟ್ಲುಗಳನ್ನ ಕೌಂಟ್ ಮಾಡ್ಕೊಂಡು ಹೋಗ್ಬೇಡ. ಹಾ ಸರಿಮ್ಮ. ನಿಸರ್ಗ ಈಗ ಮೆಟ್ಲು ಎಷ್ಟಿದೆ ಅಪ್ಪ, ಒಂದ್ ಫ್ಲೋರ್ ಇಂದ ಇನ್ನೊಂದ್ ಫ್ಲೋರ್ಗೆ? ಅಮ್ಮ ಫೋರ್ ಇದೆ ಅಮ್ಮ. ಹಾ ನಾಲ್ಕು ಚಿಕ್ಕ ಮೆಟ್ಲಿದೆ, ಆಮೇಲೆ ಒಂದ್ ದೊಡ್ಡ ಮೆಟ್ಲಿದೆ, ಮತ್ತೆ ನಾಲ್ಕು ಚಿಕ್ಕ ಮೆಟ್ಲು. ಈಸಿ ಅಲ್ವಾ, ಬೇಗ ಹೋಗ್ಬೇಡ. ಸರಿ ಅಮ್ಮ. ಅಮ್ಮ ಏನೋ ಫೋನ್ ಬರ್ತಿದೆ ನೋಡಮ್ಮ ನಿಂಗೆ. ಹೌದು ಪುಟ, ಒಂದ್ ನಿಮಿಷ ನಾನ್ ಮಾತಾಡ್ಬಿಡ್ತೀನಿ. ಹಲೋ ಮೇಡಮ್, ಜನ್ಮಾಷ್ಟಮಿ ಅಲ್ವಾ ಮೇಡಮ್? ಹಾ ಲೀವ್ ಹಾಕಿದ್ದೀನಿ ಮೇಡಮ್, ನಾಳೆ ಬರ್ತೀನಿ ಮೇಡಮ್. ಪುಟ ನಡಿ ಪುಟ, ಕಾಲ್ ಆಯ್ತು, ಈಗ ಗ್ರೌಂಡ್ ಫ್ಲೋರ್ಗೆ ಬಂದ್ವಿ. ಹಾ ಅಮ್ಮ. ಇನ್ನೊಂದು ಸ್ವಲ್ಪ ಮೆಟ್ಲಿದೆ, ಹತ್ಕೊಂಡು ಹೋಗ್ಬೇಡ. ಓಕೆ ಅಮ್ಮ. ಗ್ರೌಂಡ್ ಫ್ಲೋರ್ ಇಂದ ನಾಲ್ಕ್ ಮೆಟ್ಲು ಕೌಂಟ್ ಮಾಡ್ತಿದ್ಯಾ? ಮಾಡ್ತಾನೆ ಇದೀನಿ ಮುಂಚೆಯಿಂದ. ಹೌದಲ್ವಾ ವಿಶು? ಅಯ್ಯೋ ಬೇಸ್ಮೆಂಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಕೀ ತಗೊಂಬಂದ್ಬಿಟ್ಟಿದೀನಿ, ಬೈಕ್ ಪಾರ್ಕಿಂಗ್ ಬದ್ಲು ಇನ್ನೂ ಒಂದ್ ಫ್ಲೋರ್ ಕೆಳಗಡೆ ಇಳಿಬೇಕಲ್ಲಮ್ಮ. ಅಯ್ಯೋ ಇವಾಗ ಮತ್ತೆ ಹತ್ಕೊಂಡೋಗಿ ಮತ್ತೆ ತರ್ಬೇಕಮ್ಮ? ಬೇಡ ಪುಟ, ನಾವ್ ಕಾರಲ್ಲಿ ಹೋಗ್ಬಿಡೋಣವಾ? ಹಾ ಅಮ್ಮ ಚೆನ್ನಾಗಿರುತ್ತೆ, ಕಾರಲ್ಲೇ ಹೋಗ್ಬಿಡೋಣ. ಇನ್ನೊಂದ್ ಫ್ಲೋರ್ ಕೌಂಟ್ ಮಾಡಿ ಮೆಟ್ಲು. ಹಾ ಮಾಡ್ತೀವಿ. ಎರಡು ಮೂರು ನಾಲ್ಕು, ಇಲ್ ನೋಡ್ಬಿಟ್ಟ ಇನ್ ನಾಲ್ಕ್ ಮೆಟ್ಲಾದ್ಮೇಲೆ ಎಷ್ಟ್ ಚೆನ್ನಾಗಿದೆ ಹೂಗಳು. ಹೌದಮ್ಮ ಎಷ್ಟ್ ಚೆನ್ನಾಗಿದೆ ಅಲ್ಲ, ನಾನೊಂದ್ ಸೆಲ್ಫಿ ತಗೋತಾ ಇರ್ತೀನಿ, ನೀನ್ ಹೋಗಿ ಕಾರ್ ತಗಿತೀಯ ಅಷ್ಟ್ರಲ್ಲಿ. ಹಾ ಸರಿಮ್ಮ, ನೀನ್ ಸೆಲ್ಫಿ ತಗೊಂಡ್ ಬೇಗ ಬಂದ್ಬಿಡು, ನನ್ ಕಾರ್ ರಿವರ್ಸ್ ತಗೊಂತೀನಿ. ಓಕೆನಾ? ಹಾ ಕಾರ್ ಸ್ಟಾರ್ಟ್ ಮಾಡು, ಸೀಟ್ ಬೆಲ್ಟ್ ಹಾಕು. ನಿಸರ್ಗ ಹಾಕ್ತೀನಿ. ನಿಸರ್ಗ ಸೆಕೆಂಡ್ ಫ್ಲೋರ್ ಇಂದ ಕೆಳಗಡೆ ಮೈನಸ್ ಸೆಕೆಂಡ್ ಫ್ಲೋರ್ ಬಂದಿದೀವಲ್ವಾ? ಹೌದು ಅಮ್ಮ. ಬಗ್ಗೆ ನಾನ್ ನಿಮ್ಗೆ ಪ್ರಶ್ನೆ ಕೇಳ್ಕೊಂಡ್ ಹೋಗ್ತೀನಿ. ನಿಸರ್ಗ ನನ್ಗೆ ಒಂದ್ ಫೋನ್ ಕಾಲ್ ಬಂತಲ್ಲ, ಯಾವ ಫ್ಲೋರ್ ಅಲ್ಲಿ ಬಂತು? ಫೋನ್ ಕಾಲ್ ಬಂದಿದ್ದು ಅವಾಗ ನಾವು ಇನ್ನ ಗ್ರೌಂಡ್ ಫ್ಲೋರ್ ರೀಚ್ ಆಗಿರ್ಲಿಲ್ಲ, ಫಸ್ಟ್ ಫ್ಲೋರ್ ಅಲ್ಲೂ ಇರ್ಲಿಲ್ಲ, ಅದ್ರ ಮಧ್ಯದಲ್ಲಿ ಇದ್ವಿ. ಅಂದ್ರೆ ಹಾಫ್ ಅಂತ ಹೇಳ್ಬೋದಮ್ಮ, ಹಾಫ್ ಅಂತ ರೆಪ್ರೆಸೆಂಟ್ ಮಾಡ್ಬೋದಾ ಆ ಜಾಗನ? ಹಾ ಹೌದು ಪುಟ, ಈಗ ಲೆಫ್ಟ್ ತಗೊಂತ ಇದೀನಿ. ಮತ್ತೆ ನಾನು ಬೈಕ್ ಗೆ ಮರ್ತ ಹೋಗ್ಬಿಟ್ಟಿದ್ನಲ್ಲ, ಬೈಕ್ ಗೆ ಬದಲು ಕಾರ್ ಗೆ ತಗೊಂಬಂದಿದ್ನಲ್ಲ, ಅದ್ಯಾವ ಫ್ಲೋರು? ಅದು ನಾವಿನ್ನ ಟೂ ವೀಲರ್ ಪಾರ್ಕಿಂಗ್ ರೀಚ್ ಆಗಿರ್ಲಿಲ್ಲ, ಗ್ರೌಂಡ್ ಫ್ಲೋರ್ ಅಲ್ಲೂ ಇರ್ಲಿಲ್ಲ, ಅಂದ್ರೆ ಅದೆರಡಕ್ಕೂ ಮಧ್ಯದಲ್ಲಿದ್ವಿ. ಅದನ್ನ ಹಾಫ್ 1/2 ಅಂತ, ಅಂದ್ರೆ 1/2 ಅಂತ ಹೇಳ್ಬೋದಮ್ಮ, -1/2 ಅಂತ. ಹೌದು ಪುಟ. ಆಮೇಲೆ ನೀನ್ ಸೆಲ್ಫಿ ತಗೊಂಡೆ ಅಲ್ಲ ಪುಟ? ಹೌದು ಅಮ್ಮ, ಅಲ್ಲಿ ಫ್ಲವರ್ಸ್ ಎಷ್ಟು ಚೆನ್ನಾಗಿತ್ತು. ಅಲ್ಲಿ ನಾವು ಟೂ ವೀಲರ್ ಪಾರ್ಕಿಂಗ್ ಅಲ್ಲೂ ಇರ್ಲಿಲ್ಲ, ಕಾರ್ ಪಾರ್ಕಿಂಗ್ ಅಲ್ಲೂ ಇರ್ಲಿಲ್ಲ, ಅದ್ರ ಮಧ್ಯ ಅಂದ್ರೆ ಒಂದೂವರೆ -1.5 ಅಂತ ರೆಪ್ರೆಸೆಂಟ್ ಮಾಡ್ಬೋದಲ್ವಾ ಅಮ್ಮ ಫ್ಲೋರ್ನ? ಹೌದು ಪುಟ. ಈಗ ಶಾಪಿಂಗ್ ಮಾಲ್ ಬಂದು ಇಳ್ಕೋ. ಹಾ ಅಮ್ಮ. ಏನೇನ್ ಬೇಕೋ ತಗೋ, ಮತ್ತೆ ವಿಶು ಅದೇನೇನು ಪೆನ್ ಬುಕ್ಸ್ ಎಲ್ಲ ಬೇಕು ಅಂತ ಹೇಳ್ತಿದ್ಲಮ್ಮ, ಅದನ್ನು ತಗೊಂಡ್ಬಿಡು ಪುಟ ಸರಿನಾ? ಹಂಗೆ ಅಮ್ಮ, ಗ್ರಾಸರೀಸ್ ತಗೊಂತೀನಿ. ಸರಿ ಅಮ್ಮ ಮಾಡ್ಕೋ, ಇನ್ನು ಪೂಜೆ ಸಂಜೆ ಟೈಮ್ ಆಗ್ಬಿಡುತ್ತೆ. ಆಯ್ತು ಅಮ್ಮ. ತಗೊಂಡೆ ಪುಟ ಎಲ್ಲಾನು? ಹಾ ಅಮ್ಮ ಎಲ್ಲಾ ತಗೊಂಡಿದೀನಿ, ಅಕ್ಕಂಗ್ ಚಾಕ್ಲೇಟ್ಸ್ ಕೂಡ ತಗೊಂಡಿದ್ದೀನಿ. ಹಾ ಸರಿ ಪುಟ, ಬಿಲ್ ಕೌಂಟರ್ ಅಲ್ಲಿ ಇರ್ತೀನಿ, ಬಂದ್ಬಿಡು ಬ್ಯಾಸ್ಕೆಟ್ ಎತ್ಕೊಂಡು. ಓಕೆ ಅಮ್ಮ. ಬಿಲ್ ಎಷ್ಟಾಯ್ತು ಸರ್? ಓಕೆ ಸರ್, ಫೋನ್ ಪೇ ಮಾಡ್ತೀನಿ. ಓಕೆ ಸರ್. ಪುಟ ಬ್ಯಾಗ್ಸ್ ಎಲ್ಲ ತಗೊಂಡ್ಬಂದು ಡಿಕ್ಕಿಯಲ್ಲಿ ಇಡೋಣ, ಡಿಕ್ಕಿ ಓಪನ್ ಮಾಡಪ್ಪ. ಹಾ ಅಮ್ಮ ಎಲ್ಲ ಇಲ್ಲ ಜೋಡಿಸ್ಬಿಡೋಣ. ಹಾ ಸರಿಮ್ಮ, ಸೀಟ್ ಬೆಲ್ಟ್ ಹಾಕೋ, ನಾವು ಹೋಗೋಣ. ಓಕೆ ಅಮ್ಮ.
ಪುಟ ರೈಟ್ ತಗೋಣಲ್ವಾ? ಹಾ ಅಮ್ಮ ರೈಟ್ ತಗೋಬೇಕಿಲ್ಲ. ಹಾ ಸರಿ ಪುಟ. ಹಾ ಮನೆ ಬಂತು ಇಳ್ಕೋ. ಸರಿ ಪುಟ. ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ನೀನ್ ಅವಾಗ್ಲೇ ಉತ್ತರಗಳನ್ನ ಕೊಡ್ತಾ ಇದ್ದೆ ಅಲ್ಲ, ಮೈನಸ್ ಒಂದು ಬೈ ಎರಡು, ಆಮೇಲೆ ಒಂದು ಬೈ ಎರಡು, ಮೈನಸ್ ಒಂದು ಒಂದೂವರೆ ಅಂತ ಹೇಳ್ತಿದ್ದಲ್ಲ. ಈ ಮೈನಸ್ ಒಂದು ಬೈ ಎರಡು ಅನ್ನೋದು ಇದು ಯಾವ ರೀತಿಯ ಸಂಖ್ಯೆ? ಎ ಆಪ್ಷನ್ ಪೂರ್ಣಾಂಕ, ಬಿ ಆಪ್ಷನ್ ಪೂರ್ಣ ಸಂಖ್ಯೆ, ಸಿ ಆಪ್ಷನ್ ಭಿನ್ನರಾಶಿ, ಡಿ ಇವುಗಳಲ್ಲಿ ಯಾವುದು ಅಲ್ಲ. ಹಾ ಅಮ್ಮ, ನೀನ್ ತಂದಿರೋ ಎಲ್ಲಾ ತರಕಾರಿನೂ ಜೋಡಿಸಿಟ್ಬಿಡ್ತಾರು. ಅಷ್ಟಲ್ಲಿ ನಾನು ಅಪ್ಪ ಮತ್ತೆ ಅಕ್ಕನ ಕೇಳಿ ತಿಳ್ಕೊಂತೀನಿ. ಅಪ್ಪ ಅಕ್ಕ ಅಮ್ಮಂಗೆ, ಅಮ್ಮ ನಂಗೊಂದ್ ಪ್ರಶ್ನೆ ಕೇಳಿದ್ರು, ಮೈನಸ್ ಒನ್ ಬೈ ಟೂ ಇದು ಯಾವ ರೀತಿ ಸಂಖ್ಯೆ ಅಂತ. ಅದಕ್ಕೆ ಒಂದಷ್ಟು ಆಪ್ಷನ್ಸ್ ಕೂಡ ಕೊಟ್ಟಿದ್ರು, ಪೂರ್ಣಾಂಕನ, ಪೂರ್ಣ ಸಂಖ್ಯೆನ, ಭಿನ್ನ ರಾಶಿನ, ಅಥವಾ ಇವುಗಳಲ್ಲಿ ಯಾವುದು ಅಲ್ವಾ ಅಂತ. ಅದಕ್ಕೆ ಉತ್ತರ ಆ ಮೇಲ್ಗಡೆ ಇರೋ ಯಾವ ಆಪ್ಷನ್ಸ್ ಆಗಿರ್ಲಿಲ್ಲ. ಅಂದ್ರೆ ಅದಕ್ಕೆ ಉತ್ತರ ಏನಾಗಿರ್ಬೋದು ಅಪ್ಪ? ನಿನ್ನ ಪ್ರಶ್ನೆ ಸರಿಯಾಗಿ ಇದೆ. ಎರಡನೇ ಮೈನಸ್ ಒಂದು ಅನ್ನೋದು, ಎರಡನೇ ಮೈನಸ್ ಒಂದು ಇದು ಭಿನ್ನರಾಶಿ ಅಲ್ಲ. ಯಾಕಂದ್ರೆ ಋಣ ಭಿನ್ನರಾಶಿಗಳು ಅಸ್ತಿತ್ವದಲ್ಲಿ ಇಲ್ಲ, ಇದು ಭಿನ್ನರಾಶಿ ಅಲ್ಲ. ಹೋಗ್ಲಿ, ಪೂರ್ಣ ಇದು ಸ್ವಾಭಾವಿಕ ಸಂಖ್ಯೆನಾ? ಅದು ಅಲ್ಲ. ಪೂರ್ಣ ಸಂಖ್ಯೆನಾ? ಅದು ಅಲ್ಲ. ಪೂರ್ಣಾಂಕವಾ? ಅದು ಅಲ್ಲ. ಹಾಗಾದ್ರೆ ಇದೇನು ಅಂದ್ರೆ, ನಮ್ಗಿಲ್ಲಿ ಯಾವುದೋ ಒಂದು ಹೊಸ ಸಂಖ್ಯಾಗಣದ ಅಗತ್ಯ ಇದೆ. ಆ ಹೊಸ ಸಂಖ್ಯಾಗಣ ಯಾವುದು ಅನ್ನೋದ್ರ ಬಗ್ಗೆ ನಾವೀಗ ಒಂದು ವಿಡಿಯೋ ನೋಡೋಣ ಪುಟ್ಟ. ಇಲ್ಲಿ ಒಂದು ವಿಡಿಯೋ ತೋರಿಸ್ತೀನಿ, ನೋಡ್ತಾ ಇದ್ದೀರಿ ಅಲ್ವಾ? ಇವುಗಳನ್ನ, ಈ ಹೊಸ ಸಂಖ್ಯೆಗಳು ಏನಿದೆ ಅವುಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇದ್ದೀವಿ ಪುಟ್ಟ, ನಮ್ಗೆ ಒಂದು ಎರಡು ಮೂರು ನಾಲ್ಕು ಐದು ಇತ್ಯಾದಿ ಎಣಿಕೆ ಸಂಖ್ಯೆಗಳನ್ನ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಇವುಗಳಲ್ಲಿ ಸೊನ್ನೆ ಇಲ್ಲ. ಸೊನ್ನೆಯನ್ನ ಸೇರಿಸ್ಕೊಂಡಿರ್ತಕ್ಕಂತ ಸೊನ್ನೆ ಒಂದು ಎರಡು ಮೂರು ಇತ್ಯಾದಿ ಸಂಖ್ಯೆಗಳನ್ನ ನಾವು ಹೋಲ್ ನಂಬರ್ಸ್ ಅಂತಲೂ ಅಂದ್ರೆ ಪೂರ್ಣ ಸಂಖ್ಯೆಗಳು ಅಂತಲೂ ಕರಿತೀವಿ. ಇವುಗಳಲ್ಲಿ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಋಣ ಸಂಖ್ಯೆಗಳು ಇಲ್ಲ. ಈ ಋಣ ಸಂಖ್ಯೆಗಳನ್ನೂ ಒಳಗೊಂಡಂತ ಎಲ್ಲಾ ಸಂಖ್ಯೆಗಳು ಸೇರಿ ಅಂದ್ರೆ ಧನ ಪೂರ್ಣಾಂಕ, ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಮತ್ತೆ ಸೊನ್ನೆ ಇಷ್ಟನ್ನು ಸೇರಿ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ. ಇವುಗಳು ಮಧ್ಯೆ ಇರ್ತಕ್ಕಂತ ಇವುಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಈ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಹಾಗಾದ್ರೆ ಅಂತ ನೋಡೋದಾದ್ರೆ, ಈ ಭಾಗಲಬ್ಧ ಇಲ್ಲಿ ನಾಲ್ಕು ಅನುಪಾತ ಮೂರು ಅಂತ ನೋಡ್ತಿದೀವಲ್ವಾ. ನಾವ್ ಇದನ್ನ ನಾಲ್ಕು ಡಿವೈಡೆಡ್ ಬೈ ಮೂರು ಅಂತಲೂ ಬರಿಬಹುದು. ಅಂದ್ರೆ ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ನಾವು ಬರಿಬಹುದು. ಹಾಗೆ ಪಿ ಅನುಪಾತ ಕ್ಯೂ ಈಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಅಥವಾ ಪಿ ಬೈ ಕ್ಯೂ. ಇದು ಈಗಿರ್ತಕ್ಕಂತ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ ಪಿ ಕ್ಯೂ ಸೊನ್ನೆ, ಕ್ಯೂ ಸೊನ್ನೆಗೆ ಸಮವಾಗಿರಲ್ಲ, ಅಂದ್ರೆ ಕ್ಯೂ ಇಸ್ ನಾಟ್ ಈಸ್ ಈಕ್ವಲ್ ಟು ಜೀರೋ. ಪಿ ಮತ್ತು ಕ್ಯೂಗಳು ಎರಡೂ ಸಹ ಪೂರ್ಣಾಂಕಗಳಾಗಿರುತ್ತವೆ. ಇಂತಹ ಸಂಖ್ಯೆಗಳನ್ನೇ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ ಒಂದು ಉದಾಹರಣೆ ನೋಡ್ತಿದ್ದೀವಿ, ಐದನೇ ಆರು, ಇದರಲ್ಲಿ ಪಿ ಈಕ್ವಲ್ಸ್ ಆರು, ಕ್ಯೂ ಈಕ್ವಲ್ಸ್ ಐದು, ಎರಡೂ ಸಹ ಪೂರ್ಣಾಂಕಗಳೇ ಆಗಿದ್ದಾವೆ. ಹಾಗಾಗಿ ಐದನೇ ಆರು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಹೀಗೆ ಹಲವಾರು ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಇಲ್ಲೊಂದು, ಇವುಗಳನ್ನ ನಾವು ಸಂಖ್ಯಾ ರೇಖೆ ನೋಡ್ತಾ ಇದೀವಿ ಪುಟ್ಟ. ಇದರಲ್ಲಿ ಸೊನ್ನೆಯಿಂದ ಬಲಕ್ಕಿರ್ತಕ್ಕಂತ ಎಲ್ಲ ಸಂಖ್ಯೆಗಳನ್ನು ಧನ ಪೂರ್ಣಾಂಕಗಳು ಅಂತ ಕರಿತೀವಿ. ಸೊನ್ನೆಯಿಂದ ಎಡಕ್ಕಿರ್ತಕ್ಕಂಥವೆಲ್ಲನೂ ಸಹ ಋಣ ಪೂರ್ಣಾಂಕಗಳು ಅಂತ ಕರಿತೀವಿ. ಇವೆಲ್ಲನೂ ಸಹ ಒಟ್ಟಾರೆಯಾಗಿ ಭಾಗಲಬ್ಧ ಸಂಖ್ಯೆಗಳೇ ಆಗಿದ್ದಾವೆ. ಹೇಗೆ ಅಂದ್ರೆ, ಮೂರು ಡಿವೈಡೆಡ್ ಬೈ ಒಂದು ಅಂದ್ರೆ ಛೇದಕ್ಕೆ ನಾವು ಒಂದನ್ನ ಬರ್ಕಬಹುದು. ಹಾಗೆ ಸೊನ್ನೆಗೂ ಸಹ ಸೊನ್ನೆ ಡಿವೈಡೆಡ್ ಬೈ ಮೂರು, ಸೊನ್ನೆ ಡಿವೈಡೆಡ್ ಬೈ ಐದು ಅಂದ್ರೆ ಇವುಗಳನ್ನೂ ಸಹ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರ್ಕಬಹುದು. ಇವೆಲ್ಲನೂ ಸಹ ಭಾಗಲಬ್ಧ ಸಂಖ್ಯೆಗಳೇ ಆಗಿದೆ. ಹಾಗೆ ಇನ್ನು ದಶಮಾಂಶ ಸಂಖ್ಯೆಗಳನ್ನ ನಾವೇನ್ ನೋಡ್ತಾ ಇದ್ದೀವಿ, ಸೊನ್ನೆ ಪಾಯಿಂಟ್ ಒಂದು, ಸೊನ್ನೆ ಪಾಯಿಂಟ್ ಎರಡು, ಇವೂ ಸಹ ಭಾಗಲಬ್ಧ ಸಂಖ್ಯೆಗಳೇ. ಹೇಗೆ ಅಂದ್ರೆ, ನಾವು ಒಂದು ಉದಾಹರಣೆಯನ್ನ ತಗೊಳ್ಳೋಣ. ಸೊನ್ನೆ ಪಾಯಿಂಟ್ ನಾಲ್ಕು ಅನ್ನೋದೇನಿದೆ ಅದು ಹತ್ತನೇ ನಾಲ್ಕು ಅಂತಾಗುತ್ತೆ. ಇದರಲ್ಲಿ ಛೇದಾತ್ತು ಅಂಶ ನಾಲ್ಕು ಇದೆ. ಈ ಎರಡೂ ಸಹ ಪೂರ್ಣಾಂಕಗಳಾಗಿರೋದ್ರಿಂದ ಇದು ಒಂದು ಭಾಗಲಬ್ಧ ಸಂಖ್ಯೆ. ಹೀಗೆ ಸೊನ್ನೆ ಪಾಯಿಂಟ್ ಮೂರು ಒಂಬತ್ತು ಸಹ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಇನ್ನು ನಾವು ಈ ಭಾಗಲಬ್ಧ ಸಂಖ್ಯೆಗಳನ್ನ ಅಂದ್ರೆ ನಮ್ಗೀಗ ಗೊತ್ತಾಯ್ತು ಪುಟ್ಟ, ಈ ಸ್ವಾಭಾವಿಕ ಸಂಖ್ಯೆಗಳಿರ್ಲಿ. ಇಲ್ಲಿ ನಾವು ಈ ಒಂದು ವೆನ್ ಡಯಾಗ್ರಾಮ್ ಅನ್ನ ನೋಡೋಣ. ಇಲ್ಲಿರ್ತಕ್ಕಂಥ
ಎಣಿಕೆ ಸಂಖ್ಯೆಗಳಾದಂತಹ 1, 2, 3, 4, 5, 6 ಇತ್ಯಾದಿಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಇವುಗಳನ್ನ ನ್ಯಾಚುರಲ್ ನಂಬರ್ ಅಂತ ಕರೆಯೋದ್ರಿಂದ ಎನ್ ಅಕ್ಷರದಿಂದ ಸೂಚಿಸ್ತೀವಿ. ಮಕ್ಕಳೇ ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಸೊನ್ನೆ ಇಲ್ಲ. ಈ ಸೊನ್ನೆಯು ಸೇರ್ಕೊಂಡಾಗ ಉಂಟಾಗ್ತಕ್ಕಂಥದ್ದೇ ಒಂದು ಹೊಸ ಗಣನೆ, ನಾವು ಹೋಲ್ ನಂಬರ್ಸ್ ಅಂತ ಕರಿತೀವಿ. ಇದನ್ನ ಡಬ್ಲ್ಯೂ ನಿಂದ ಸೂಚಿಸ್ತೀವಿ. ಇದು ಪೂರ್ಣ ಸಂಖ್ಯೆಗಳ ಗಣ ಆಗಿರುತ್ತೆ. ನಾವು ಗಮನಿಸ್ತಾ ಇದ್ದೀವಿ ಮಕ್ಕಳೇ, ಇಲ್ಲಿ ವಿಷು ನೋಡ್ತಾ ಇದೀಯಲ್ವಾ, ಇದರಲ್ಲಿ ಈ ಸಂಖ್ಯಾ ಗಣದಲ್ಲಿ ಋಣ ಸಂಖ್ಯೆಗಳು ಇಲ್ಲ. ಈ ಇವುಗಳಿಗೆ ಋಣ ಸಂಖ್ಯೆಗಳು ಸೇರ್ಕೊಂಡಾಗ ಅಂದ್ರೆ -1, -2, -3, -4 ಇತ್ಯಾದಿ ಋಣ ಸಂಖ್ಯೆಗಳು ಸೇರಿ ಒಟ್ಟಾರೆ ಸಂಖ್ಯಾ ಗಣವನ್ನ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಪೂರ್ಣಾಂಕಗಳಲ್ಲಿ ಅತಿ ಮುಖ್ಯವಾಗಿ ಎರಡು ರೀತಿಯ ಪೂರ್ಣಾಂಕಗಳನ್ನ ನಾವು ನೋಡಬಹುದು. ಸೊನ್ನೆಯಿಂದ ಬಲಕ್ಕೆ ಇರ್ತಕ್ಕಂಥವನ್ನ ಧನ ಪೂರ್ಣಾಂಕಗಳು ಅಂತಲೂ, ಸೊನ್ನೆಯಿಂದ ಎಡಕ್ಕೆ ಇರ್ತಕ್ಕಂಥವನ್ನ ಋಣ ಪೂರ್ಣಾಂಕಗಳು ಅಂತಲೂ ನಾವು ಕರಿತೀವಿ. ಸೊನ್ನೆ ಧನವೂ ಅಲ್ಲದ ಋಣವೂ ಅಲ್ಲದ ಒಂದು ಪೂರ್ಣಾಂಕ ಆಗಿದೆ. ಇವುಗಳ ಜೊತೆಗೆ ಪುಟ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ, 2-3, 6-7, 5-7, 2-5 ಇತ್ಯಾದಿ ಸಂಖ್ಯೆಗಳು ಸಹ ಇದೆ. ಇವುಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಒಟ್ಟಾರೆಯಾಗಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು, ಎಲ್ಲಾ ಪೂರ್ಣ ಸಂಖ್ಯೆಗಳು, ಎಲ್ಲಾ ಪೂರ್ಣಾಂಕಗಳು, ಎಲ್ಲಾ ದಶಮಾಂಶಗಳು, ಹಾಗೆ ಎಲ್ಲಾ ಭಿನ್ನರಾಶಿ ಸಂಖ್ಯೆಗಳು ಸಹ ಭಾಗಲಬ್ಧ ಸಂಖ್ಯೆಗಳೇ ಆಗಿದೆ. ಅರ್ಥ ಆಗ್ತಾ ಇದೆಯಲ್ವಾ ಪುಟ? ಅಪ್ಪ ನೀನು ಭಾಗಲಬ್ಧ ಸಂಖ್ಯೆಗಳು ಏನು ಅನ್ನೋದು ಚೆನ್ನಾಗಿ ಹೇಳ್ಕೊಟ್ಟೆ. ಹಂಗಂದ್ರೆ P/Q ರೀತಿಯಲ್ಲಿ ಬರೆಯುವಂತ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳಂತೀವಿ ಅಂತ. ವೆರಿ ಗುಡ್ ಪುಟ. ಈಗ ಪ್ರಶ್ನೆ ಹೀಗಿದೆ, ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳೇ? ಅರ್ಥ ಆಗ್ತಾ ಇದೆಯಲ್ವಾ ಪ್ರಶ್ನೆ ಪುಟ? ನಿಮ್ಗೆ ಕೇಳಿಸ್ತ ಪ್ರಶ್ನೆ ಇದು. ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳೇ. ನಿಸರ್ಗ ನಿನ್ನ ಉತ್ತರ ಏನು ಪುಟ ಇದಕ್ಕೆ? ಆ ಪ್ರಶ್ನೆ ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆನಾ ಅಂತ. ಪೂರ್ಣಾಂಕಗಳು ಪೂರ್ಣ ಸಂಖ್ಯೆನಾ, ನಂಗೇನೋ ಇಲ್ಲ ಅನ್ನಿಸ್ತಿದೆ ಅಪ್ಪ. ಯಾಕೆ ಅಂತ ಹೇಳ್ತೀಯ ಪುಟ? ಹಾ ಅಪ್ಪ, ಪೂರ್ಣ ಸಂಖ್ಯೆಗಳು ಅಂದ್ರೆ ಹೋಲ್ ನಂಬರ್ಸ್, ಅಲ್ಲಿ ಪಾಸಿಟಿವ್ ಆಗಿರ್ತಕ್ಕಂತ ನಂಬರ್ಸ್ ಬರುತ್ತೆ. ಪೂರ್ಣಾಂಕಗಳು ಅಂದ್ರೆ ಇಂಟೀಜರ್ಸ್, ಅಲ್ಲಿ ನೆಗೆಟಿವ್ ಸೈನ್ ಇರುತ್ತೆ, ಅದಕ್ಕೆ ಅದಲ್ಲ ಅಂತ ಅನ್ಸುತ್ತಪ್ಪ. ನಿನ್ನ ವಿಶ್ಲೇಷಣೆ ಸರಿಯಾಗಿದೆ ಪುಟ. ಸರಿ, ಇಲ್ಲಿ ಪೂರ್ಣ ಸಂಖ್ಯೆಗಳು ಅಂದ್ರೆ ಸೊನ್ನೆಯನ್ನೊಳಗೊಂಡ ಸ್ವಾಭಾವಿಕ ಸಂಖ್ಯೆಗಳ ಗಣ ಆಗಿರುತ್ತೆ. ಅವುಗಳಲ್ಲಿ ಎಲ್ಲೂ ಋಣ ಸಂಖ್ಯೆಗಳು ಇರಲ್ಲ. ಹಾಗಾಗಿ ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಸಹ ಪೂರ್ಣಾಂಕಗಳಾಗಿರುತ್ತೆ. ಈಗ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಎರಡನೇ ಪ್ರಶ್ನೆ ಈಗಿದೆ, ಎಲ್ಲಾ ದಶಮಾಂಶ ಸಂಖ್ಯೆಗಳು ಪೂರ್ಣಾಂಕಗಳೇ? ವಿಷು ನಿನ್ನ ಉತ್ತರ ಏನು ಪುಟ್ಟ ಇದಕ್ಕೆ? ಅಪ್ಪ ನಾನು ಕೂಡ ಇಲ್ಲ ಅಂತಾನೆ ಹೇಳ್ತೀನಪ್ಪ. ಯಾಕೆ? ನಿನ್ ಪ್ರಶ್ನೆ ಏನಾಗಿತ್ತು ಅಂದ್ರೆ ಎಲ್ಲಾ ದಶಮಾಂಶ ಸಂಖ್ಯೆಗಳು ಪೂರ್ಣಾಂಕಗಳೇ ಅಂತ ಅಲ್ವಾ? ಈ ದಶಮಾಂಶ ಸಂಖ್ಯೆಗಳು ಅಂದ್ರೆ ಅದನ್ನ ನಾವು P/Q ಫಾರ್ಮ್ ಅಲ್ಲೂ ಬರೀಬೋದಲ್ವಪ್ಪ ನೀನ್ ಹೇಳ್ದಂಗೆ. ಆದ್ರೆ ಪೂರ್ಣಾಂಕಗಳನ್ನ ಹಂಗ್ ಬರೆಯಕ್ ಆಗಲ್ವಲ್ಲ. ವೆರಿ ಗುಡ್ ಪುಟ. ನಿನ್ನ ವಿಶ್ಲೇಷಣೆ ಮತ್ತೆ ನೀನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರೀತಿ ಎಲ್ಲವೂ ತುಂಬಾ ಚೆನ್ನಾಗಿದೆ. ಎಲ್ಲಾ ದಶಮಾಂಶ ಸಂಖ್ಯೆಗಳು ಪೂರ್ಣ ಪೂರ್ಣಾಂಕಗಳೇ, ಇದು ಇಲ್ಲ ಅನ್ನೋ ಉತ್ತರ ಸರಿಯಾಗಿದೆ. ಯಾಕೆಂದ್ರೆ ಪೂರ್ಣಾಂಕಗಳು ಅನ್ನೋದು ಹೆಸರೇ ಸೂಚಿಸುತ್ತೆ, ಪೂರ್ಣವಾದ ಅಂಕಗಳು. ಇದರಲ್ಲಿ ಧನ ಪೂರ್ಣಾಂಕಗಳಿರ್ಬೋದು ಅಥವಾ ಋಣ ಪೂರ್ಣಾಂಕಗಳಿರ್ಬೋದು, ಅವು ಪೂರ್ಣಾಂಕಗಳಾಗಿರುತ್ತೆ. ಎಲ್ಲ ಈ ದಶಮಾಂಶ ಸಂಖ್ಯೆಗಳು ಪೂರ್ಣಾಂಕಗಳಲ್ಲ. ಮಗು ನೀನ್ ಕೊಟ್ಟ ಉತ್ತರ ತುಂಬಾ ಚೆನ್ನಾಗಿದೆ, ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಈಗ ಹಿಂದೆ ಹೋಗೋಣ. ಅಪ್ಪ ನೀವು ನನ್ಗೆ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ರಿ, ಆಮೇಲೆ ನನಗೂ ನಿಸರ್ಗ ಇಬ್ಬರಿಗೂ ಈ ಭಿನ್ನರಾಶಿಗಳ ಮಧ್ಯೆ ಮತ್ತೆ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಇತ್ತು. ನೀವ್ ಹೇಳದ್ರಿ, ಆದ್ರೆ ಅದನ್ನ ಇನ್ನೊಂದ್ಸತಿ ಸರಿಯಾಗಿ ನೀಟಾಗಿ ಒಂದ್ಸರಿ ತುಂಬಸಪ್ಪ ನಮ್ ತಲೆಗೆ. ಓಕೆ ಪುಟ. ನಾವೀಗ ಈ ಭಾಗಲಬ್ಧ ಸಂಖ್ಯೆಗಳು ಮತ್ತು ಭಿನ್ನ ರಾಶಿಗಳ ನಡುವೆ ಇರ್ತಕ್ಕಂತ ವ್ಯತ್ಯಾಸ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ನಮ್ಗೆ ಈ ಎಲ್ಲಾ ಭಿನ್ನ ರಾಶಿಗಳು ಸಹ ಭಾಗಲಬ್ಧ ಸಂಖ್ಯೆಗಳಾಗಿದಾವೆ. ಆದರೆ ಒಂದು ಭಾಗಲಬ್ಧ ಸಂಖ್ಯೆ ಭಿನ್ನರಾಶಿನೂ ಆಗಿರ್ಬೋದು ಅಥವಾ
ಆಗದೇನು ಇರಬಹುದು ಅಂದ್ರೆ ಹಾಗೆ ಈ ಋಣ ಭಿನ್ನ ರಾಶಿಗಳು ನಮ್ಗೆ ಅಸ್ತಿತ್ವದಲ್ಲಿ ಇಲ್ಲ ಆದ್ರೆ ಋಣ ಭಾಗಲಬ್ಧ ಸಂಖ್ಯೆಗಳು ನಮ್ಗೆ ಅಸ್ತಿತ್ವದಲ್ಲಿ ಕಂಡು ಬರುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. ಈ ನಾಲ್ಕನೇ ಐದು ಅನ್ನೋದು ಇದು ಭಿನ್ನ ರಾಶಿಯೇ. ವಿಶು ನೀನ್ ಹೇಳ್ತೀಯ? ಭಿನ್ನ ರಾಶಿನೇ. ನಾಲ್ಕನೇ ಐದು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆಯೇ? ಭಾಗಲಬ್ಧ ಸಂಖ್ಯೆ ಕೂಡ ಹೌದು. ಹೌದು, ನಾಲ್ಕನೇ ಐದು ಅನ್ನೋದು ಒಂದು ಭಿನ್ನ ರಾಶಿಯೂ ಹೌದು, ಒಂದು ಭಾಗಲಬ್ಧ ಸಂಖ್ಯೆಯೂ ಹೌದು. ಈಗ ಎಂಟನೇ ಮೈನಸ್ ನಾಲ್ಕು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆಯೇ? ನಿಸರ್ಗ ನೀನ್ ಹೇಳ್ತೀಯಪ್ಪ? ಹೌದು ಅಪ್ಪ, ಅದು ಭಾಗಲಬ್ಧ ಸಂಖ್ಯೆನೇ. ಹಾಗಿದ್ರೆ ಎಂಟನೇ ಮೈನಸ್ ನಾಲ್ಕು ಅನ್ನೋದು ಒಂದು ಭಿನ್ನ ರಾಶಿಯೇ? ಹಾ ಇಲ್ಲ ಅಪ್ಪ, ಅಲ್ಲಿ ಮೈನಸ್ ಬಂತಲ್ಲ ಅಪ್ಪ. ಹೌದು, ಇದು ಭಿನ್ನ ರಾಶಿ ಅಲ್ಲ, ಆದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ. ಅಂದ್ರೆ ಎಲ್ಲಾ ಭಿನ್ನ ರಾಶಿಗಳು ಸಹ ಭಾಗಲಬ್ಧ ಸಂಖ್ಯೆಗಳಾಗಿರ್ಬೋದು, ಆದ್ರೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಭಿನ್ನ ರಾಶಿಗಳು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರ್ತಕ್ಕಂತ 27 ನಾವು ತಗೊಳ್ಳೋಣ. 27 ನಾವು ಛೇದದಲ್ಲಿ ಒಂದು ಒಂದನ್ನ ಬರಿಬಹುದು, ಅಂದ್ರೆ 1/27 ಅಂತ ನಾವು ಬರ್ಕೋಬಹುದು. ಹಾಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಹಾಗೆಯೇ ಸೊನ್ನೆಯನ್ನು ನಾವು ತಗೊಂಡ್ರೆ ಸೊನ್ನೆ ಅನ್ನೋದು ಒಂದು ಪೂರ್ಣ ಸಂಖ್ಯೆಯೂ ಆಗಿರುತ್ತೆ, ಪೂರ್ಣಾಂಕವೂ ಆಗಿರುತ್ತೆ. ಸೊನ್ನೆ ಡಿವೈಡೆಡ್ ಬೈ 1, 2, 3 ಇತ್ಯಾದಿಯಾಗಿ ನಾವು ಬರೀಬಹುದು. ಆಗ ಇಲ್ಲಿ ಅಂಶ ಮತ್ತೆ ಛೇದ ಎರಡು ಸಿಗುತ್ತೆ, ಜೊತೆಗೆ p/q ರೂಪನು ಬರುತ್ತೆ. ಹಾಗಾಗಿ ಅಂದ್ರೆ ಪೂರ್ಣ ಸಂಖ್ಯೆಗಳು ಸಹ ಭಾಗಲಬ್ಧ ಸಂಖ್ಯೆಗಳೇ ಆಗಿರುತ್ತೆ. ಆದ್ರೆ ಇಲ್ಲಿ ಒಂದನ್ನ ಗಮನಿಸಬೇಕು, ಡಿವೈಡೆಡ್ ಬೈ 0 ಎನಿ ನಂಬರ್ ಡಿವೈಡೆಡ್ ಬೈ 0 ಇವು ಇನ್ಫಿನಿಟಿ ಆದ್ರಿಂದ ಅದು ಭಾಗಲಬ್ಧ ಸಂಖ್ಯೆ ಅನ್ನಿಸ್ಕೊಳ್ಳಲ್ಲ. ಇನ್ನು ಎಲ್ಲಾ ಪೂರ್ಣಾಂಕಗಳು ಸಹ, ಅಂದ್ರೆ ಉದಾಹರಣೆಗೆ ನಾವು -75 ಅಂತ ತಗೊಳ್ಳೋಣ, -75 ಸಹ ಒಂದನ್ನ ಛೇದವಾಗಿ ಬರ್ಕೋಬಹುದು ನಾವು. ಆವಾಗ ಇದು ಸಹ p/q ರೂಪಕ್ಕೆ ಬರುತ್ತೆ, ಇವು ಸಹ ಭಾಗಲಬ್ಧ ಸಂಖ್ಯೆಗಳಾಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ನಾವಿಲ್ಲಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ದಶಮಾಂಶ ಸಂಖ್ಯೆಗಳು, ಭಿನ್ನ ರಾಶಿಗಳು ಎಲ್ಲವೂ ಸಹ ಭಾಗಲಬ್ಧ ಸಂಖ್ಯೆಗಳೇ ಆಗಿರುತ್ತೆ. ಇಲ್ಲಿ ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂದ್ರೆ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಋಣ ಭಾಗಲಬ್ಧ ಸಂಖ್ಯೆಗಳು ಮತ್ತೆ ಧನ ಭಾಗಲಬ್ಧ ಸಂಖ್ಯೆಗಳು ಇದೆ, ಆದ್ರೆ ಭಿನ್ನ ರಾಶಿಗಳಲ್ಲಿ ಋಣ ಭಿನ್ನ ರಾಶಿಗಳು ಅಸ್ತಿತ್ವದಲ್ಲಿ ಇಲ್ಲ. ಅಪ್ಪ ನೀವ್ ಇದೆಲ್ಲ ಹೇಳ್ಬೇಕಾದ್ರೆ ನಂಗೆ ಒಂದ್ ಡೌಟ್ ಆಗ್ತಿದೆ ಅಪ್ಪ, ಇದೆಲ್ಲ ಯಾರ್ ಕಂಡಿಡ್ದಿದ್ದು ಅಂತ ತಿಳ್ಕೋಬೇಕು ಅಂತ ಅನ್ನಿಸ್ತಿದೆ ಅಪ್ಪ. ವಿಶು ನಿಸರ್ಗ, ಇದನ್ನ ಯಾರ್ ಕಂಡಿಡ್ದಿದ್ದು ಅಂತ ನಾನ್ ಹೇಳ್ತೀನಪ್ಪ. ನನಗೂ ಮೊದ್ಲು ಕುತೂಹಲ ಇತ್ತು, ಇದನ್ನೆಲ್ಲ ಯಾರ್ ಕಂಡಿಡ್ದಿದ್ದು, ಈ ಭಾಗಲಬ್ಧ ಸಂಖ್ಯೆಗಳನ್ನ ನಮ್ಗೆ ಪರಿಚಯಿಸೋದು ಯಾರು ಅಂತ ಹೇಳ್ಬಿಟ್ಟು ನನಗೂ ತುಂಬಾ ಕುತೂಹಲ ಇತ್ತಪ್ಪ. ಆಗ ನನಗ್ ತಿಳಿತು, ಈ ಪೈಥಾಗೊರಸ್ ಅನ್ನೋರು ಮೊದಲ ಬಾರಿಗೆ ಈ ಒಂದು ಭಾಗಲಬ್ಧ ಸಂಖ್ಯೆಗಳ ಪರಿಕಲ್ಪನೆಯನ್ನ ಪರಿಚಯ ಮಾಡಿದ್ರು. ಇವ್ರು ಯಾರಪ್ಪ ಅಂತ ಹೇಳಿದ್ರೆ, ಚಿತ್ರ ನೋಡ್ತಿದ್ಯಲ್ಲ ಈ ಚಿತ್ರನ, ಈ ಚಿತ್ರ ನೋಡು, ಇವ್ರು ಯಾರು? ಇವ್ರು ಗೊತ್ತಾಗ್ತಿಲ್ಲಮ್ಮ ಅಷ್ಟೊಂದು. ಪೈಥಾಗರಸ್ ಅಂತ ಅಂದೆ, ಕರೆಕ್ಟ್ ಅಲ್ಲಿ. ಆಮೇಲೆ ಇದು ಒಂದು ತ್ರಿಭುಜ ಇಟ್ಕೊಂಡಿದ್ದಾರೆ, ಅದ್ ಮಾತ್ರ ಕಾಣಿಸ್ತಿದೆ. ಇನ್ನು ಡೀಟೇಲ್ ಆಗಿ ಹೇಳಮ್ಮ. ನಾನ್ ಹೇಳ್ದಂಗೆ, ಮೊದ್ಲೇ ಹೇಳ್ದಂಗೆ, ಈ ಪೈಥಾಗೊರಸ್ ಅನ್ನೋರು ಈ ಭಾಗಲಬ್ಧ ಸಂಖ್ಯೆಗಳನ್ನ ಪರಿಚಯ ಮಾಡ್ಕೊಟ್ರು ನಮ್ಗೆ. ಇವರು ಪ್ರಾಚೀನ ಗ್ರೀಕ್ ದೇಶದ ಗಣಿತಜ್ಞರು. ಇವ್ರ ಕೈಯಲ್ಲೊಂದು ತ್ರಿಭುಜ ಇಟ್ಕೊಂಡಿದಾರಲ್ಲ, ಇದು ಇವ್ರು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಪ್ರಮೇಯವನ್ನ ಸಹ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಯಾವ್ದಪ್ಪ ಪ್ರಮೇಯ ಅಂತ ಹೇಳಿದ್ರೆ, ಪೈಥಾಗೊರಸ್ನ ಪ್ರಮೇಯಗಳು. ಹೇಳಿದೆಯಲ್ವಾ, ಇದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟದ್ದು. ಹೌದಲ್ಲ ಪುಟ್ಟ, ಕೇಳಿದೆಯಲ್ಲ, ನಿನ್ನ ಮ್ಯಾಥಮೆಟಿಕ್ಸ್ ಬುಕ್ ಅಲ್ಲೆಲ್ಲ ಇದೆಯಲ್ಲ ಇದು ಪೈಥಾಗೊರಸ್ ಪ್ರಮೇಯ. ಆಕ್ಚುಲಿ ಲಾಸ್ಟ್ ವೀಕ್ ನಮ್ ಟೀಚರ್ ಹೇಳ್ತಾ ಇದ್ರು ಆನ್ಲೈನ್ ಕ್ಲಾಸ್ ಅಲ್ಲಿ, ತುಂಬಾ ಇಂಪಾರ್ಟೆಂಟ್ ಇದು, ನೀನು ಸರಿಯಾಗಿ ತಿಳ್ಕೊ ಅಂತ. ನೆನ್ಪಾಯ್ತಮ್ಮ ಪೈಥಾಗೊರಸ್ ಥಿಯರಮ್ ಅನ್ನೋದು. ಹಾ, ಪೈಥಾಗೊರಸ್ ಥಿಯರಮ್ ಅನ್ನ ಪರಿಚಯ ಮಾಡ್ಕೊಟ್ಟಿದ್ದವ್ರು ಇವರೇನೆ, ಅದಕ್ಕೆ ಅದ್ರ ಹೆಸರನ್ನೇ ಪೈಥಾಗೊರಸ್ ಪ್ರಮೇಯ ಅಂತ ಇಕ್ಕಿದ್ದಾರೆ. ಜೊತೆಗೆ ಭಾಗಲಬ್ಧ ಸಂಖ್ಯೆಗಳನ್ನ ಪರಿಚಯ ಮಾಡಿದವ್ರು ಇವರೇನೆ. ಇನ್ನು ನಾನು ಇನ್ನೊಂದು ಇತಿಹಾಸವನ್ನ ಹೇಳ್ತೀನಿ ಪುಟ. ಈ ಒಂದು ನೋಡು, ಇಲ್ಲಿ ಕಾಣ್ತಾ ಇದೆಯಲ್ಲ ಚಿತ್ರಗಳು, ಈ ಚಿತ್ರಗಳಲ್ಲಿ ಏನೇನ್ ಕಾಣ್ತಾ ಇದೆ? ಮನುಷ್ಯರಿದ್ದಾರೆ, ಅವ್ರು ಏನೋ ಗೋಡೆ ಮೇಲೆ ಬರೀತಾ ಇದಾರ. ಹೌದು ಪುಟ, ನಮಗ್ ಗೊತ್ತಿದೆ ಇತಿಹಾಸ ಪೂರ್ವ ಕಾಲದಲ್ಲಿ
ನಾವ್ ಇನ್ನು ಸಂಖ್ಯೆಗಳ ಪರಿಚಯವನ್ನ ಮಾಡಿರ್ಲಿಲ್ಲ, ಅಲ್ಲಿ ಸಂಖ್ಯೆಗಳ ಅನ್ವೇಷಣೆಯನ್ನ ನಾವು ಮಾಡಿರ್ಲಿಲ್ಲ. ಆಗ ನಮ್ಮ ಪೂರ್ವಜರು ಏನಪ್ಪಾ ಮಾಡ್ತಿದ್ರು ಅಂತ ಹೇಳಿದ್ರೆ, ಅವರು ಎಣಿಕೆ ಸಂಖ್ಯೆಗಳನ್ನ ಈ ಸಂಖ್ಯೆಗಳ ಬದಲಿಗೆ ಚಿತ್ರಗಳನ್ನೇ ಬಳಸ್ತಾ ಇದ್ರು. ಇತಿಹಾಸ ಪೂರ್ವ ಕಾಲದಲ್ಲೇನೆ ಭಿನ್ನರಾಶಿಗಳ ಪರಿಕಲ್ಪನೆನೂ ಇತ್ತು. ಇದನ್ನ ಪ್ರಾಚೀನ ಈಜಿಪ್ಟರು ಸಹ ಅವರು ಸಾಮಾನ್ಯ ಭಿನ್ನರಾಶಿಗಳನ್ನ ಈ ಗೋಡೆ ಮೇಲೆ ಚಿತ್ರಗಳು ಬರ್ದಿದಾರಲ್ಲ, ಈ ರೀತಿ ವಿಶೇಷ ಸಂಕೇತಗಳಿಗೆ ಪರಿವರ್ತನೆ ಮಾಡಿ ಗಣಿತದ ಪದ್ಯಗಳನ್ನ ಬರೆದಿದ್ದಾರೆ. ಜೊತೆಗೆ ನಮ್ಮ ಭಾರತೀಯ ಗಣಿತಜ್ಞರು ಸಂಖ್ಯಾ ಸಿದ್ಧಾಂತದ ಸಾಮಾನ್ಯ ಅಧ್ಯಯನದ ಭಾಗವಾಗಿ ಈ ಒಂದು ಭಾಗಲಬ್ಧ ಸಂಖ್ಯೆಗಳನ್ನ ಸಹ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ನಮ್ಮ ಭಾರತೀಯ ಗ್ರಂಥಗಳಲ್ಲಿ ಹೆಚ್ಚಾಗಿ ಸ್ಥಾನಾಂಗ ಸೂತ್ರ ಅಂತ ಇದೆ ಅಲ್ವಾ, ಈ ಸ್ಥಾನಾಂಗ ಸೂತ್ರ ಅನ್ನೋ ಒಂದು ಗ್ರಂಥದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಕರ್ಮ ಅಂತ ಹೇಳಿದ್ರೆ ಮೂಲ ಕ್ರಿಯೆಗಳು, ಗಣಿತದ ಮೂಲ ಕ್ರಿಯೆಗಳನ್ನ ಪರಿಕರ್ಮಗಳು ಅಂತ, ವ್ಯವಹಾರ ಗಣಿತವನ್ನ ಅಂತ ಹೇಳಿದ್ರೆ ವ್ಯವಹಾರ ಗಣಿತವನ್ನ, ಮತ್ತೆ ರಜ್ಜು ಅಂತ ಹೇಳ್ಬಿಟ್ಟು ಜ್ಯಾಮಿತಿಯನ್ನ, ಮತ್ತೆ ಕ್ಷೇತ್ರಗಣಿತಕ್ಕೆ ಸಂಬಂಧಪಟ್ಟಂಗೆ ರಾಶಿ ಅಂತ ಹೇಳ್ಬಿಟ್ಟು, ಮತ್ತೆ ಈ ಒಂದು ಭಿನ್ನ ರಾಶಿಗಳನ್ನ ಕಲಸವರ್ಣ ಅಂತ ಹೇಳ್ಬಿಟ್ಟು, ಸಮೀಕರಣಗಳನ್ನ ಯತ್ವಾತತ್ವ ಅಂತ ಹೇಳ್ಬಿಟ್ಟು ಈ ರೀತಿ ಗ್ರಂಥಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಸಹ ಭಾಗಲಬ್ಧ ಸಂಖ್ಯೆಗಳನ್ನ ಸಹ ಈ ಒಂದು ಸಿದ್ಧಾಂತದಲ್ಲಿ ಇದೆ ಅಂತ ಗೊತ್ತಿದೆ. ಅಂತ ಹೇಳಿದ್ರೆ ಪ್ರಾಚೀನ ಈಜಿಪ್ಟಿಯನರು, ಗ್ರೀಕರು, ನಮ್ಮ ಭಾರತೀಯ ಗಣಿತಜ್ಞರು ಸಹ ಇದ್ರ ಬಗ್ಗೆ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು, ಈ ಪೈಥಾಗೊರಸ್ ಅಂತ ಹೇಳಿದ್ನಲ್ಲಪ್ಪ, ಈ ಪೈಥಾಗೊರಸ್ ಅಂದಿದ ತಕ್ಷಣ ಒಂದು ಕತೆ ನೆನಪು ಬರುತ್ತೆ. ಈ ಪೈಥಾಗೊರಸ್ ಅವರ ವಿದ್ಯಾರ್ಥಿಗಳಲ್ಲಿ ಒಬ್ಬನು ಹಿಪಾಪಸ್ ಅಂತ ಇದ್ದ. ಅರ್ಥ ಆಗ್ತಿದ್ಯಾ ನಮ್ಗೆ? ಮೊದಲಿಗೆ ವಿಶು, ದಿಶಾ, ಮಲ್ಕೊಬಿಟ್ಟಿದ್ದೀರಾ? ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಅದಕ್ಕೆ ಕೇಳಿಸ್ಕೊತಾ ಇದೀವಿ. ಹಾ, ಈ ನಮ್ಗೆ ಗೊತ್ತಿದೆ ಈ ಭಾಗಲಬ್ಧ ಸಂಖ್ಯೆಗಳನ್ನ ಪೈಥಾಗೊರಸ್ ಅನ್ನೋರು ಪರಿಚಯ ಮಾಡ್ಕೊಟ್ರು. ಆದ್ರೆ ಅವರಲ್ಲಿ ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥ ಹಿಪಾಪಸ್ ಏನಪ್ಪ ಹೇಳ್ದ ಅಂತ ಹೇಳಿದ್ರೆ, ಗುರುಗಳೇ, ಎರಡರ ವರ್ಗ ಮೂಲವನ್ನ ನಾವು ಒಂದು ಭಾಗಲಬ್ಧ ಸಂಖ್ಯೆಯಾಗಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ವಾ? ನಮಗ್ ಗೊತ್ತಿದೆ 9 ವರ್ಗ ಮೂಲ 3 ಆಗಿರತ್ತೆ, 16 ವರ್ಗ ಮೂಲ 4 ಆಗಿರತ್ತೆ. ಹಾಗಾದ್ರೆ 2 ವರ್ಗ ಮೂಲವನ್ನ ಹೇಗ್ ಬರೀತಕ್ಕಂಥದ್ದು? ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿ ಬರೆಯೋದಿಲ್ಲ. ಯಾಕಂತ ಹೇಳಿದ್ರೆ 4 ವರ್ಗ ಮೂಲ ಬಂದ್ಬಿಟ್ಟು 2, 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. 9 ವರ್ಗ ಮೂಲ 3, ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. 16 ವರ್ಗ ಮೂಲ 4, ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. 2 ವರ್ಗ ಮೂಲವನ್ನ ನಾವು ಪೂರ್ಣ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರು. ಆಗ ಆ ಪೈಥಾಗೊರಸ್ನ ಅನುಯಾಯಿಗಳಿಗೆ ತುಂಬಾ ಕೋಪ ಬರುತ್ತೆ. ಏನಪ್ಪ, ಗುರುಗೆ ವಿರುದ್ಧವಾಗಿ ಮಾತಾಡ್ತಾ ಇದಾನಲ್ಲ, ಅಭಾಗಲಬ್ಧ ಸಂಖ್ಯೆ ಇದೆ ಅಂತ ಹೇಳ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಈ ಹಿಪಾಪಸ್ನ ಪಾಪ ಸಮುದ್ರದಲ್ಲಿ ಮುಳುಗಿಸ್ಬಿಡ್ತಾರೆ ಅಂತ ಒಂದು ಕಥೆ ಇದೆ. ಇದು ಬಹಳ ದುರಂತನೇ ಅಲ್ವಾ? ಹೌದು ಅಮ್ಮ, ಪಾಪ ಹಿಪಾಪಸ್. ಹಾಗೇನಪ್ಪ ಕ್ಲಾರಿಫಿಕೇಶನ್ ಆಯ್ತು ಮುಂದಕ್ಕೆ ಅಂತ ಹೇಳಿದ್ರೆ, ಹಾ, ಎಲ್ಲಾ ಪರಿಪೂರ್ಣ ವರ್ಗ ಸಂಖ್ಯೆಗಳ ವರ್ಗ ಮೂಲ ಏನಾಗಿರುತ್ತೆ? ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಈ ಪರಿಪೂರ್ಣ ವರ್ಗ ಸಂಖ್ಯೆಗಳ ಅಲ್ದೇ ಇರ್ತಕ್ಕಂಥ ಈಗ 2 ವರ್ಗ ಮೂಲ 3 ವರ್ಗ ಮೂಲ ಇವೇನಾಗತ್ತೆ? ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ತಿಳಿಸ್ಕೊಡ್ತಾರೆ. ಸರಿನಾ? ಈಗ ಅರ್ಥ ಆಯ್ತಾ ಪುಟ್ಟ? ಹೂ ಅಮ್ಮ, ಗೊತ್ತಾಯ್ತು. ಅಂದ್ರೆ ಪರಿಪೂರ್ಣ ವರ್ಗ ಸಂಖ್ಯೆಗಳ ವರ್ಗ ಮೂಲ ಏನಾಗಿರುತ್ತೆ? ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಅಪರಿಪೂರ್ಣ ವರ್ಗ ಮೂಲಗಳು ಏನಾಗಿರುತ್ತೆ? ಅಭಾಗಲಬ್ಧ ಸಂಖ್ಯೆಗಳು ಆಗಿರುತ್ತೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಈ ಭಾಗಲಬ್ಧ ಅಂತ ಪದ ಎಲ್ಲಿಂದ ಬಂತು? ನಾನು ಏನಾದ್ರೂ ತಿಂಡಿ ತಂದ್ಕೊಟ್ರೆ ನೀವು ಭಾಗ ಮಾಡ್ಕೊಂಡ್ಬಿಡ್ತೀರಲ್ವಾ, ನೆನ್ಪಿದ್ಯಾ? ಭಾಗ ಅಂತ ಹೇಳಿದ್ರೆ ರೇಷಿಯೋ. ರೇಷಿಯೋ ಅಂತ ಹೇಳಿದ್ರೆ ಏನು? ಅನುಪಾತ. ಈ ಭಾಗಲಬ್ಧ ಎಂಬ ಪದವನ್ನ ಭಾಗ ಎಂಬ ಪದದಿಂದ ಪಡೆಯಲಾಗಿದೆ. ರೇಷಿಯೋ ಅಂದ್ರೆ ಅನುಪಾತ. ಈ ರೇಷಿಯೋ ಅನ್ನ ಬಳಸಿ ನಾವು ರ್ಯಾಷನಲ್ ನಂಬರ್ಸ್ ಅನ್ನೋದನ್ನ ನಾವು ಪಡ್ಕೊಂಡಿದೀವಿ. ಈ ರೇಷಿಯೋ ಬಂದ್ಬಿಟ್ಟು ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಯಾವಾಗ್ಲೂ P/Q ಅನ್ನೋದನ್ನ ಪಿ ಅನುಪಾತ ಕ್ಯೂ ಅಂತ ಬರಿತೀವಿ ಅಲ್ವಾ? ಯಾವಾಗ್ಲೂ ಇದು ಅನುಪಾತಗಳಲ್ಲೇ ಬರುತ್ತೆ, ಅಂದ್ರೆ ರೇಷಿಯೋಗಳಲ್ಲೇ ಬರುತ್ತೆ. ಯಾವಾಗ್ಲೂ ನಾವು ಅನುಪಾತಗಳು ಅಂತ ಹೇಳಿದಾಗ ಇಲ್ಲಿ ಭಾಗಗಳನ್ನ ನಾವು ಮಾಡ್ತೇವೆ. ಹಾಗಾಗಿ ಈ ರೇಷಿಯೋ ಅನ್ನೋ ಒಂದು ಪದವನ್ನ ಬಳಸ್ಕೊಂಡು, ಭಾಗ ಅನ್ನೋ ಒಂದು ಪದವನ್ನ ಬಳಸ್ಕೊಂಡು ಭಾಗಲಬ್ಧ ಸಂಖ್ಯೆಗಳು ಅನ್ನೋ ಒಂದು ಪರಿಕಲ್ಪನೆಯನ್ನ ನೀಡಲಾಗಿದೆ. ರೇಷಿಯೋ ಅಂತ ಹೇಳಿದ್ರೆ ಅನುಪಾತ, ರೇಷಿಯೋ ಅಂತ ಹೇಳಿದ್ರೆ ರ್ಯಾಷನಲ್ ನಂಬರ್ಸ್ ಅಂತ ಹೇಳಿದ್ರು. ಆಗ್ಲೇ ಅಪ್ಪ ತಿಳಿಸ್ಕೊಡ್ತಾ ಇದ್ರು, ಸೊನ್ನೆ ಯಾವ ಸಂಖ್ಯೆ ಅಂತ ಹೇಳಿದ್ರು? ಸೊನ್ನೆ ಭಾಗಲಬ್ಧ ಸಂಖ್ಯೆ, ಆದ್ರೆ ಅದಕ್ಕೆ ಯಾವುದು ಚಿಹ್ನೆ ಕೊಡಬಾರ್ದು ಅಂತ ಹೇಳ್ತಿದ್ರು. ಹಾ ಹೌದು ಪುಟ್ಟ, ಸೊನ್ನೆ ಅನ್ನೋದು ಧನ ಭಾಗಲಬ್ಧ ಸಂಖ್ಯೆನೂ ಅಲ್ಲ, ಋಣ ಭಾಗಲಬ್ಧ ಸಂಖ್ಯೆನೂ ಅಲ್ಲ.
ಹಾಗಿದ್ರೆ ಈ ಸೊನ್ನೆ ಅನ್ನೋದನ್ನ ಧನವಲ್ಲದ ಅಥವಾ ಋಣವಲ್ಲದ ಭಾಗಲಬ್ಧ ಸಂಖ್ಯೆ ಅಂತ ಕರೀತಾರೆ. ಅರ್ಥ ಆಯ್ತಾ ಪುಟ್ಟ? ನಿಸರ್ಗ ನಿನ್ಗೂ ಅರ್ಥ ಆಯ್ತೇನಮ್ಮ? ಹಾಮ ಅರ್ಥ ಆಯ್ತು, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದೀಯಾ ನೀನು. ಹಾ, ಈ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ಕೂಡ ಪ್ರತಿನಿಧಿಸಬಹುದು. ಹೌದಲ್ವಾ? ಇದನ್ನ ಅವಾಗ್ಲೇ ಅಪ್ಪ ಹೇಳ್ತಾ ಇದ್ರು, ನನ್ ಮಧ್ಯದಲ್ಲಿ ಬಂದೆ, ಅಪ್ಪ ಇದನ್ನ ಕಂಟಿನ್ಯೂ ಮಾಡಿ ನಿಮ್ಗೆ ಹೇಳ್ಕೊಡ್ತಾರೆ, ಸರಿನಾ? ಎಲ್ಲ ಆಯ್ತಮ್ಮ. ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೂ ತುಂಬಾ ಸ್ಪಷ್ಟವಾಗಿ ನಿರೂಪಿಸಬಹುದು. ಚಿತ್ರ ನೋಡ್ತಾ ಇದ್ದೀರಿ ಅಲ್ವಾ? ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಪುಟ್ಟ ಚಿತ್ರನ? ಹಾಪ ನೋಡ್ತಾ ಇದೀವಿ, ತುಂಬಾ ಕಲರ್ಫುಲ್ ಆಗಿದೆ. ಹೌದು, ಸೊನ್ನೆಯಿಂದ ಒಂದರವರೆಗೂ ಒಂದು ಮಾನ, ಒಂದು ಪೂರ್ಣ. ಅದು ಆ ಒಂದು ಪೂರ್ಣವನ್ನೇ ನಾವು ಹತ್ತು ಸಮಭಾಗಗಳಾಗಿ ಮಾಡಿದಾಗ ಪ್ರತಿ ಭಾಗದ ಅಳತೆ ಹತ್ತನೇ ಒಂದು, ಹತ್ತನೇ ಎರಡು, ಹತ್ತನೇ ಮೂರು ಹೀಗೆ ಬರ್ತಾ ಇರುತ್ತೆ. ಇವೆಲ್ಲವೂ ಸಹ ಭಾಗಲಬ್ಧ ಸಂಖ್ಯೆಗಳೇ ಆಗಿದೆ. ಇನ್ನು ಇವುಗಳಿಗೆ ವಿರುದ್ಧವಾದಂತ ಸಂಖ್ಯೆಗಳು ಸಹ ಇವೆ, ಅವುಗಳನ್ನೇ ನಾವು ಋಣ ಭಾಗಲಬ್ಧ ಸಂಖ್ಯೆಗಳು ಅಂತಾನು ಕರಿತೀವಿ. ಇಲ್ಲಿ ಈ ನಂಬರ್ ಲೈನ್ ಮೇಲೆ ಅಂದ್ರೆ ನಾವು ಸಂಖ್ಯೆಗಳನ್ನ ಪ್ರತಿನಿಧಿಸಬೇಕಾದ್ರೆ ಪುಟ್ಟ ಯಾವುದೇ ಸಂಖ್ಯಾ ಗಣವನ್ನಾಗ್ಲಿ ಸಂಖ್ಯಾ ರೇಖೆನಲ್ಲಿ ಬರೆದಾಗ ಮಾತ್ರ ಅವುಗಳಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ತುಂಬಾ ಸುಲಭ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ಸಂಖ್ಯಾ ರೇಖೆ ಕಾಣ್ತಾ ಇದೆಯಲ್ವಾ? ಈ ಸಂಖ್ಯಾ ರೇಖೆ ಆರಂಭಿಕ ಸಂಖ್ಯೆ ಒಂದು ಆಗಿದೆ. ಒಂದು, ಎರಡು, ಮೂರು, ನಾಲ್ಕು, ಹೀಗೆ ಇತ್ಯಾದಿ ಮುಂದುವರಿತ ಬಲಕ್ಕೆ ಹೋದ್ರೆ ಇದು ಸ್ವಾಭಾವಿಕ ಸಂಖ್ಯೆಗಳ ಗಣ ಅನ್ನಿಸ್ಕೊಳ್ಳುತ್ತೆ. ಇದನ್ನ ನಾವು ಎನ್ ಇಂದ ಸೂಚಿಸ್ತೀವಿ. ಹಾಗೆ ಇದು ಎಡಕ್ಕೆ, ಇದ್ರ ಜೊತೆಗೆ ಒಂದರ ಜೊತೆಗೆ ಮತ್ತೆ ಏನಾದ್ರೂ ಸೊನ್ನೆ ಸೇರ್ಕೊಂಡ್ರೆ ಅದು ಪೂರ್ಣ ಸಂಖ್ಯೆಗಳ ಗಣವಾಗುತ್ತೆ. ಆದ್ರೆ ಅದ್ರ ಜೊತೆನಲ್ಲಿ ಋಣ ಸಂಖ್ಯೆಗಳು ಸೇರ್ಕೊಂಡಾಗ ನೋಡ್ತಾ ಇದ್ದೀರಿ ಅಲ್ವಾ ಪುಟ್ಟ, ಇಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಗಳ ಗಣನ. ಇದ್ರಲ್ಲಿ ಆರಂಭಿಕ ಸಂಖ್ಯೆ ಯಾವ್ದಾಗಿದೆ ಅಂತ ಗೊತ್ತಲ್ವಾ? ಹಾ, ಈಗ ನೋಡಿ ಆರಂಭಿಕ ಸಂಖ್ಯೆ ಇವುಗಳಲ್ಲಿ ಸೊನ್ನೆ ಇರ್ಲಿಲ್ಲ, ಇಲ್ಲಿ ಸೊನ್ನೆ ಸೇರ್ಕೊಂಡು ಸೊನ್ನೆ ಸೇರ್ಕೊಂಡಾಗ ನಾವು ಗುರುತಿಸ್ತಕ್ಕಂಥ ಸಂಖ್ಯಾ ರೇಖೆ ಕಾಣ್ತಾ ಇದೆಯಲ್ವಾ? ಸೊನ್ನೆಯಿಂದ ಮೊದಲುಗೊಂಡು ಅನಂತದವರೆಗೂ ಎಳಿಬಹುದಾದಂತ ಸಂಖ್ಯಾ ರೇಖೆ ಇದಾಗಿದೆ. ಇಂತಹ ಸಂಖ್ಯಾ ಗಣವನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ, ಹೋಲ್ ನಂಬರ್ಸ್ ಅಂತ. ಇದನ್ನ ಡಬ್ಲ್ಯೂ ನಿಂದ ಸೂಚಿಸ್ತೀವಿ. ಇನ್ನು ಈಗ ನೋಡಿ ಪುಟ, ಸೊನ್ನೆಯಿಂದ ಎಡಕ್ಕೂ ಕೆಲವು ಸಂಖ್ಯೆಗಳು ಬಂದವು. ಮೊದಲು ಋಣ ಸಂಖ್ಯೆಗಳಿರಲಿಲ್ಲ, ಇಲ್ಲಿ ಋಣ ಸಂಖ್ಯೆಗಳು ಸೇರ್ಪಡೆ ಆಯ್ತು. ಋಣ ಸಂಖ್ಯೆಗಳು ಸೇರ್ಪಡೆ ಆಗಿರ್ತಕ್ಕಂತ ಈ ಸಂಖ್ಯಾ ಗಣವನ್ನು ನಾವು ಪೂರ್ಣಾಂಕಗಳು ಅಥವಾ ಇಂಟೀಜರ್ಸ್ ಅಂತ ಕರಿತೀವಿ. ಸೆಟ್ ಅನ್ನೋ ಸಂಖ್ಯೆಯಿಂದ ಸೂಚಿಸ್ತೀವಿ. ಇಲ್ಲಿ ಸೊನ್ನೆಯಿಂದ ಬಲಕ್ಕೆ ಇರ್ತಕ್ಕಂಥವನ್ನ ಪೂರ್ಣಾಂಕಗಳು ಅಂದ್ರೆ ಸೆಟ್ಲೆಸ್ ಅಂತಲೂ, ಸೊನ್ನೆಯಿಂದ ಎಡಕ್ಕೆ ಇರ್ತಕ್ಕಂಥ ಮೈನಸ್ ಒಂದು, ಮೈನಸ್ ಎರಡು ಇತ್ಯಾದಿಗಳನ್ನ ಋಣಪೂರ್ಣಾಂಕಗಳು ಅಂತಲೂ, ಅದನ್ನ ಜೆಡ್ ಮೈನಸ್ ನಿಂದಲೂ ಸೂಚಿಸ್ತೀವಿ. ಮಧ್ಯದಲ್ಲಿ ರೆಡ್ ಕಲರ್ ಅಲ್ಲಿ ಕಾಣ್ತಾ ಇದೆಯಲ್ವಾ ಸೊನ್ನೆ, ಅದು ಧನವೂ ಅಲ್ಲದ ಋಣವೂ ಅಲ್ಲದ ಒಂದು ಪೂರ್ಣಾಂಕ ಆಗಿರುತ್ತೆ. ಅಂದ್ರೆ ನಮ್ಗೆ ಇಲ್ಲಿ ಚೆನ್ನಾಗಿ ಅರ್ಥ ಆಯ್ತು ಪುಟ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಧನ ಭಾಗಲಬ್ಧ ಸಂಖ್ಯೆಗಳು ಇದೆ, ಋಣ ಭಾಗಲಬ್ಧ ಸಂಖ್ಯೆಗಳು ಇದೆ. ಅವುಗಳನ್ನು ನಾವು ಸಂಖ್ಯಾ ರೇಖೆ ಮೇಲೆ ಸ್ಪಷ್ಟವಾಗಿ ನಿರೂಪಿಸಬಹುದು ಅಂತ. ಇಲ್ಲಿ ನಾವು ಇನ್ನೊಂದು ಉದಾಹರಣೆಯನ್ನು ನೋಡ್ತಾ ಬರೋಣ ಪುಟ್ಟ. ಇಲ್ಲಿ ಇಲ್ಲಿ ಸಂಖ್ಯಾ ರೇಖೆನಲ್ಲಿ ನಾವು ಗುರುತಿಸಬೇಕಾದಾಗ ಧನ ಭಾಗಲಬ್ಧ ಸಂಖ್ಯೆಗಳು ಇದೆ, ಕಾಣ್ತಾ ಇದೆಯಲ್ವಾ? ಎಡಭಾಗದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು ಧನ ಭಾಗಲಬ್ಧ ಸಂಖ್ಯೆಗಳಾಗುತ್ತೆ, ಎಡಭಾಗದಲ್ಲಿ ಇರ್ತಕ್ಕಂಥವು ಋಣ ಭಾಗಲಬ್ಧ ಸಂಖ್ಯೆಗಳಾಗುತ್ತೆ. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಒಟ್ಟಾರೆ ನಾವು ತಿಳ್ಕೋಬೇಕಾಗಿರೋದು ಇಲ್ಲಿ ಎಕ್ಸ್ ಬೈ ವೈ ರೂಪದಲ್ಲಿ ಇರ್ತಕ್ಕಂಥ, ಎಕ್ಸ್ ಮತ್ತು ವೈ ಎರಡೂ ಸಹ ಪೂರ್ಣಾಂಕಗಳಾಗಿರುವ ವೈ ಸೊನ್ನೆಯಲ್ಲದ ಸಂಖ್ಯಾ ಗಣವನ್ನೇ ನಾವು ಭಾಗಲಬ್ಧ ಸಂಖ್ಯೆಗಳು ಅಥವಾ ರ್ಯಾಷನಲ್ ನಂಬರ್ಸ್ ಅಥವಾ ಅನುಪಾತೀಯ ಸಂಖ್ಯೆಗಳು ಅಂತಾನು ನಾವು ಕರಿತೀವಿ. ಇನ್ನು ಮುಂದುವರಿತಾ ಹೋದ್ರೆ ಪುಟ್ಟ, ನಾವಿಲ್ಲಿ ನಾವು ನಿತ್ಯ ಜೀವನಕ್ಕೆ ಇದನ್ನ ಹೇಗೆ ಅಳವಡಿಸ್ಕೋಬಹುದು ಅಂತ. ನಿಸರ್ಗ ಮನೆ, ನಮ್ಮ ಮನೆ ಒಂದು ಪಿಜ್ಜಾ ತಂದಿದ್ವಿ, ಜ್ಞಾಪಕ ಇದೆಯಾ ನಿನ್ಗೆ? ಹಾಪ ಜ್ಞಾಪಕ ಇದೆ, ಎಷ್ಟು ಟೇಸ್ಟಿ ಆಗಿತ್ತು. ಎಷ್ಟ್ ಜನ ಹಂಚ್ಕೊಳ್ತಿದ್ವಿ ನಾವ್ ಅದನ್ನ ಪಿಜ್ಜಾನ? ಹಾ, ನಾನು, ಅಮ್ಮ, ನೀನು, ಅಕ್ಕ, ಪಕ್ಕದ ಮನೆ ಹುಡುಗ ಕೂಡ ಆಟಾಡಕ್ ಬಂದಿದ್ದ ಅಲ್ವಾ ಅವತ್ತು, ಅಂದ್ರೆ ಐದ್ ಜನ ತಿಂದ್ವಿ. ಹಾ, ಚೆನ್ನಾಗಿ ಜ್ಞಾಪಕ ಎತ್ಕೊಂಡಿದೆ, ಯಾಕಂದ್ರೆ ರುಚಿಯಾಗಿತ್ತಲ್ವಾ, ಅದು ನೀನ್ ಇಷ್ಟಪಟ್ಟೆ ತರಿಸಿದ್ದಲ್ವಾ. ಐದು ಸಮಭಾಗಗಳು ಮಾಡಿದಾಗ ಪಿಜ್ಜಾನ ಪ್ರತಿಯೊಂದು ಭಾಗವೂ ಸಹ ಒಂದೊಂದು ಭಾಗಲಬ್ಧ ಸಂಖ್ಯೆಯನ್ನ ಪ್ರತಿನಿಧಿಸುತ್ತೆ. ಒಂದು ಭಾಗ ಐದನೇ ಒಂದರಷ್ಟಿರುತ್ತೆ, ಇನ್ನೊಂದು ಭಾಗವನ್ನು ತಗೊಂಡಾಗ ಅದು ಐದನೇ ಎರಡರಷ್ಟಾಗುತ್ತೆ,
ಹಾಗೆ ಐದನೇ ಮೂರು, ಐದನೇ ನಾಲ್ಕು, ಐದನೇ ಐದು, ಹೀಗೆ ನಾವಿದನ್ನು ಸಹ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಬಹುದು. ಇದು ಒಂದು ಪೂರ್ಣ, ಅದು ನಮ್ಗೆ ಭಿನ್ನರಾಶಿ ಅಂದ್ರೆ ಗೊತ್ತಿದೆ, ಪೂರ್ಣದ ಸಮಭಾಗಗಳ ಗಣನೆ ಅಂತ. ಈ ಭಾಗಲಬ್ಧ ಸಂಖ್ಯೆಯಲ್ಲೂ ಅಷ್ಟೇನೆ, ಒಂದು ಪೂರ್ಣವನ್ನ ಐದು ಭಾಗ ಮಾಡಿದೀವಿ, ಒಂದೊಂದು ಭಾಗವು ಸಹ ಒಂದು ಐದನೇ ಒಂದು, ಐದನೇ ಎರಡು, ಐದನೇ ಮೂರು, ಐದನೇ ನಾಲ್ಕು, ಹೀಗೆ ಪ್ರತಿನಿಧಿಸುತ್ತವೆ. ಇವು ಎಲ್ಲವೂ ಸಹ ಭಾಗಲಬ್ಧ ಸಂಖ್ಯೆಗಳೇ ಆಗಿದ್ದಾವೆ. ಅರ್ಥ ಆಗ್ತಾ ಇದೆ ಅಲ್ವಾ ಪುಟ್ಟ? ಇಲ್ಲಿ ಈ ಐದನೇ ಒಂದು ಒಂದು ಫಿಜ್ಜಾದ ಐದು ಸಮ ಭಾಗಗಳಲ್ಲಿ ಒಂದು ಭಾಗ ಆಗಿದೆ. ಇಲ್ಲಿ ಐದನೇ ಒಂದು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಯಾಕೆಂದ್ರೆ ಐದು ಛೇದ ಮತ್ತೆ ಒಂದು ಅಂಶ ಆಗಿದೆ, ಈ ಎರಡೂ ಸಹ ಪೂರ್ಣ ಅಂಕಗಳೇ ಆಗಿದೆ. ಹಾಗಾಗಿ ಐದನೇ ಒಂದು ಒಂದು ಭಾಗಲಬ್ಧ ಸಂಖ್ಯೆ. ಹೀಗೆ ನಾವು ಹೀಗೆ ಏಳನೇ ಮೂರು ಹಲವಾರು ಉದಾಹರಣೆಗಳನ್ನು ನಾವು ನೋಡ್ಬೋದು. ಏಳನೇ ಮೂರರಲ್ಲಿ ಇದನ್ನು ಸಂಖ್ಯಾ ರೇಖೆ ಮೇಲೆ ನಾವು ಪ್ರತಿನಿಧಿಸಿದಾಗ ಸೊನ್ನೆಯಿಂದ ಒಂದರವರೆಗೆ ಏಳು ಭಾಗಗಳಿರುತ್ತೆ. ಆ ಏಳು ಭಾಗಗಳಲ್ಲಿ ಪ್ರತಿಯೊಂದು ಭಾಗವು ಏಳನೇ ಒಂದು, ಏಳನೇ ಎರಡು, ಏಳನೇ ಮೂರು ಇತ್ಯಾದಿಗಳು ಆಗಿರುತ್ತೆ. ಹಾಗೆ ಸೊನ್ನೆಯಿಂದ ಎಡಭಾಗಕ್ಕೆ ಇರ್ತಕ್ಕಂತ ಋಣ ಭಾಗಲಬ್ಧ ಸಂಖ್ಯೆಗಳು ಸಹ ಇವೆ. ಅವುಗಳನ್ನೇ ನಾವು ಮೈನಸ್ ಏಳನೇ ಮೈನಸ್ ಒಂದು, ಏಳನೇ ಮೈನಸ್ ಎರಡು, ಏಳನೇ ಮೈನಸ್ ಮೂರು ಇತ್ಯಾದಿಯಾಗಿ ನಾವು ಸಂಖ್ಯಾ ರೇಖೆ ಮೇಲೆ ತುಂಬಾ ಸ್ಪಷ್ಟವಾಗಿ ನಿರೂಪಿಸಬಹುದಾಗಿರುತ್ತೆ. ಇನ್ನು ಈ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ನಮ್ಗೆ ಇಷ್ಟು ಚೆನ್ನಾಗಿ ಅರ್ಥ ಆಯ್ತು ಪುಟ್ಟ. ಇನ್ನು ಈ ಭಾಗಲಬ್ಧ ಸಂಖ್ಯೆಗಳು ನಾವೇನು ಪೂರ್ಣಾಂಕಗಳು ಮತ್ತೆ ಏನೋ ಭಾಗಲಬ್ಧ ಸಂಖ್ಯೆಗಳಿದೆ ಅದನ್ನ ನೋಡಿದ್ವಿ. ಭಾಗಲಬ್ಧ ಸಂಖ್ಯೆಗಳ ಮಧ್ಯನೂ ಭಾಗಲಬ್ಧ ಸಂಖ್ಯೆಗಳಿದೆಯಾ, ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆನೂ ಭಾಗಲಬ್ಧ ಸಂಖ್ಯೆಗಳಿದೆಯಾ ಅನ್ನೋದನ್ನು ನಾವು ನೋಡ್ತಾ ಹೋದ್ರೆ ಖಂಡಿತ ಇವೆ. ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅನಂತ ಭಾಗಲಬ್ಧ ಸಂಖ್ಯೆಗಳಿದೆ, ಅಂದ್ರೆ ಎಣಿಕೆಗೆ ನಿಲುಕದಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಉದಾಹರಣೆ ನೋಡ್ತಾ ಇದೀವಿ ಪುಟ್ಟ. ಸೊನ್ನೆಯಿಂದ ಒಂದರವರೆಗೂ ಅಂದ್ರೆ ಒಂದು ಮಾನದಲ್ಲಿ ನಾವು ನಾಲ್ಕು ಸಮಭಾಗಗಳಾಗಿ ಮಾಡಿದಾಗ ಅಲ್ಲಿ ನಮ್ಗೆ ಮೂರು ಭಾಗಲಬ್ಧ ಸಂಖ್ಯೆಗಳು ಸಿಕ್ಕಿದವೆ, ನಾಲ್ಕನೇ ಒಂದು, ನಾಲ್ಕನೇ ಎರಡು, ನಾಲ್ಕನೇ ಮೂರು. ಹೀಗೆ ಈ ನಾಲ್ಕನೇ ಒಂದು ಮತ್ತು ನಾಲ್ಕನೇ ಎರಡರ ಮಧ್ಯೆ ಸಹ ಒಂದು ಭಾಗಲಬ್ಧ ಸಂಖ್ಯೆ ಇದೆ, ಅದು ಎಂಟನೇ ಮೂರು. ಇದಕ್ಕೆ ಒಂದು ಸೂತ್ರ ಇದೆ ಪುಟ. ಏನು ಸೂತ್ರ ಅಂದ್ರೆ ಎ ಪ್ಲಸ್ ಬಿ, ಅಂದ್ರೆ ನಾಲ್ಕನೇ ಒಂದು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ, ಅದನ್ನ ಎ ಅಂತ ಭಾವಿಸೋದಾದ್ರೆ ನಾಲ್ಕನೇ ಎರಡು ಅನ್ನೋದು ಇನ್ನೊಂದು ಭಾಗಲಬ್ಧ ಸಂಖ್ಯೆ, ಅದನ್ನ ಬಿ ಅಂತ ಭಾವಿಸೋದಾದ್ರೆ ಇವೆರಡರ ಮೊತ್ತವನ್ನ ಎರಡರಿಂದ ಭಾಗಿಸಿದ್ರೆ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಎರಡು ಡಿವೈಡೆಡ್ ಬೈ ಎರಡು ಭಾಗಿಸಿದಾಗ ನಮ್ಗೆ ಎಂಟನೇ ಮೂರು ಅನ್ನೋದು ಸಿಗುತ್ತೆ. ಹೀಗೆ ನಾಲ್ಕನೇ ಒಂದು ಮತ್ತು ಎಂಟನೇ ಮೂರರ ಮಧ್ಯೆ ಹದಿನಾರನೇ ಐದು ಅನ್ನುವ ಒಂದು ಭಾಗಲಬ್ಧ ಸಂಖ್ಯೆಯೂ ಇದೆ. ಇವುಗಳ ಮಧ್ಯೆ, ಇವುಗಳ ಮಧ್ಯೆ, ಇವುಗಳ ಮಧ್ಯೆ, ಹೀಗೆ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳ ನಡುವೆಯೂ ಸಹ ನೋಡ್ಬೋದು. ಅಂದ್ರೆ ನಮ್ಗೀಗ ಅರ್ಥ ಆಗುತ್ತೆ ಪುಟ್ಟ, ಭಾಗಲಬ್ಧ ಸಂಖ್ಯೆಗಳು ಅನ್ನೋದು ಒಂದು ವಿಶಾಲವಾದ ಸಂಖ್ಯಾಗಣ ಆಗಿದೆ, ಅನಂತ ಅಪರಿಮಿತವಾದಂತ ಸಂಖ್ಯಾಗಣ ಆಗಿದೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಿ ಪುಟ, ಇಲ್ಲೊಂದು ಕಲರ್ಫುಲ್ ಬಾಕ್ಸಸ್ ಕಾಣ್ತಾ ಇದೆಯಲ್ವ, ಆಯತಗಳಿಗೆ ಬಣ್ಣ ಹಾಕಿರೋದು. ಆ ನಿಸರ್ಗ, ನಾನಿಲ್ಲಿ ನೀಲಿ ಬಣ್ಣ ಹಾಕಿರ್ತಕ್ಕಂತ ಒಂದು ಆಯತದ ಭಾಗ ಇದೆಯಲ್ವಾ, ಅದನ್ನ ನಾವು ಭಾಗಲಬ್ಧ ಸಂಖ್ಯೆನಲ್ಲಿ ಹೇಳ್ಬೋದಾ ಪುಟ? ಹಾಪ ಹೇಳ್ಬಹುದು. ಏನಂತ ಹೇಳ್ಬಹುದು ಅದನ್ನ? ಒನ್ ಬೈ ಒನ್ ಅಂತ ಬರಿಬಹುದಲ್ಲ ಅಪ್ಪ? ಹೌದು, ಅದು ಒಂದು ಭಾಗಲಬ್ಧ ಸಂಖ್ಯೆ ಆಯ್ತು. ಅಂದ್ರೆ ಒಂದು ಪೂರ್ಣ ಭಾಗಕ್ಕೆ ಬಣ್ಣ ಹಾಕಿದ್ದೀವಿ, ಒಂದನೇ ಒಂದು ಅಂತ ಆಗುತ್ತೆ, ಅದು ಒಂದು ಭಾಗಲಬ್ಧ ಸಂಖ್ಯೆ ಆಯ್ತು. ಅದ್ರ ಕೆಳಗಡೆ ಕಾಣ್ತಾ ಇದೆಯಲ್ಲ ಹಳದಿ ಭಾಗದ್ದು, ನಾವು ಅದನ್ನ ಎರಡು ಸಮ ಭಾಗಗಳು ಮಾಡಿ ಬಣ್ಣ ಹಾಕಿದ್ದೀವಿ. ಹಾಗಾಗಿ ಪ್ರತಿಯೊಂದು ಭಾಗದ ಅಳತೆ ಎಷ್ಟಾಗುತ್ತೆ ವಿಶು? ಅಪ್ಪ ಇದು ನಾವು ಓಡಿಸೋದಕ್ಕೆ ಎಷ್ಟು ಈಸಿ ಇದೆ ಅಂತ ಅನಿಸ್ತಿದೆ ನಿಮ್ ಹೇಳಿದಾಗ. ಈಗ ಒಂದು ಬೈ ಎರಡನ್ನ ಎರಡು ಒಂದು ಬೈ ನಾಲ್ಕು ತಗೊಂಡ್ರೆ ಬಂತಲ್ಲಪ್ಪ. ಹೌದು, ಎರಡನೇ ಒಂದು ಭಾಗಗಳಿಗೆ ಅಲ್ಲಿ ಅಂದ್ರೆ ಪ್ರತಿ ಭಾಗ ಎರಡನೇ ಒಂದು ಆಗಿದೆ, ಅಂದ್ರೆ ಎರಡು ಭಾಗಲಬ್ಧ ಸಂಖ್ಯೆಗಳು ನಮ್ಗೆ ಸಿಕ್ಕಿದೆ. ಹೀಗೆ ಬಣ್ಣ ಹಾಕ್ತಾ ಹೋದಂತೆ ಮೂರನೇ ಒಂದು, ನಾಲ್ಕನೇ ಒಂದು, ಐದನೇ ಒಂದು, ಆರನೇ ಒಂದು, ಏಳನೇ ಒಂದು, ಹೀಗೆ ಭಾಗ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳು ನಮಗೆ ಸಿಗ್ತಾ ಹೋಗುತ್ತೆ ಭಾಗ ಆಗ್ತಾ ಹೋದಂತೆ. ಪುಟ ಇಲ್ಲಿ ಒಂದು ಪ್ರಶ್ನೆ ನಮ್ಗೀಗ ನಿಸರ್ಗ, ನಿನ್ಗೀಗ ಈ ಎರಡನೇ ಒಂದು ಮತ್ತೆ ನಾಲ್ಕನೇ ಒಂದು ಇವುಗಳಲ್ಲಿ ಯಾವ್ದು ದೊಡ್ಡದು?
ಎರಡನೇ ಒಂದೇ ದೊಡ್ಡದಪ್ಪ. ಹೌದಲ್ವಾ, ಹೇಗೆ ಹೇಳ್ತೀಯ ಪುಟ್ಟ? ಅದು ಅಪ್ಪ ಅಲ್ಲಿ ನೋಡು, ಬಾಕ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಎರಡನೇ ಒಂದು ನಾಲ್ಕನೇ ಒಂದಕ್ಕಿಂತ ದೊಡ್ಡದಿದೆ. ಹಾ, ತುಂಬಾ ಜಾಣ ಇದೆಯಾ ಪುಟ. ಎರಡನೇ ಒಂದು ದೊಡ್ಡದು, ನಾಲ್ಕನೇ ಒಂದು ಚಿಕ್ಕದು. ಆ ವಿಶು, ನಿನ್ನ ಒಂದು ಪ್ರಶ್ನೆ, ಎರಡನೇ ಒಂದು ಮತ್ತು ಹತ್ತನೇ ಒಂದು ಇವುಗಳಲ್ಲಿ ಯಾವುದು ಚಿಕ್ಕದು? ಎರಡನೇ ಒಂದು ಇಷ್ಟು ದೊಡ್ಡದಿದೆ, ಹತ್ತನೇ ಒಂದು ಸ್ಟೇಜ್ ಚಿಕ್ಕದಿದೆ. ಹತ್ತನೇ ಒಂದು ಚಿಕ್ಕದು. ಹೀಗೆ ಸ್ನೇಹಿತರೆ, ಈ ರೀತಿಯಾದ ಭಿನ್ನರಾಶಿ ಬಿಲ್ಲೆಗಳನ್ನ ಬಳಸ್ಕೊಂಡು, ನಮ್ಮ ತಿಪ್ಪಿನಲ್ಲಿರ್ತಕ್ಕಂಥ ಉಪಕರಣಗಳನ್ನ ಬಳಸ್ಕೊಂಡು ಅಥವಾ ಕಾರ್ಡ್ಬೋರ್ಡ್ ಮೇಲೆ ಬಣ್ಣ ಹಾಕ್ತಾ ಭಿನ್ನ ರಾಶಿಗಳ ಹೋಲಿಕೆಯನ್ನ ಈ ಒಂದು ಚಟುವಟಿಕೆಯಿಂದ ನಾವು ತುಂಬಾ ಚೆನ್ನಾಗಿ ಕಲಿಸ್ಕೊಡ್ಬೋದು. ಹಾಗೇನೆ ಆ ವಿಷು, ಇಲ್ಲಿ ಒಂದು ಗಮನಿಸ್ತಿದ್ಯಾ ಪುಟ, ಎರಡನೇ ಒಂದು ಕಾಣ್ತಾ ಇದೆಯಲ್ವಾ ನಿನಗೆ? ಈ ಎರಡನೇ ಒಂದಕ್ಕೆ ನಾಲ್ಕನೇ ಒಂದುಗಳನ್ನ ಸೇರಿಸ್ಬೋದಾ ನಾವು? ಆಗ್ಲೇ ಹೇಳ್ದಂಗೆ ಎರಡು ನಾಲ್ಕನೇ ಒಂದನ್ನ ಸೇರ್ಸಿದ್ರೆ ಒಂದು ಎರಡನೇ ಒಂದು ಬಂದಿದೆ ಅಪ್ಪ. ಇಲ್ಲ, ವೆರಿ ಗುಡ್ ಪುಟ್ಟ. ಅಂದ್ರೆ ಎರಡು ನಾಲ್ಕನೇ ಒಂದುಗಳನ್ನ ಸೇರಿಸಿದ್ರೆ ಒಂದು ಎರಡನೇ ಒಂದು ಬರುತ್ತೆ. ಹಾಗೆ ಮೂರು ಆರನೇ ಒಂದುಗಳನ್ನ ಸೇರಿಸಿದ್ರು ಎರಡನೇ ಒಂದು ಬರುತ್ತೆ. ನಾಲ್ಕು ಎಂಟನೇ ಒಂದುಗಳನ್ನ ಸೇರಿಸಿದಾಗ್ಲೂ ಸಹ ಎರಡನೇ ಒಂದುನೇ ಬರುತ್ತೆ. ಐದು ಹತ್ತನೇ ಒಂದುಗಳನ್ನ ಸೇರಿಸಿದಾಗ್ಲೂ ಸಹ ಎರಡನೇ ಒಂದುನೇ ಬರುತ್ತೆ. ಹೀಗೆ ಇಲ್ಲಿ ಸಿಕ್ಕಿರ್ತಕ್ಕಂತ ನಮ್ಗೆ ಎರಡನೇ ಒಂದು, ನಾಲ್ಕನೇ ಎರಡು, ಆರನೇ ಮೂರು, ಎಂಟನೇ ನಾಲ್ಕು, ಹತ್ತನೇ ಐದು, ಇವು ಎಲ್ಲವೂ ಸಹ ಭಾಗಲಬ್ಧ ಸಂಖ್ಯೆಗಳೇ ಆಗಿದೆ. ಇವುಗಳು ಎಲ್ಲವುಗಳ ಬೆಲೆನು ಸಮವಾಗಿದೆ. ಹಾಗಾಗಿ ಈ ರೀತಿಯ ಭಾಗಲಬ್ಧ ಸಂಖ್ಯೆಗಳ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನು ಎರಡನೇ ಒಂದು ಅನ್ನೋದೇನಿದೆ, ಈ ಗುಂಪಿನ ಸಂಕ್ಷಿಪ್ತ ರೂಪ ಆಗಿದೆ ಅಥವಾ ಆದರ್ಶ ರೂಪ ಆಗಿದೆ. ಅಂದ್ರೆ ಈ ಗುಂಪಿನ ಭಾಗಲಬ್ಧ ಸಂಖ್ಯೆಗಳ ಆದರ್ಶ ರೂಪ ಎರಡನೇ ಒಂದು ಅಂತಾಗಿದೆ. ಇದನ್ನ ನಾವು ಕನಿಷ್ಠ ರೂಪ ಅಂತಾನು ಕರಿತೀವಿ, ಹಾಗೆ ಆದರ್ಶ ರೂಪ ಅಂತಾನು ಕರಿತೀವಿ. ಅಪ್ಪ ಅಪ್ಪ, ನನ್ಗೆ ಒಂದೇ ಒಂದು ಗೊತ್ತಾಯ್ತಿಲ್ಲಿ. ನೀನು ಹೇಳ್ದಂಗೆ ಈಗ 2/4, 1/2 ಎರಡು ಸೇಮ್, ಆದ್ರೆ ಅದಕ್ಕೆ ಆದರ್ಶ ರೂಪಕ್ಕೆ ತರ್ಬೇಕು ಅಂತ ಹೇಳಿದ್ರಲ್ಲಪ್ಪ. ಹಾಗಾದ್ರೆ ಈಗ ನಾನು 2/4 2 ಇಂದ ಡಿವೈಡ್ ಮಾಡಿದೆ, ಅಂದ್ರೆ ಅದ್ರ ಮಾಸಾಹಿಂದ ಡಿವೈಡ್ ಮಾಡಿದ್ದಕ್ಕೆ ಬಂತಲ್ಲಪ್ಪ ಸಂಕ್ಷಿಪ್ತ ರೂಪ ಅಥವಾ ಆದರ್ಶ ರೂಪ. ವೆರಿ ಗುಡ್ ಪುಟ, ನಿನ್ನ ವಿಶ್ಲೇಷಣೆನು ತುಂಬಾ ಚೆನ್ನಾಗಿದೆ. ಅದು ಆದರ್ಶ ರೂಪನೇ ಆಗಿರುತ್ತೆ. ಅಂದ್ರೆ ಯಾವುದು ಭಾಗಲಬ್ಧ ಸಂಖ್ಯೆಗಳ ಕನಿಷ್ಠ ರೂಪ ಆಗಿರುತ್ತೋ ಅದನ್ನೇ ನಾವು ಆದರ್ಶ ರೂಪ ಅಂತಾನು ಕರಿತೀವಿ. ಅರ್ಥ ಆಗ್ತಾ ಇದೆ ಅಲ್ವಾ ಪುಟ? ಅಪ್ಪ ನಾನು ಇನ್ ಮುಂದಕ್ಕೆ ಸ್ವಲ್ಪ ಚಟುವಟಿಕೆಗಳನ್ನ ಮಾಡಿಸು ಅಂತ ಕೇಳ್ಕೊಂತೀನಿ. ಅಮ್ಮ ನೀನೇ ಅಲ್ವಮ್ಮ ಯಾವಾಗ್ಲೂ ಹೇಳ್ತಾ ಇದ್ದಿದ್ದು, ನಾವು ಯಾವ್ದೇ ವಿಷಯನ ಕಲಿಬೇಕಾದ್ರೂ ಚಟುವಟಿಕೆಗಳಿಂದ ಕಲ್ತ್ರೆ ತುಂಬಾ ಚೆನ್ನಾಗ್ ಅರ್ಥ ಆಗತ್ತೆ, ತುಂಬಾ ಚೆನ್ನಾಗ್ ನೆನಪಿರತ್ತೆ ಅಂತ ಇವುಗಳಿಗೂ ಮಾಡ್ತೀಯಾ ಅಮ್ಮ? ಹೌದು ನಿಸರ್ಗ, ನಾನು ಇದುವರೆಗೂ ಕೇಳ್ತಾ ಇದ್ದೆ. ನೀವು ಭಾಗಲಬ್ಧ ಸಂಖ್ಯೆಗಳ ಹೋಲಿಕೆ ವ್ಯತ್ಯಾಸಗಳನ್ನ ಮಾಡ್ತಾ ಇದ್ರೆ ಸಮಾನ ಭಾಗಲಬ್ಧ ಸಂಖ್ಯೆಗಳು, ಆದರ್ಶ ರೂಪ ಇವನ್ನೆಲ್ಲ ತಿಳ್ಕೊಂಡಿದ್ದೀರಾ. ಇದನ್ನ ನಾನ್ ನಿಮ್ಗೆ ಈ ಚಟುವಟಿಕೆಗಳ ಮೂಲಕ ನಾನ್ ನಿಮ್ಗೆ ಕಲಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದು ಚೌಕ ಕೊಟ್ಟಿದ್ದೀನಲ್ಲ, ನೋಡ್ತಿದ್ದೀರಲ್ವಾ ನೀವು? ಸೂಚನೆ ಕೊಡ್ತೀನಿ ಈ ಚಟುವಟಿಕೆಯಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಒಂದ್ ಸೂಚನೆ ಕೊಡ್ತೀನಿ. ಈ ಚಟುವಟಿಕೆಯಲ್ಲಿ ಹಲವಾರು ರೀತಿಯ ಸಂಖ್ಯೆಗಳನ್ನ ನೀವು ನೋಡ್ತಾ ಇದ್ದೀರಾ, ಹೌದಲ್ವಾ? ಹೌದು. ಇಲ್ಲಿ ಏನಪ್ಪ ಮಾಡ್ಬೇಕು ಅಂತ ಹೇಳಿದ್ರೆ, ಪೂರ್ಣಾಂಕಗಳಿಗೆ ನೀವು ಕೆಂಪು ಬಣ್ಣದ ಬಿಲ್ಲೆಗಳನ್ನ ಇಡ್ಬೇಕು, ಭಿನ್ನ ರಾಶಿಗಳಿಗೆ ಹಸಿರು ಬಣ್ಣದ ಬಿಲ್ಲೆಗಳನ್ನ ನೀವು ಇಡ್ಬೇಕು. ಸರಿನಾ? ಸರಿ ಅಮ್ಮ, ನಾನು ಅಕ್ಕ ಇಬ್ರು ಸೇರ್ಕೊಂಡ್ ಮಾಡ್ತೀವಿ ಈ ಆಕ್ಟಿವಿಟಿನ. ಸರಿ ಪುಟ್ಟ, ಮಾಡ್ರಿ ಮಕ್ಳ ನೀವು. ನಿಸರ್ಗ, ನೀನೊಂದು ಕೆಲಸ ಮಾಡು, ನೀನು ಕೆಂಪು ಬಣ್ಣದ ಬಿಲ್ಲೆಗಳನ್ನ ತಗೋ, ನೀನೆಲ್ಲಾ ಪೂರ್ಣಾಂಕಗಳಿಗೆ ಕೆಂಪು ಬಣ್ಣ ಇಟ್ಕೊಂಡ್ ಬಾ, ನಾನು ಹಸಿರು ಬಣ್ಣದ ಬಿಲ್ಲೆಗಳು ತಗೊಂಡು ಎಲ್ಲ ಭಿನ್ನ ರಾಶಿಗಳಿಗೆ ಇಟ್ಕೊಂಡ್ ಬರ್ತೀನಿ. ಓಕೆನಾ? ಸರಿ ಸರಿ. ನೀನ್ ಇಡ್ತಾ ಇದೀಯ ಆಲ್ರೆಡಿ, ನಾನು ಸ್ಟಾರ್ಟ್ ಮಾಡ್ತೀನಿ ಬೇಗ ಬೇಗ ಇಡೋದು. ಹಾ, ನೀನು ಶುರು ಮಾಡ್ಕೋ, ಬೇಗ ಬೇಗ ಮುಗಿಸ್ಬಿಡೋಣ. ಆಯ್ತು. ಏನ್ ಮುಗೀತು ಅಮ್ಮಂಗೆ? ಅಮ್ಮ ನೋಡಮ್ಮ, ನಾವಿಬ್ರು ಮಾಡ್ಕೊಂಡ್ ಬಂದಿದೀವಿ, ಸರಿ ಇದೆಯಾ ಅಂತ ಹೇಳು. ಸರಿ ಇದೆ ಪುಟ, ನೀವಿಬ್ರು ಸೇರ್ಕೊಂಡು ತುಂಬಾ ಚೆನ್ನಾಗ್ ಮಾಡಿದೀರಾ. ಈ -9ಕ್ಕೆ ಯಾಕೆ ಕೆಂಪು ಬಿಲ್ಲೆಯನ್ನ ಇಟ್ಟಿದ್ದೀರಾ? ನಿಸರ್ಗ, ನೀನೆ ತಾನ ಕೆಂಪು ಬಿಲ್ಲೆ ಇಟ್ಟಿದ್ದು ಹೇಳು. ಹಾ ಅಮ್ಮ, ಅದು ಪೂರ್ಣಾಂಕ ಅಲ್ವಾ, ಅದಕ್ಕೆ. ಹಾ ಸರಿ ಪುಟ,
ಈ 28ನೇ ಒಂದಕ್ಕೆ ಯಾಕೆ ಹೆಸರು ಬಿಲ್ಲಿಟ್ಟಿದೆ ವಿಶ್ವ ಅದು 1/28 ಅಂದ್ರೆ ನಮಗೆ ಅಲ್ಲಿ ಅಂಶ ಇದೆ ಛೇದ ಇದೆ ಮತ್ತೆ ಅದು ಪಾಸಿಟಿವ್ ಆಗಿದೆ ಧನವಾಗಿದೆ ಅದಕ್ಕೆ ನಾನು ಭಿನ್ನರಾಶಿ ಅನ್ನೋ ಸ್ತಂಭ ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ ಆ ಸರಿ ವಿಶ್ವ ಈ 100ಕ್ಕೆ ಯಾಕೆ ಇಬ್ರು ಕೆಂಪು ಹಸಿರು ಬಿಲ್ಲಗಳನ್ನ ಇಟ್ಬಿಟ್ಟಿದ್ದೀರಾ ಅದು ನಾನೇ ಹೇಳ್ತೀನಿ ಅದು ಅವಳು ಬರೀ 100 ಅಂತ ಇರೋದಕ್ಕೆ ಪೂರ್ಣಾಂಕ ಆಗಿರುತ್ತೆ ಅದಕ್ಕೆ ಕೆಂಪು ಬಣ್ಣನೂ ಇಟ್ಟಿದ್ದಾರೆ ನಾನು 100ನ 100/1 ಅಂತಾನು ಬರಿಬಹುದು ಆಗ ಅದು ಭಿನ್ನ ರಾಶಿ ಆಗುತ್ತಲ್ವಾ ಅದಕ್ಕೆ ಹಸಿರು ಬಿಲ್ಲೆನೂ ಇಟ್ಟಿದ್ದೀನಿ ಹೌದು ಪುಟ ನೀವಿಬ್ರು ಸರಿಯಾಗಿ ಮಾಡಿದ್ದೀರಾ ಇನ್ನೊಂದು ವಿಷಯ ಗೊತ್ತಾ ಇದ್ಯಾಕೆ ಖಾಲಿ ಹಾಕ್ಬಿಟ್ಟಿದ್ರ ಕೆಲವೊಂದು ಸಂಖ್ಯೆಗಳಿಗೆ ಯಾವುದೇ ಬೆಲೆಗಳನ್ನ ಇಟ್ಟಿಲ್ವಲ್ಲ ಅದು ಪೂರ್ಣಾಂಕ ಮತ್ತೆ ಭಿನ್ನ ರಾಶಿ ಅಲ್ಲ ನೀನ್ ಕೇಳಿದ ಅದೆರಡಲ್ವಾ ಅದಕ್ಕೆ ಇಟ್ಟಿಲ್ಲ ಅಷ್ಟೇ ಅಮ್ಮ ಹೌದು ಅಕ್ಕ ಹೇಳಿದ್ರು ಖಾಲಿ ಇರ್ತಕ್ಕಂತ ಎಲ್ಲಾ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಾಗಿದೆ ಜೊತೆಗೆ ಇನ್ನೊಂದು ವಿಚಾರ ಗೊತ್ತಾ ಇಲ್ಲಿರ್ತಕ್ಕಂತ 25 ಸಂಖ್ಯೆಗಳು ಸಹ ಭಾಗಲಬ್ಧ ಸಂಖ್ಯೆಗಳು ಆಗಿದೆ ಅವಾಗ್ಲೇ ಅಪ್ಪ ಹೇಳ್ತಿದ್ದಂಗೆನೆ ಎಲ್ಲಾ ಪೂರ್ಣಾಂಕಗಳು ಎಲ್ಲಾ ಭಿನ್ನ ರಾಶಿಗಳು ಎಲ್ಲಾ ಪೂರ್ಣ ಸಂಖ್ಯೆಗಳು ಎಲ್ಲಾ ಸಂಖ್ಯೆಗಳು ಏನಾಗಿದೆ ಭಾಗಲಬ್ಧ ಸಂಖ್ಯೆಗಳೇ ಆಗಿದೆ ತಿಳಿತ ಪುಟ ತುಂಬಾ ಚೆನ್ನಾಗಿತ್ತು ಆಕ್ಟಿವಿಟಿ ಎಲ್ಲಾ ಪೂರ್ಣ ಸಂಖ್ಯೆಗಳು ಭಿನ್ನ ರಾಶಿಗಳು ಪೂರ್ಣಾಂಕಗಳು ಇವೆಲ್ಲವೂ ಸಹ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೋದು ಪುಟ ಈಗ ಎರಡನೇ ಚಟುವಟಿಕೆ ಮಾಡೋಣವಾ ಸರಿ ಅಮ್ಮ ಎರಡನೇ ಚಟುವಟಿಕೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಮಾಡ್ತಕ್ಕಂಥದ್ದು ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಈ ಒಂದು ಆಯತಾಕಾರದ ಒಂದು ಟೇಬಲ್ ನಲ್ಲಿ ಗುರುತಿಸ್ಬಿಟ್ಟು ನಾವು ಸುಲಭವಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಹೇಳಿದ್ರೆ ಮೊದಲಿಗೆ ನಾವು ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ತಗೊಂಬೇಕು ನೀವು ಕೇಳ್ಕೊಳ್ಳಿ ಆಮೇಲೆ ಇನ್ನೊಂದು ಲೆಕ್ಕ ಕೊಡ್ತೀನಿ ನೀವು ಮಾಡಿರಂತೆ ಸರಿನಾ ಮೊದಲನೇ ಸಂಖ್ಯೆ ಏನಪ್ಪ ಅಂತ ಹೇಳಿದ್ರೆ 7/3 ಅದಕ್ಕೆ ನಾನು 5/-4 ಅನ್ನೋ ಒಂದು ಸಂಖ್ಯೆನ ಕೊಡ್ತಾ ಇದ್ವಿ ಮೊದಲಿಗೆ ಏನಪ್ಪ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಸಂಖ್ಯೆಗಳ ಛೇದಗಳನ್ನ ನೋಡ್ಕೊಬೇಕು ಮೊದಲನೇ ಸಂಖ್ಯೆಯ ಛೇದವನ್ನ ನಾವು ಕಂಬಸಾಲುಗಳಲ್ಲಿ ಬರ್ಕೊಬೇಕು ಇಲ್ಲಿ ಛೇದ 7 ಇದೆ ಹಾಗಾಗಿ ನಾವು ಛೇದ 7ನ 7 ಕಂಬಸಾಲುಗಳಾಗಿ ಬರ್ಕೋಬೇಕು ಎರಡನೇ ಸಂಖ್ಯೆ ಎರಡನೇ ಭಾಗಲಬ್ಧ ಸಂಖ್ಯೆಯ ಛೇದ 5 ಇದೆ ಈ 5ನ ನಾವು ಅಡ್ಡ ಸಾಲುಗಳಾಗಿ ಮಾಡ್ಕೋಬೇಕು ಮತ್ತೆ ಮೊದಲನೇ ಸಂಖ್ಯೆಯ ಅಂಶ ಬಂದ್ಬಿಟ್ಟು 3 ಇದೆ ಅಂದ್ರೆ 7/3 7 ಕಂಬಸಾಲುಗಳಲ್ಲಿ 3 ಕಂಬಸಾಲುಗಳನ್ನ ಪೂರ್ತಿಯಾಗಿ ನಾವು ಪ್ಲಸ್ ಅನ್ನೋ ಒಂದು ಸಂಖ್ಯೆಯಿಂದ ನಾವು ಸೂಚಿಸ್ಕೋಬೇಕು 5/4 ಅಂಶ ಬಂದ್ಬಿಟ್ಟು -4 ಇದೆ ಹಾಗಾಗಿ ಅಡ್ಡ ಸಾಲುಗಳಲ್ಲಿ ನಾವು 4 ಸಾಲುಗಳನ್ನ -ನಿಂದ ತುಂಬಿಸ್ಬೇಕು ಈಗ ಏನಪ್ಪ ಮುಂದೆ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಪ್ಲಸ್ ಮತ್ತೆ ಒಂದು ಮೈನಸ್ ಅನ್ನ ನಾವು ಕಳೀತಾ ಬರ್ಬೇಕು ಒಂದು ಪ್ಲಸ್ ಒಂದು ಮೈನಸ್ ಅನ್ನ ಕಳೀತಾ ಬರ್ಬೇಕು ಎಷ್ಟು ಪ್ಲಸ್ಗಳಿದೆ ಅಷ್ಟು ಮೈನಸ್ಗಳನ್ನ ನಾವು ಕಳೀತಾ ಬರ್ಬೇಕು ನೋಡಿ ಶಿಕ್ಷಕರ ಪ್ಲಸ್ ಮೈನಸ್ ಕಳೀತಾ ಇದ್ವಿ 4 ಅಡ್ಡ ಸಾಲುಗಳಲ್ಲಿ ಈ ಒಂದು ಪ್ಲಸ್ ಮೈನಸ್ ಅನ್ನ ಕಳೆದಿದ್ವಿ ಕೊನೆಯ ಅಡ್ಡ ಸಾಲಿನಲ್ಲಿ 3 ಪ್ಲಸ್ಗಳಿದೆ ಅದಕ್ಕೆ ಈ ಕಂಬ ಸಾಲಿನಲ್ಲಿ ಇರ್ತಕ್ಕಂತ 3 ಮೈನಸ್ಗಳನ್ನ ಕಳೆದಿದ್ವಿ ಇನ್ ಮಿಕ್ಕಿರ್ತಕ್ಕಂತ ಮೈನಸ್ಗಳು ಎಷ್ಟು ಅಂತ ಎಣಿಕೆ ಹಾಕ್ಬೇಕು ಆ ಮೈನಸ್ಗಳು ಎಷ್ಟಿದೆ ಆ ಮೈನಸ್ ಸಂಖ್ಯೆಯನ್ನ ನಾವು ಸೂಚಿಸ್ಬೇಕು ಅಂದ್ರೆ 13 ಮೈನಸ್ ಸಂಖ್ಯೆ ಮೈನಸ್ ಅನ್ನೋದು ಒಂದು ಚಿಹ್ನೆ ಉಳಿದಿದೆ ಹಾಗಾಗಿ ಅಂಶದಲ್ಲಿ ನಾವು -13 ಅಂತ ಬರಿಬೇಕು ಮತ್ತೆ ಒಟ್ಟಾರೆಯಾಗಿ ಈ ಚೌಕಗಳು ಎಷ್ಟಿದೆ ಅಂತ ಎಣಿಸ್ಬೇಕು ಈ ಚೌಕಗಳು 7x5 35 ಚೌಕ ಇದೆ ಈ 35ನ ನಾವು ಛೇದದಲ್ಲಿ ಬರ್ಕೋಬೇಕು ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಈ ಚಟುವಟಿಕೆ ಮೂಲಕ ಮಾಡೋದ್ರಿಂದ ಮಕ್ಕಳಲ್ಲಿ ಇರ್ತಕ್ಕಂಥ ಕನ್ಫ್ಯೂಷನ್ ಇದೇನ್ ಮಾಡ್ತಾರಂತೆ ಸಂಕಲನ ಮಾಡಿ ಅಂತ ಹೇಳಿದ್ರೆ ಅಂಶ ಅಂಶಕ್ಕೆ ಕೂಡ್ಬಿಡ್ತಾರೆ ಛೇದ ಛೇದಕ್ಕೆ ಕೂಡ್ಬಿಡ್ತಾರೆ ಈ ಒಂದು ಚಟುವಟಿಕೆಯ ಮೂಲಕ ಮಕ್ಕಳಿಗೆ ನಾವು ಸುಲಭವಾಗಿ ಅರ್ಥ ಮಾಡಿಸ್ಬೋದು ಇದೇ ರೀತಿ ಈ ಸಂಖ್ಯೆಗಳ ಬದಲಾವಣೆ ಆದ್ರೇನು ಸಹ ಮೈನಸ್ ಸಂಖ್ಯೆಗಳಾಗ್ಲಿ ಪ್ಲಸ್ ಸಂಖ್ಯೆಗಳಾಗ್ಲಿ ಬದಲಾವಣೆ ಆದ್ರೇನು ಸಹ ಮಕ್ಕಳಿಗೆ ಮೈನಸ್ ಇದ್ದಾಗ ಯಾವ್ದಾದ್ರು ಬರ್ಕೋಬಹುದು ನೀವು ಅಡ್ಡ ಸಾಲಲ್ಲಾದ್ರೂ ಬರ್ಕೋಬಹುದು ಕಂಬ ಸಾಲಲ್ಲಾದ್ರೂ ಬರ್ಕೊಬಹುದು ಒಂದು ನಿಯಮದ ಪ್ರಕಾರ ಹೋದ್ರೆ ಮಕ್ಕಳು ಸುಲಭವಾಗಿ ಈ ಒಂದು ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಇದೇ ರೀತಿಯಾಗಿ ಇದನ್ನ ವಿಲೋಮ ಮಾಡ್ಕೊಂಡ್ರೆ ನಾವು ವ್ಯವಕಲನವನ್ನ ಸಹ ನಾವು ಮಾಡಬಹುದಾಗಿದೆ ಸರಿನಾ ಅರ್ಥ ಆಯ್ತು ಪುಟ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಈಗ ಇನ್ನು ಇದು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರ ಇದೆ ಭಾಗಾಕಾರ ಇದೆ ಇದನ್ನ ಅಪ್ಪ ಹೇಳ್ತಾರಂತೆ ಸ್ವಲ್ಪ ಕೇಳ್ರಪ್ಪ ಸರಿ ಮತ್ತೆ ನಿಸರ್ಗ ಹಾಪ ಅಮ್ಮ ಹೇಳ್ಕೊಟ್ಟಿ ಸಂಕಲನ ವ್ಯವಕಲನ ನೋಡಿದ್ರಿ ಅಲ್ವಾ ಹೌದು ಅಪ್ಪ ಪುಟ ಅಲ್ಲಿ ನೇನು ಇಲ್ಲ ನಾವು ಸಂಕಲನ ಮಾಡ್ತಾ ಇರ್ಬೇಕಾದಾಗ ಎರಡು ಭಾಗಲಬ್ಧ ಸಂಖ್ಯೆಗಳ ಸಂಕಲನವನ್ನ ಮಾಡ್ತೀವಿ ಅಲ್ವಾ ಹೌದು ಎರಡು ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಮಾಡ್ಬೇಕಾದಾಗ ಅದನ್ನೇ ವ್ಯವಕಲನ ನಾವು ಮಾಡ್ಬೇಕಾದಂತ ಸಂದರ್ಭದಲ್ಲಿ ಎರಡನೇ ಭಾಗಲಬ್ಧ ಸಂಖ್ಯೆಯ
ಸಂಕಲನದ ವಿಲೋಮವನ್ನ ಬರೆದುಕೊಂಡು ಸಂಕಲನ ಕ್ರಿಯೆಯನ್ನ ಮಾಡಿದ್ರೆ ಸರಿ ಹೋಗುತ್ತೆ. ಈಗ ನಾನು ಗುಣಾಕಾರದ ಬಗ್ಗೆ ಒಂದು ಚಟುವಟಿಕೆಯನ್ನು ಮಾಡೋಣ ಪುಟ. ಅದಕ್ಕಾಗಿ ನೀವೊಂದು ಎಕ್ಸಸೈಜ್ ತಗೊಳ್ಳಿ, ಪೆನ್ನು ಹಾಗೆ ಒಂದು ದಾಳ ತಗೋಬಿಡ್ತೀರಾ ಪುಟ? ಹಾಪ್ಪ ತಗೊಂತಾ ಇದೀನಿ. ಹಾ ತಗೊಂಡಪ್ಪ ತಗೊಂಡ್ರ. ಹಾ ಈಗ ನಾನು ಒಂದು ಆರಂಭದ ಭಾಗಲಬ್ಧ ಸಂಖ್ಯೆಯನ್ನ ಹೇಳ್ತೀನಿ. ಒಂದು ಆರಂಭದ ಸಹ ಭಾಗಲಬ್ಧ ಸಂಖ್ಯೆನ ನೀವೇ ಯಾರಾದ್ರೂ ಗುರುತಿಸ್ತೀರಾ? ಒಂದು ವಿಶು ನೀನ್ ಹೇಳ್ಬಿಟ್ಟು ಒಂದು ಭಾಗಲಬ್ಧ ಸಂಖ್ಯೆನ. ಮೂರು ಬೈ ನಾಲ್ಕು ಅಪ್ಪ. ಹಾ ಮೂರು ಬೈ ನಾಲ್ಕು. ನೀನು ಬರ್ಕೊಬಿಡು ಪುಟ್ಟ ನೋಟ್ಬುಕ್ ಅಲ್ಲಿ ಅದನ್ನ. ನಿಸರ್ಗ ನೀನು ಬರ್ಕೊಳಮ್ಮ. ಹಾ ಅಪ್ಪ ಬರ್ಕೊಂಡ. ಬರ್ಕಂಡ ನಿಸರ್ಗ ನೀನೀಗ ದಾಳನ ಉರುಳಿಸು ಪುಟ. ಉರುಳಿಸ್ತ ನೋಡಪ್ಪ ಮೂರು ಬಂತು. ಓ ಮೂರು ಬಂದಿದ್ಯಾ? ಹಾಗಿದ್ರೆ ಪುಟ ಈ ನಾಲ್ಕನೇ ಮೂರು ಅನ್ನೋ ಭಾಗಲಬ್ಧ ಸಂಖ್ಯೆ ಇದೆಯಲ್ಲ ಆರಂಭಿಕ ಭಾಗಲಬ್ಧ ಸಂಖ್ಯೆ, ಅದನ್ನ ಗುಣಿಸು ಮೂರಿಂದ. ಹಾ ಅಪ್ಪ ಗುಣಿಸ್ತಾ ಇದ್ದೀನಿ. ನೈನ್ ಬೈ ಫೋರ್ ಬರುತ್ತಾ? ಹೌದು, ಅಂಶವನ್ನ ಈ ಪೂರ್ಣಾಂಕದಿಂದ ನಾವು ಗುಣಿಸ್ತೀವಿ. ಮೂರ್ ಮೂರ್ಲ ಒಂಬತ್ತು ಆಗುತ್ತೆ, ಛೇದ ನಾಲ್ಕು ಹಾಗೆ ಇರುತ್ತೆ. ನಮ್ಗೆ ಇಲ್ಲೊಂದು ಹೊಸ ಭಾಗಲಬ್ಧ ಸಂಖ್ಯೆ ಸಿಕ್ತು, ನಾಲ್ಕನೇ ಒಂಬತ್ತು ಅನ್ನೋದು. ಹೌದಲ್ವಾ? ಹಾ ವಿಶು ನೀನೀಗ ದಾಳವನ್ನು ಉರುಳಿಸು ಪುಟ. ಎಷ್ಟು ದಾಳ ಉರುಳಿಸ್ತ ಪುಟ? ಏನ್ ಸಂಖ್ಯೆ ಬಂದಿದೆ ಪುಟ? ಐದು ಬಂತಪ್ಪ ನನ್ಗೆ. ಐದು ಬಂದಿದ್ರೆ ನಮ್ಗೊಂದು ಹೊಸ ಭಾಗಲಬ್ಧ ಸಂಖ್ಯೆ ಸಿಕ್ಕಿತ್ತಲ್ವಾ ವಿಶು, ನಾಲ್ಕನೇ ಒಂಬತ್ತು ಅನ್ನೋದು. ಅದನ್ನ ಐದರಿಂದ ಗುಣಿಸಪ್ಪ. ಓ ಸರಿ ಅಪ್ಪ, ಒಂಬತ್ತು ಬೈ ನಾಲ್ಕು ಇಂಟು ಐದು ನಲ್ವತ್ತೈದು ಬೈ ನಾಲ್ಕು ಬಂತಪ್ಪ. ವೆರಿ ಗುಡ್ ಪುಟ, ನಾಲ್ಕನೇ ನಲ್ವತ್ತೈದು ಅನ್ನೋದು ಒಂದು ಹೊಸ ಭಾಗಲಬ್ಧ ಸಂಖ್ಯೆ ಸಿಕ್ತು. ವಿಶು ಈಗ ನಿನ್ ಸರ್ದಿ, ನೀನ್ ದಾಳವನ್ನ ಉರುಳಿಸು ಪುಟ. ಹಾಕ್ತಪ್ಪ. ಹಾ ಎಷ್ಟು ಬಂದಿದ್ಯಮ್ಮ? ಒಂದ್ ಬಂದಿದೆ ಅಪ್ಪ. ಅದನ್ನ ಈಗ ನಮ್ಗೆ ಹೊಸ ಭಾಗಲಬ್ಧ ಸಂಖ್ಯೆ ಸಿಕ್ಕಿತ್ತಲ್ಲಪ್ಪ, ನಾಲ್ಕನೇ ನಲ್ವತ್ತೈದು ಅನ್ನೋದು, ಅದನ್ನ ಗುಣಿಸು ಪುಟ. ಅಪ್ಪ ನಾನು ಗುಣಿಸ್ತಾ ಇದ್ದೀನಿ. ಅಷ್ಟೇ ಬರುತ್ತಲ್ವಾ? ಓ ವೆರಿ ಗುಡ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾಲ್ಕನೇ ನಲ್ವತ್ತೈದನೇ ಬಂದಿದೆ. ಮಕ್ಕಳೇ ಇಲ್ಲಿ ನಮ್ಗೆ ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ನಾಲ್ಕನೇ ಮೂರು, ನಾಲ್ಕನೇ ಒಂಬತ್ತು, ಮತ್ತೆ ನಾಲ್ಕನೇ ನಲ್ವತ್ತೈದು. ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ನಾವಿಲ್ಲಿ ನಮ್ಗೆ ಸಿಕ್ಕಿದೆ. ಈ ಮೂರು ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವುದು ದೊಡ್ಡದು? ಇನ್ನೊಂದ್ಸಲ ಹೇಳ್ತೀನಿ, ನಾಲ್ಕನೇ ಮೂರು, ನಾಲ್ಕನೇ ಒಂಬತ್ತು, ನಾಲ್ಕನೇ ನಲ್ವತ್ತೈದು, ಇವುಗಳಲ್ಲಿ ದೊಡ್ಡ ಭಾಗಲಬ್ಧ ಸಂಖ್ಯೆ ಯಾವುದು? ನಲ್ವತ್ತೈದು ಬೈ ನಾಲ್ಕು ಅಪ್ಪ. ವೆರಿ ಗುಡ್ ಪುಟ. ಸ್ನೇಹಿತರೆ ನೀವು ಅಷ್ಟೇ ಈ ಚಟುವಟಿಕೆಯನ್ನ ಮಕ್ಕಳಿಗೆ ಪುನರಾವರ್ತನೆಯನ್ನ ಮಾಡೋದ್ರ ಮೂಲಕ ದೊಡ್ಡ ಭಾಗಲಬ್ಧ ಸಂಖ್ಯೆ, ಚಿಕ್ಕ ಭಾಗಲಬ್ಧ ಸಂಖ್ಯೆ, ಹಾಗೆ ಕೊಟ್ಟಿರ್ತಕ್ಕಂತ ಭಾಗಲಬ್ಧ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೀತಕ್ಕಂಥದ್ದು, ಇಳಿಕೆ ಕ್ರಮದಲ್ಲಿ ಬರೀತಕ್ಕಂಥದ್ದು ಸಹ ತುಂಬಾ ಉತ್ತಮ ರೀತಿಯಲ್ಲಿ ನಾವು ಇದನ್ನ ಮಾಡಿಸ್ಬೋದಾಗಿರುತ್ತೆ. ಇದನ್ನ ಹಲವಾರು ಸುತ್ತುಗಳಿಗೆ ಮುಂದುವರಿಸಬೇಕಾಗಿರುತ್ತೆ. ಮಕ್ಕಳೇ ಇನ್ನೊಂದು ಚಟುವಟಿಕೆನ ನಾವೀಗ ಮಾಡೋಣ. ರೆಡಿ ಇದ್ದೀರಿ ಅಲ್ವಾ ವಿಶು ಮತ್ತೆ ನಿಸರ್ಗ? ಹಾಪ ನಾನಂತೂ ರೆಡಿ. ನಾನು ರೆಡಿ. ಹಾ ಇದು ಸಹ ದಾಳದ ಸಹಾಯದಿಂದನೇ ಮಾಡ್ತಕ್ಕಂತ ಚಟುವಟಿಕೆ. ಇದನ್ನ ನಾವು ದಾಳದ ಸಹಾಯದಿಂದ ಮಾಡ್ಬೇಕಾದಾಗ ಇಲ್ಲಿ ಆರಂಭಿಕ ಭಾಗಲಬ್ಧ ಸಂಖ್ಯೆಗಳನ್ನ ನೀವಿಬ್ಬರನ್ನು ಒಂದೊಂದು ಗುಂಪುಗಳನ್ನಾಗಿ ಮಾಡಿ ನಾನೇ ಒಂದೊಂದು ಆರಂಭಿಕ ಭಾಗಲಬ್ಧ ಸಂಖ್ಯೆಗಳನ್ನ ಕೊಡ್ತೀನಿ. ವಿಶು ನಿಂದು ತಂಡ ಏ ಇರ್ಲಿ, ನೀನು ನಾಲ್ಕನೇ ಐದು ಅನ್ನೋ ಭಾಗಲಬ್ಧ ಸಂಖ್ಯೆನ ಬರ್ಕೊಬಿಟ್ಟ. ಹಾ ನಿಸರ್ಗ ನಿನ್ನ ತಂಡದ ಹೆಸರು ಬಿ, ನೀನು ಮೂರನೇ ಎರಡು ಅನ್ನೋ ಭಾಗಲಬ್ಧ ಸಂಖ್ಯೆನ ಬರ್ಕೊಳಮ್ಮ. ಹಾಪ ಬರ್ಕೊಂಡ. ಇಲ್ಲಿ ಒಂದು ಚೂರು ನಿಯಮ ಬದಲಾಗುತ್ತೆ ಪುಟ. ದಾಳವನ್ನ ಉರುಳಿಸಿದಾಗ ನಮ್ಗೇನಾದ್ರೂ ಒಂದು ಎರಡು ಮೂರು ಸಂಖ್ಯೆಗಳು ಬಂದ್ರೆ, ಅರ್ಥ ಆಗ್ತಾ ಇದೆಯಲ್ಲ ಪುಟ? ದಾಳವನ್ನ ಉರುಳಿಸಿದಾಗ ಒಂದು ಎರಡು ಅಥವಾ ಮೂರು ಬಿದ್ರೆ ಅದನ್ನ ಋಣ ಪೂರ್ಣಾಂಕಗಳಾಗಿ ಮಾಡ್ಕೊಂಡು ನಾವು ಇದನ್ನ ಆರಂಭಿಕ ಭಾಗಲಬ್ಧ ಸಂಖ್ಯೆಯನ್ನ ಗುಣಿಸ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ ಪುಟ? ಅಂದ್ರೆ ಈಗ ಆರಂಭಿಕ ಭಾಗಲಬ್ಧ ಸಂಖ್ಯೆ ನಾಲ್ಕನೇ ಐದು ಇದೆ, ಒಂದ್ ವೇಳೆ ದಾಳದ ಮೇಲೆ ಎರಡು ಬಿದ್ರೆ ಆ ನಾಲ್ಕನೇ ಐದನ್ನ ಮೈನಸ್ ಎರಡರಿಂದ ಗುಣಿಸ್ಬೇಕಾಗುತ್ತೆ. ಒಂದು ವೇಳೆ ದಾಳದಲ್ಲಿ ನಾಲ್ಕು ಐದು ಆರು ಬಂದಾಗ ಹಾಗೆ ಧನಪೂರ್ಣಾಂಕಗಳಿಂದಾನೆ ಗುಣಿಸ್ಬೇಕಾಗತ್ತೆ. ಇದು ಆಟದ ನಿಯಮ. ಇದನ್ನ ಸ್ನೇಹಿತರೆ ನೀವು ಸಹ ಅಷ್ಟೇ ತಂಡಗಳಾಗಿ ವಿಂಗಡಿಸಿ ಹಲವಾರು ರೀತಿ ಇದೇ ರೀತಿಯ ಚಟುವಟಿಕೆಯನ್ನ ಹಲವಾರು ಸುತ್ತುಗಳಿಗೆ ನೀಡೋದ್ರ ಮೂಲಕ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರ ಮತ್ತೆ
ಭಾಗಾಕಾರ ಕಲ್ಪನೆಯನ್ನ ಅತಿ ಸುಲಭವಾಗಿ ಮೂಡಿಸಬಹುದು. ಭಾಗಾಕಾರ ಇದಕ್ಕೆ ಒಂದು ಕೋಷ್ಟಕವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಕೋಷ್ಟಕ ಈ ರೀತಿ ಇರುತ್ತೆ, ತಂಡ ಎ ಮತ್ತೆ ತಂಡ ಬಿ. ಆರಂಭಿಕ ಭಾಗಲಬ್ಧ ಸಂಖ್ಯೆಯನ್ನ ಇಲ್ಲಿ ನಾವೇ ಕೊಟ್ಟಿರಬಹುದು ಅಥವಾ ಮಕ್ಕಳೇ ಸೆಲೆಕ್ಟ್ ಮಾಡಿರ್ಬಹುದು. ಒಂದನೇ ಸುತ್ತಿನಲ್ಲಿ ದಾಳದಿಂದ ದೊರೆತ ಸಂಖ್ಯೆ ಏನಾಗಿರುತ್ತೆ ಅದನ್ನ ಎ ತಂಡದವರು ಗುಣ ಬಂದಿರತಕ್ಕಂಥ ಸಂಖ್ಯೆ ಯಾವುದು, ಆಮೇಲೆ ಅದರಿಂದ ಗುಣಿಸಿದಾಗ ಸಿಕ್ಕಿದಂತ ಹೊಸ ಭಾಗಲಬ್ಧ ಸಂಖ್ಯೆ ಯಾವುದು ಬರೀತಾರೆ. ಬಿ ತಂಡದವರು ಅದನ್ನ ಪರಿಶೀಲನೆ ಮಾಡ್ತಾರೆ, ನಂತರ ಬಿ ತಂಡದವರು ದಾಳವನ್ನು ಉರುಳಿಸಿ ಸಂಖ್ಯೆಯನ್ನ ಬರೀತಾರೆ, ಎ ತಂಡದವರು ಅದನ್ನ ಗಮನಿಸ್ತಾರೆ. ಹೀಗೆ ಹಲವಾರು ಸುತ್ತುಗಳಲ್ಲಿ ಮಾಡೋದ್ರ ಮೂಲಕ ನಾವು ಗುಣಾಕಾರ ಮತ್ತು ಭಾಗಾಕಾರದ ಕಲ್ಪನೆಯನ್ನ ಮೂಡಿಸ್ಬೋದು. ಭಾಗಾಕಾರ ಅಂದ್ರೆ ಹೇಗೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, ಭಾಗಾಕಾರ ಮಾಡ್ಬೇಕಾದಾಗ ಎರಡನೇ ಭಾಗಲಬ್ಧ ಸಂಖ್ಯೆ ಏನಿರುತ್ತೆ ಅದರ ಗುಣ ವಿಲೋಮವನ್ನ ಬರೆದುಕೊಳ್ಳುವ ಮೂಲಕ ಗುಣಾಕಾರ ಕ್ರಿಯೆಯನ್ನು ಮಾಡಿ ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ ಕ್ರಿಯೆಗಳನ್ನು ಸಹ ನಾವು ಮಕ್ಕಳಲ್ಲಿ ಚೆನ್ನಾಗಿ ರೂಢಿಸಬಹುದಾಗಿದೆ. ಪ್ರಶ್ನೆ ಕೇಳ? ಸರಿ ಅಮ್ಮ ಕೇಳು. ಹಾ ಸರಿ ಪುಟ. ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾ ಪೂರ್ಣಾಂಕಗಳನ್ನ ಭಿನ್ನರಾಶಿ ರೂಪದಲ್ಲಿ ಬರೀಬಹುದಾ? ಇದಕ್ಕೆ ಎರಡು ಆಪ್ಷನ್ ಕೊಡ್ತೇನೆ, ಹೌದು ಅಥವಾ ಇಲ್ಲ. ಹೂ ಅಮ್ಮ, ನೀನ್ ಕೇಳಿರೋದಿಲ್ಲಿ ಎಲ್ಲಾ ಪೂರ್ಣಾಂಕಗಳು ಭಿನ್ನ ರಾಶಿಗಳೇ ಅಂತ. ಆಕ್ಚುಲಿ ಭಿನ್ನ ರಾಶಿ ಅಂದ್ರೆ ನಮ್ಗೆ ಬರೀ ಧನ ಅಂತಾನೆ ಇರ್ಬೇಕಮ್ಮ, ಪಾಸಿಟಿವ್ ಆಗಿರ್ಬೇಕು. ಆದ್ರೆ ಪೂರ್ಣಾಂಕಗಳಲ್ಲಿ ಋಣ ಚಿಹ್ನೆನೂ ಬರುತ್ತೆ ಅಲ್ವಮ್ಮ, ಅದಕ್ಕೆ ಇಲ್ಲ ಅಂದ. ಹೌದು ಪುಟ, ಭಿನ್ನ ರಾಶಿಗಳು ಯಾವಾಗ್ಲೂ ಧನ ಭಿನ್ನ ರಾಶಿಗಳು ಮಾತ್ರ ಇದೆ, ನಮ್ಮಲ್ಲಿ ಋಣ ಭಿನ್ನ ರಾಶಿಗಳು ಅಸ್ತಿತ್ವದಲ್ಲಿ ಇಲ್ಲ. ಹಾಗಾಗಿ ಎಲ್ಲಾ ಪೂರ್ಣಾಂಕಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಧನ ಪೂರ್ಣಾಂಕಗಳು ಬರುತ್ತೆ, ಋಣ ಪೂರ್ಣಾಂಕಗಳು ಬರುತ್ತೆ. ಹಾಗಾಗಿ ಋಣ ಭಿನ್ನ ರಾಶಿಗಳು ಅಸ್ತಿತ್ವದಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಎಲ್ಲಾ ಪೂರ್ಣಾಂಕಗಳನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಇಲ್ಲ ಅನ್ನೋದು. ಇನ್ನೊಂದು ಪ್ರಶ್ನೆ ಕೇಳಬಹುದ ನಿಮ್ಗೆ? ಓ ಅಮ್ಮ ಕೇಳು. ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಭಿನ್ನ ರಾಶಿಗಳೇ? ಭಿನ್ನ ರಾಶಿಗಳು ಭಾಗಲಬ್ಧ ಸಂಖ್ಯೆಗಳಲ್ಲಿ ಋಣ ಭಾಗಲಬ್ಧ ಸಂಖ್ಯೆನೂ ಇದೆ, ಧನ ಭಾಗಲಬ್ಧ ಸಂಖ್ಯೆಗಳು ಇದೆ. ಅದರಲ್ಲಿ ಭಿನ್ನ ರಾಶಿಗಳಲ್ಲಿ ಋಣ ಭಿನ್ನ ರಾಶಿಗಳು ಅಸ್ತಿತ್ವದಲ್ಲಿ ಇಲ್ಲ. ಹಾಗಾಗಿ ಎಲ್ಲ ಭಾಗಲಬ್ಧ ಸಂಖ್ಯೆಗಳು ಭಿನ್ನ ರಾಶಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪುಟ, ಹಿಂಗೆ ಹೇಳ್ತಿದ್ದಂಗೆನೆ ನೀವಿಬ್ರು ನಿನ್ನೆ ಏನು ಮ್ಯಾಮ್ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರಲ್ಲ? ಹೌದು ಅಮ್ಮ, ನನ್ ಸ್ಕೂಲ್ ಅಲ್ಲಿ ಒಂದ್ ಕೊಟ್ಟಿದ್ದಾರೆ. ಅದೇನಂತ ನಾನ್ ನಿಂಗೆ ಹೇಳಲಾ? ಪ್ರದೇಶ. ಹಾ ಅಮ್ಮ, ಅವರು ಫಸ್ಟ್ ನಂಗೊಂದು ಸಿನಾರಿಯೋ ಕೊಟ್ರು. ಅದೇನಂದ್ರೆ, ಒಂದ್ ಪ್ರದೇಶದಲ್ಲಿ ಮಳೆ ನೀರಿನ ಕೊರತೆ ಉಂಟಾಗಿ ಅಂತರ್ಜಲದ ಮಟ್ಟ ಕುಸಿಯುತ್ತೆ. ಹಾಗಾಗಿ ಅಲ್ಲಿರೋ ಜನ ಏನ್ ಮಾಡ್ತಾರೆ ಅಂದ್ರೆ, ಒಂದ್ ಕೃಷಿ ಹೊಂಡನ ನಿರ್ಮಿಸೋಣ, ಅದರಿಂದ ಕೃಷಿ ಮಾಡೋದಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಾರೆ. ಆ ಕೃಷಿ ಹೊಂಡ ಎಷ್ಟು ದುಡ್ಡಿರ್ಬೇಕು ಅಂದ್ರೆ, ಅದ್ರಲ್ಲಿ 8,000 liters ಅಷ್ಟು ನೀರ್ ತುಂಬಬೇಕು. ಇದು ನಮಗ್ ಮೊದ್ಲು ಕೊಟ್ಟಿದ್ ಸಿನಾರಿಯೋ. ಅದಾದ ನಂತರ ಅವರು ನಮ್ಗೇನ್ ಹೇಳಿದ್ರು ಅಂದ್ರೆ, ಅದ್ರ ಆಯಾಮಗಳು ಏನಾಗಿರ್ಬೇಕು. ಇವಾಗ 8,000 liters ಅಷ್ಟು ಮಳೆ ನೀರ್ನ ತುಂಬಿಸ್ಬೇಕಂದ್ರೆ ಆ ಕೃಷಿ ಹೊಂಡದ ಆಯಾಮ ಎಷ್ಟಾಗಿರ್ಬೇಕು ಅನ್ನೋದು ಮೊದಲನೇ ಪ್ರಶ್ನೆ ಆಗಿತ್ತು. ಅದಾದ ನಂತರ ಏನ್ ಮಾಡಿದ್ರು, ಕೃಷಿ ಹೊಂಡ ಏನೋ ನಿರ್ಮಿಸಿದ್ರು. ನಿರ್ಮಿಸಿದ್ಮೇಲೆ ಏನಾಯ್ತು, ಮಳೆ ಬಂತು. ಮಳೆ ಬಂದು ಅಲ್ಲಿ ಮೂರನೇ ಎರಡು ಭಾಗದಷ್ಟು ನೀರು ತುಂಬಿಕೊಳ್ಳುತ್ತೆ. ಮೂರನೇ ಎರಡು ಭಾಗದಷ್ಟು ನೀರು ತುಂಬಿಕೊಂಡ್ರೆ ಆ ಕೃಷಿ ಹೊಂಡದಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು ಅನ್ನೋದು ನಮ್ಗೆ ಎರಡನೇ ಪ್ರಶ್ನೆಯಾಗಿ ಕೇಳಿದ್ರು. ಹಾಗೆ ಇನ್ನೊಂದ್ ಪ್ರಶ್ನೆ ಕೇಳಿದ್ರು ಅಮ್ಮ, ಅದೇನ್ ಗೊತ್ತಾ, ಕೃಷಿ ಹೊಂಡದಿಂದ ಒಂದು 20 centimeters ಇರೋಷ್ಟು ಬಕೆಟ್ನ ತಗೊಂಡು ನೀರ್ನ ಹೊರ ಹಾಕ್ಬೇಕು ಅಂದ್ರೆ ಮಿನಿಮಮ್ ಆ ಬಕೆಟ್ನ ಎಷ್ಟು ಆಳಕ್ಕೆ ಹಾಕ್ಬೇಕು ಅನ್ನೋದು. ಹೀಗೆ ಒಂದ್ ಸಿನಾರಿಯೋನ ಕೊಟ್ಟು ಮೂರ್ ಪ್ರಶ್ನೆಗಳನ್ನ ನಮ್ಗೆ ಕೊಟ್ಟು ಪ್ರಾಜೆಕ್ಟ್ ವರ್ಕ್ ತರ ಕೊಟ್ಟಿದ್ರು. ಕೇಳೋದ್ರಿಂದ ನಾವು ಪ್ರಾಜೆಕ್ಟ್ ವರ್ಕ್ ಅನ್ನ ಮಾಡಬಹುದು. ಇದರಲ್ಲಿ ಮಕ್ಕಳು ತುಂಬಾ ಕ್ರಿಯೇಟಿವಿಟಿ ಆಗಿ ಯೋಚನೆ ಮಾಡಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಹೇಳ್ತಾರೆ. ವಿಶು, ನಿನ್ಗೊಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಲ್ಲಪ್ಪ, ಅದ್ರ ಬಗ್ಗೆ ಹೇಳ್ತೀಯಾ? ಹೂ ಅಮ್ಮ, ನನ್ಗೂ ಒಂದ್ ಕೊಟ್ಟಿದ್ರು. ನಂಗೆ ಏನ್ ಹೇಳಿದ್ರು ಅಂದ್ರೆ, ನಾವು ಈ ಅಂತರ್ಜಲ ಮಟ್ಟ ಕುಸಿದಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ ಹೇಳಿದ್ರು. ಅದನ್ನ ನಾವು ಹೇಗೆ ಅದನ್ನ ತೋರಿಸ್ಬೋದು ಅಂತ ಒಂದು ಸೆಟಪ್ ಮಾಡೋದಕ್ಕೆ ಹೇಳಿದ್ರಮ್ಮ. ಅದಕ್ಕೆ ನಾವು ಸ್ಕೆಚ್ ಪೆನ್ನು, ಈ ತರ ಬಾಟಲ್, ಇಲ್ಲೊಂದು ಇದು ಕಾಣಿಸ್ತಿದ್ಯಲ್ಲ ಚಿತ್ರ, ಆ ತರ ಮಾಡಕ್ ಹೇಳಿದ್ರು. ನನ್ ತಗೊಂಡ್ ಏನ್ ಮಾಡ್ತೀನಿ ಇರೋ ತರ ಮಾಡಕ್ ಹೇಳಿದ್ರಪ್ಪ. ಹೂ ಅಮ್ಮ, ಆಮೇಲೆ
ಆಮೇಲೆ ನಾವೊಂದು ಬಾಟಲ್ ತಗೊಂಡು ಅದ್ರ ಮೇಲೆ ಸ್ಕೆಚ್ ಪೆನ್ ನಿಂದ ಒಂದು ಮಟ್ಟವನ್ನ ಗುರುತಿಸ್ಬೇಕು. ಆ ಗುರುತಿಸಿದ್ಮೇಲೆ ಆ ಮಟ್ಟದಿಂದ ಎರಡು ಬರಲಷ್ಟು ಕೆಳಗಡೆವರೆಗೂ ನೀರಿಂದ ತುಂಬಿಸ್ಬೇಕು. ಅದಾದ್ಮೇಲೆ ಒಂದು ಸಮತಟ್ಟಾದ ಒಂದು ರಟ್ಟು ಯಾವ್ದಾದ್ರು ತಗೊಂಡು ಆ ಬಾಟ್ಲು ಮೇಲೆ ಮುಚ್ಚಳದ ಹತ್ರ ಇಟ್ಬಿಟ್ಟು ಅದನ್ನ ನೆಲಮಟ್ಟ ಅಂತ ನೋಡ್ಬೇಕು. ಈಗ ನೆಲಮಟ್ಟದ ಮೇಲಿರೋದೆಲ್ಲ ಘನ ಮತ್ತೆ ನೆಲಮಟ್ಟದಿಂದ ಕೆಳಗಿರೋದೆಲ್ಲ ಋಣ ಅಂತ ಗೊತ್ತಲ್ವಾ. ಈಗ ಆ ನೆಲಮಟ್ಟದಿಂದ ಎಷ್ಟು ದೂರದಲ್ಲಿ ನೀರು ಇದೆ ಅನ್ನೋದು ಅಳಿಬೇಕಾಗತ್ತಮ್ಮ. ಹಾಗೆ ನಾವು ಅಂತರ್ಜಲದ ಆಳವನ್ನು ಅಳಿಬಹುದು ಅನ್ನೋದು ನನ್ನ ಪ್ರಾಜೆಕ್ಟ್ ಅಷ್ಟಮ್ಮ. ಇದ್ರಿಂದ ನಮ್ಗೆ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗ್ ಬರೆಯೋದು ಮತ್ತೆ ಅದನ್ನ ಹೇಗ್ ಅಳಿಯೋದು ಅನ್ನೋದು ಹೇಳ್ಬೋದು ಅಂತ ಹೇಳಿದ್ರು ನನ್ಗೆ. ನಾನ್ ಮಾಡ್ತಾ ಇದ್ದೀನಮ್ಮ, ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಓಕೆ ಪುಟ್ರ, ಈ ಒಂದು ಪ್ರಾಜೆಕ್ಟ್ ಮುಖಾಂತರ ಸಹ ನಾವು ಮಕ್ಕಳಿಗೆ ಭಾಗಲಬ್ಧ ಸಂಖ್ಯೆಗಳ ಪರಿಚಯವನ್ನ ನಾವು ಮಾಡ್ಕೊಡ್ಬೋದು. ಪುಟ್ಟ ನೀವಿಬ್ರು ಹೇಳಿದ್ರಲ್ಲ, ನೀವ್ ಹೇಳ್ತಿದ್ದಂಗೆನೆ ನನ್ಗೊಂದ್ ಪ್ರಾಜೆಕ್ಟ್ ಬಗ್ಗೆ ನೆನ್ಪಾಯ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿವರೆಗೂ ನೀವ್ ಎಷ್ಟು ಸಂಖ್ಯೆಗಳನ್ನ ತಿಳ್ಕೊಂಡಿದ್ದೀರಲ್ವಾ ನಿಮ್ ಕ್ಲಾಸ್ ರೂಮ್ ಅಲ್ಲಿ, ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೋದು, ಪೂರ್ಣ ಸಂಖ್ಯೆಗಳಾಗಿರ್ಬೋದು, ಪೂರ್ಣಾಂಕಗಳಾಗಿರ್ಬೋದು, ಈಗ ತಾನೇ ಅಪ್ಪ ಹೇಳ್ಕೊಟ್ಟಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು ಅಂತಾನು ಹೇಳಿರ್ಬೋದು. ಇದಕ್ಕೊಂದ್ ಪ್ರಾಜೆಕ್ಟ್ ನನ್ಗೆ ನೆನಪಾಯ್ತು. ಈ ಪ್ರಾಜೆಕ್ಟ್ಗೆ ಏನಪ್ಪಾ ಬೇಕು ಅಂತ ಹೇಳಿದ್ರೆ, ಡ್ರಾಯಿಂಗ್ ಶೀಟ್ಸ್, ಡ್ರಾಯಿಂಗ್ ಹಾಳೆಗಳು ಮತ್ತೆ ಸ್ಕೆಚ್ ಪೆನ್, ಕಲರ್ ಕಲರ್ ಮಾರ್ಕರ್ಸ್ ಇದ್ರೆ ಸಾಕು, ಸ್ಕೇಲು. ಸರಿನಾ? ಫಸ್ಟ್ ನಾನು ಏನಪ್ಪಾ ಮಾಡ್ಬೇಕಂತ ಹೇಳಿದ್ರೆ, ವಿವಿಧ ಅಳತೆಯ ತ್ರಿಜ್ಯಗಳನ್ನ ತಗೊಂಡು ಆ ಡ್ರಾಯಿಂಗ್ ಹಾಳೆ ಮೇಲೆ ವೃತ್ತಗಳನ್ನ ಬರೆದು ಅದನ್ನ ನೀಟಾಗಿ ವೃತ್ತಾಕಾರದಲ್ಲಿ ಕತ್ತರಿಸ್ಕೊಬೇಕು. ಅಳತೆಗಳು ಬೇರೆ ಬೇರೆ ಆಗಿರ್ಬೇಕು. ಮೊದಲನೇ ವೃತ್ತವನ್ನ ನಾನು ಸಮಭಾಗ ಮಾಡ್ಬಿಟ್ಟು ನಾಲ್ಕು ಸಮಭಾಗ ಮಾಡಿದ್ದೀನಿ. ಅದ್ರೊಳಗೆ ಸ್ವಾಭಾವಿಕ ಸಂಖ್ಯೆಗಳ ಚಿಹ್ನೆ ಎನ್ ಅಂತ ಬರ್ದಿದ್ದೀನಿ, ಪೂರ್ಣ ಸಂಖ್ಯೆಗಳ ಚಿಹ್ನೆ ಡಬ್ಲ್ಯೂ ಅಂತ ಬರ್ದಿದ್ದೀನಿ, ಪೂರ್ಣಾಂಕಗಳ ಚಿಹ್ನೆ ಝೆಡ್ ಅಂತ ಬರ್ದಿದ್ದೀನಿ, ಮತ್ತೆ ಭಾಗಲಬ್ಧ ಸಂಖ್ಯೆಗಳನ್ನ ಸೂಚಿಸ್ತಕ್ಕಂಥ ಚಿಹ್ನೆ ಕ್ಯೂ ಅಂತ ಬರ್ದಿದ್ದೀನಿ. ಇನ್ನೊಂದು ವೃತ್ತದಲ್ಲೂ ಸಹ ನಾನು ಸಮಭಾಗ ಮಾಡ್ಕೊಂಡು ಆ ವೃತ್ತದಲ್ಲಿ ಇದರ ವಿವರಣೆಯನ್ನ ಬರೀಬೇಕು. ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು, ಪೂರ್ಣ ಸಂಖ್ಯೆ ಅಂದ್ರೆ ಏನು, ಪೂರ್ಣಾಂಕಗಳಂದ್ರೆ ಏನು, ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಅಂತ ಬರೀಬೇಕು. ಮತ್ತೊಂದು ವೃತ್ತದಲ್ಲಿ ಈ ಸಂಖ್ಯೆಗಳಿಗೆ ಸಂಬಂಧಪಟ್ಟ ಉದಾಹರಣೆಗಳನ್ನ ನಾವು ಕೊಡ್ಬೇಕು. ಇದನ್ನ ನಾವೊಂದು ಪ್ರೆಸ್ ಪಿನ್ ಇಂದ ನಾವು ಅದನ್ನ ಮಧ್ಯದಲ್ಲಿ ಪಂಚ್ ಮಾಡಿ ರೊಟೇಟ್ ಆಗೋ ತರ ಇರ್ಬೇಕು. ಅದನ್ನ ನಾವೇನ್ ಮಾಡ್ಬೋದು, ಸುತ್ತೋಕೆ ಸುತ್ತೋ ತರ ಇರ್ಬೇಕು. ಅದು ಈಸಿಯಾಗಿ ಅದನ್ನ ನಾವು ಸುತ್ತೋ ತರ ಇರ್ಬೇಕು. ಸರಿನಾ? ಈಗೇನಪ್ಪಾ ಮಾಡ್ಬೇಕಂತ ಹೇಳಿದ್ರೆ, ಇದನ್ನ ನಾನು ಅದ್ಲು ಬದಲು ಮಾಡ್ಕೊಟ್ಟಿರೋ ನೀವು ಜಾಯಿನ್ ಮಾಡ್ತಿರಲ್ವಾ, ನಿಮ್ಗೆ ಆಲ್ರೆಡಿ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು ಅಂತ ಗೊತ್ತಿದೆ, ಪೂರ್ಣ ಸಂಖ್ಯೆಗಳಂದ್ರೆ ಏನು ಅಂತ ಗೊತ್ತಿದೆ, ಪೂರ್ಣಾಂಕಗಳಂದ್ರೆ ಏನು ಅಂತ ಗೊತ್ತಿದೆ, ಭಾಗಲಬ್ಧ ಸಂಖ್ಯೆಗಳು ಏನು ಅಂತ ಗೊತ್ತಿದೆ, ಇದಕ್ಕೆ ಉದಾಹರಣೆಗಳು ಗೊತ್ತಿದೆ ಅಲ್ವಾ. ಇದನ್ನ ನಾವು ಮೌಲ್ಯಮಾಪನ ಚಟುವಟಿಕೆಗಳು ಈ ಒಂದು ಸಂಖ್ಯೆಗಳನ್ನ ಬಳಸ್ಬೋದು. ಚೆನ್ನಾಗಿದೆ ಪುಟ ಈ ಪ್ರಾಜೆಕ್ಟ್. ಈಗ ನಾನು ಅದ್ರ ಬದಲು ಮಾಡ್ಕೊಟ್ರೆ ಜೋಡಿಸ್ತಿರಲ್ವಾ ನೀವು ಸರಿಯಾಗಿ? ಜೋಡಿಸ್ತೀವಿ ಅಮ್ಮ. ಈ ಪ್ರಾಜೆಕ್ಟ್ ಎಲ್ಲ ಮಾಡಿದ್ಮೇಲೆ ನಿಮ್ಗೆ ಟೀಚರ್ ಏನ್ ಕೊಡ್ತಾರೆ? ಮಾರ್ಕ್ಸ್ ಕೊಡ್ಬೇಕು. ಅಂದ್ರೆ ಒಟ್ಟಾರೆಯಾಗಿ ಶಿಕ್ಷಕರೇ, ನಮ್ಮ ಎಲ್ಲಾ ಕಲ್ಪನೆಗಳು ಎಲ್ಲಿಗೆ ಹೋಗಿದೆ, ಮಕ್ಕಳು ಎಷ್ಟರ ಮಟ್ಟಿಗೆ ನಾವು ಮಾಡಿರ್ತಕ್ಕಂತ ಪಾಠವನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಆ ಸಾಮರ್ಥ್ಯವನ್ನ ಗಳಿಸ್ಕೊಂಡಿದ್ದಾರೆ ಅನ್ನೋದು ಬರುತ್ತೆ. ಇದಕ್ಕೆ ನಾವು ಈ ಒಂದು ಚಟುವಟಿಕೆಯ ಮೂಲಕ ನಾವು ಮೌಲ್ಯಮಾಪನವನ್ನ ಸಹ ಮಾಡ್ಬೋದು. ಈ ಮೌಲ್ಯಮಾಪನ ಚಟುವಟಿಕೆ ಗುಂಪು ಚಟುವಟಿಕೆಯಲ್ಲಿ ನಡೆಯುತ್ತೆ. ನಾವು ಯೋಚನೆ ಮಾಡಿ ಮೊದಲನೇದಾಗಿ ನಾವು ಸೂಚನೆಗಳನ್ನ ಕೊಡ್ಬೇಕು. ಗುಂಪಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಭಾಗವಹಿಸ್ಬೇಕು ಅಂತ ಕೊಡ್ಬೇಕು. ಆ ಗುಂಪಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ಬೇಕು. ಈ ಒಂದು ಮೌಲ್ಯಮಾಪನ ಚಟುವಟಿಕೆಗೆ ಬೇಕಾಗಿರ್ತಕ್ಕಂಥ ಒಂದು ಸಾಮಗ್ರಿಗಳು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕಾಗದ ಬೇಕು, ಪೆನ್ಸಿಲ್, ಸ್ಕೆಚ್ ಪೆನ್ ಮತ್ತು ಸ್ಕೇಲಿನ ವ್ಯವಸ್ಥೆಯನ್ನ ಪ್ರತಿಯೊಂದು ಗುಂಪಿನಲ್ಲಿ ಇರೋ ತರ ನಾವು ಮಾಡ್ಬೇಕು. ಮಕ್ಕಳನ್ನ ಗುಂಪಿನಲ್ಲಿ ಕೂಡಿಸಿದ್ದೇವೆ. ಕೂಡಿಸಿದಾದ್ಮೇಲೆ ಈ ಒಂದು ಕಲಿಕಾ ಸಾಮಗ್ರಿಗಳನ್ನ ಮಕ್ಕಳಿಗೆ ಕೊಡ್ಬೇಕು. ಈಗ ಮಕ್ಕಳಿಗೆ ಪ್ರತಿ ಗುಂಪಿಗೆ ಒಂದು ಸಂಖ್ಯಾ ರೇಖೆಯನ್ನ ಅಳೆಯಿರಿ ಅಂತ ಹೇಳ್ಬೇಕು. ಆ ಸಂಖ್ಯಾ ರೇಖೆಯ ಮೇಲೆ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಕೊಟ್ಟು ಆ ಭಾಗಲಬ್ಧ ಸಂಖ್ಯೆಯನ್ನ ಎರಡು ಪೂರ್ಣ ಸಂಖ್ಯೆಗಳ ನಡುವೆ ಈ ಭಾಗಲಬ್ಧ ಸಂಖ್ಯೆಯನ್ನ ಗುರುತಿಸ್ಲಿಕ್ಕೆ ನಾವು ಹೇಳ್ಬೇಕು. ಗುರುತಿಸಾದ್ಮೇಲೆ ಆ ಒಂದು ಸಂಖ್ಯೆಗೆ ಸಂಬಂಧಪಟ್ಟ ಭಾಗಲಬ್ಧ ಸಂಖ್ಯೆಯನ್ನ, ಧನ ಭಾಗಲಬ್ಧ ಸಂಖ್ಯೆ ಅಥವಾ ಋಣ ಭಾಗಲಬ್ಧ ಸಂಖ್ಯೆಯನ್ನ ನಾವು ಹೇಳ್ತಾ ಇದ್ರೆ, ಆ ಮಕ್ಕಳು ಆ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಅಲ್ಲಿ ಪ್ರತಿನಿಧಿಸ್ತಾ ಹೋಗ್ಬೇಕು. ಯಾವ ಮಕ್ಕಳು ಸರಿಯಾಗಿ ಪ್ರತಿನಿಧಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ. ಗಮನಿಸಿ ಆಮೇಲೆ ಒಟ್ಟಾರೆಯಾಗಿ ಚಟುವಟಿಕೆಯನ್ನ ಮಾಡಿದ ಒಂದು ಗುಂಪಿಗೆ ಅಂಕಗಳ ಮೂಲಕ ನಾವು ಕೊಡುವುದರ ಮೂಲಕ ನಾವು ಮೌಲ್ಯಮಾಪನ ಕಾರ್ಯವನ್ನ ಮಾಡಬೇಕು. ಈ ಒಂದು ಚಟುವಟಿಕೆಯ ಮೂಲಕ ಈ ಒಂದು ಸಂಖ್ಯಾ ರೇಖೆಯ ಮೇಲೆ, ಅಂದ್ರೆ ಒಂದು ಹಾಳೆಯ ಮೇಲೆ ಸಂಖ್ಯಾ ರೇಖೆಯನ್ನ ಬರೆದು ಆ ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಪ್ರತಿನಿಧಿಸೋದನ್ನ ಹೇಳಿ ಈ ಒಂದು ಮಕ್ಕಳಿಗೆ ಮೌಲ್ಯಮಾಪನವನ್ನ ನಾವು ಮಾಡ್ಬೋದು. ಮತ್ತೆ ಇಲ್ಲಿಯವರೆಗೆ ಅಂದ್ರೆ ಈ ಒಂದು ಸೆಷನ್ ಅಲ್ಲಿ
ಏನೇನನ್ನ ಕಲ್ತಿದೀವಿ ಅನ್ನೋದನ್ನ ಒಂದು ಶೀಘ್ರವಾಗಿ ಗ್ಲಾನ್ಸ್ ಮಾಡ್ಕೊಂಡು ಹೋಗೋಣ. ಮೊದಲನೇದಾಗಿ ವೆನ್ ನಕ್ಷೆಯ ಮೂಲಕ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಸ್ವಾಭಾವಿಕ ಪೂರ್ಣಾಂಕಗಳಾದ್ಮೇಲೆ ಭಿನ್ನ ರಾಶಿಗಳು, ದಶಮಾಂಶ ಸಂಖ್ಯೆಗಳನ್ನ ಗುರುತಿಸ್ತಾ ಭಾಗಲಬ್ಧ ಸಂಖ್ಯೆಗಳ ಒಂದು ಪರಿಚಯವನ್ನ ಮಾಡಿದ್ವಿ. ಈ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಪರಿಚಯ ಮಾಡಿದವರು ಪೈಥಾಗೋರಸ್ ಅನ್ನೋದನ್ನ ಹೇಳಿ ಪೈಥಾಗೋರಸ್ಗೆ ಸಂಬಂಧಪಟ್ಟ ಮತ್ತೆ ನಮ್ಮ ಭಾರತೀಯ ಸ್ಥಾನಾಂಗ ಸೂತ್ರದ ಒಂದು ಪರಿಚಯವನ್ನ ನಾವು ಮಾಡಿಕೊಟ್ವಿ. ಜೊತೆಗೆ ಈ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಪ್ರತಿನಿಧಿಸೋದು, ಧನ ಭಾಗಲಬ್ಧ ಸಂಖ್ಯೆಗಳು, ಋಣ ಭಾಗಲಬ್ಧ ಸಂಖ್ಯೆಗಳು ಇವುಗಳನ್ನ ನಾವು ಪ್ರತಿನಿಧಿಸೋದು ಹೇಗೆ ಅಂತ ಹೇಳ್ಕೊಟ್ವಿ. ಮತ್ತೆ ಇದರ ನಡುವೆ ಅಂದ್ರೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಸಂಖ್ಯಾತ ಅನಂತ ಭಾಗಲಬ್ಧ ಸಂಖ್ಯೆಗಳು ಇದೆ ಅಂತ ನಾವು ತಿಳಿಸ್ಕೊಟ್ವಿ. ಮತ್ತೆ ಭಾಗಲಬ್ಧ ಸಂಖ್ಯೆಗಳನ್ನ ಹೋಲಿಕೆಯನ್ನ ಮಾಡ್ತಕ್ಕಂಥದ್ದು ದೊಡ್ಡ ಭಾಗಲಬ್ಧ ಸಂಖ್ಯೆ, ಚಿಕ್ಕ ಭಾಗಲಬ್ಧ ಸಂಖ್ಯೆ, ಸಮಾನ ಭಾಗಲಬ್ಧ ಸಂಖ್ಯೆ, ಮತ್ತೆ ಈ ಒಂದು ಸಮಾನ ಭಾಗಲಬ್ಧ ಸಂಖ್ಯೆಯ ಆದರ್ಶ ರೂಪಗಳನ್ನ ಸಹ ನಾವು ತಿಳಿಸ್ಕೊಟ್ವಿ. ಮತ್ತೆ ಚಟುವಟಿಕೆಗಳ ಮೂಲಕ ಯಾವ ರೀತಿ ಭಾಗಲಬ್ಧ ಸಂಖ್ಯೆಗಳನ್ನ ಸುಲಭವಾಗಿ ಮಕ್ಕಳಿಗೆ ಕಲಿಸ್ಕೊಡ್ಬೋದು ಅಂತ ನಾವು ತಿಳಿಸ್ಕೊಟ್ವಿ. ಮತ್ತೆ ಯೋಜನೆಗಳ ಮೂಲಕ ಮಕ್ಕಳಿಗೆ ಯಾವ ರೀತಿ ಭಾಗಲಬ್ಧ ಸಂಖ್ಯೆಗಳನ್ನ ಸುಲಭವಾಗಿ ಕಲಿಬಹುದು ಅಂತಾನೂ ಹೇಳ್ಕೊಟ್ವಿ. ಜೊತೆಗೆ ಈ ಒಂದು ಯೋಜನೆಗಳ ಮೌಲ್ಯಮಾಪನ ಅಂದ್ರೆ ಕೊನೆಯದಾಗಿ ನಾವು ಮಾಡ್ತಕ್ಕಂಥ ಕಾರ್ಯ ಮೌಲ್ಯಮಾಪನ ಆಗತ್ತೆ. ಮೌಲ್ಯಮಾಪನದಲ್ಲಿ ಮಕ್ಕಳು ಎಷ್ಟರ ಮಟ್ಟಿಗೆ ಈ ಒಂದು ಭಾಗಲಬ್ಧ ಸಂಖ್ಯೆಗಳನ್ನ ಕಲ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳೋದಕ್ಕೆ ನೋಡಿದ್ವಿ. ಮತ್ತೆ ಈ ಒಂದು ಭಾಗಲಬ್ಧ ಸಂಖ್ಯೆಗಳ ಪರಿಕಲ್ಪನಾ ನಕ್ಷೆ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ಈ ಭಾಗಲಬ್ಧ ಸಂಖ್ಯೆಗಳು ಅಂದಿದ ತಕ್ಷಣ ಭಾಗಲಬ್ಧ ಸಂಖ್ಯೆಗಳ ಪರಿಚಯ, ಧನ ಮತ್ತು ಋಣ ಭಾಗಲಬ್ಧ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುವುದು, ಭಾಗಲಬ್ಧ ಸಂಖ್ಯೆಗಳನ್ನ ಹೋಲಿಕೆ ಮಾಡಿ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನ ಮಾಡಿ ಅದರ ಆದರ್ಶ ರೂಪವನ್ನ ತಿಳಿಸ್ಕೊಡ್ತಕ್ಕಂಥದ್ದು, ಭಾಗಲಬ್ಧ ಸಂಖ್ಯೆಗಳನ್ನ ಹೋಲಿಸ್ತಕ್ಕಂಥದ್ದು, ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳು ಇವೆ ಅನ್ನೋದನ್ನ ನಾವು ತಿಳಿಸ್ಕೊಡ್ಬೋದು. ಇದೊಂದು ಭಾಗಲಬ್ಧ ಸಂಖ್ಯೆಯ ಪರಿಕಲ್ಪನಾ ನಕ್ಷೆ ಆಗಿರುತ್ತೆ. ತುಂಬಾ ಧನ್ಯವಾದ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ರಾಮಚಂದ್ರಪ್ಪ ಸರ್, ಚಂದನಾ ಮೇಡಮ್ ಅವರು, ವಿಶ್ವಜ ಅವರು, ನಿಸರ್ಗ ಅವರು ನಿರಂತರವಾಗಿ ಒಂದೂವರೆ ಗಂಟೆದ ಕಾಲದವರೆಗೆ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಟ್ರು. ಇವರೆಲ್ಲರಿಗೂ ತುಂಬಾ ಧನ್ಯವಾದ. ಈಗ ಕೆಲವು ಸಂಪನ್ಮೂಲಗಳು, ಟೀಚೋಪಿಯಲ್ಲಿ ಇರುವಂತಹ ಕೆಲವು ಸಂಪನ್ಮೂಲಗಳನ್ನು ನಾವಿಲ್ಲಿ ನೋಡ್ಬೋದು. ಟೀಚೋಪಿಯ ಅನ್ನೋದು ಒಂದು ಆ್ಯಪ್ ಆಗಿರುತ್ತೆ. ಇದು ಕೇರಿಂಗ್ ವಿತ್ ಕಲರ್ ಸಂಸ್ಥೆಯಿಂದ ಕ್ರಿಯೇಟ್ ಮಾಡಿರುವಂತಹ ಒಂದು ರಿಸೋರ್ಸ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದು ಇನ್ನೂ ಲಾಂಚ್ ಆಗಿಲ್ಲ, ನೆಕ್ಸ್ಟ್ ಮಂತ್ ಅಲ್ಲಿ ಇದು ಲಾಂಚ್ ಆಗುತ್ತೆ. ಸೊ ಇದರಲ್ಲಿ ನಾವು ಲಾಂಚ್ ಆದ ನಂತರ ಇದನ್ನ ಈ ಆ್ಯಪ್ ಅನ್ನ ನಾವು ಬಳಸ್ಕೊಂಡು ನಮಗೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ನಾವು ನಮ್ಮ ತರಗತಿಗಳಿಗೆ ಬಳಸ್ಕೋಬಹುದು. ಇದರಲ್ಲಿ ಎಕ್ಸ್ಪೀರಿಯನ್ಷಿಯಲ್ ಲೆಸನ್ ಪ್ಲಾನ್ಸ್ ಆಗಿ ಇರುತ್ತೆ. ಆರ್ಟ್ ಇಂಟಿಗ್ರೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಕೊಟ್ಟಿರುತ್ತೆ ಈ ಲೆಸನ್ ಪ್ಲಾನ್ಸ್ ಅಲ್ಲಿ. ಈ ಲೆಸನ್ ಪ್ಲಾನ್ಸ್ 5E ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ, ಎಸ್ಪೆಷಲಿ ಮ್ಯಾಥ್ ಮತ್ತೆ ಸೈನ್ಸ್ಗೆ ಸಂಬಂಧಪಟ್ಟಿರುವಂತಹ 4, 5, 6, 7 ತರಗತಿ. ಹಾಗೇನೆ ಆಕ್ಟಿವಿಟಿ ಬೇಸ್ಡ್ ಎಕ್ಸ್ಪೀರಿಯನ್ಷಿಯಲ್ ಲೆಸನ್ ಪ್ಲಾನ್ಸ್ ನಾವು ಇಂಗ್ಲಿಷ್ಗೆ ಸಹ ನೋಡ್ಬೋದು, 4, 5, 6, 7 ತರಗತಿಗೆ ಸಂಬಂಧಪಟ್ಟಾಗೆ. ಅದಲ್ದೇನೆ ಲೆಸನ್ ಪ್ಲಾನ್ಸ್ ಅಲ್ದೇನೆ ವರ್ಕ್ಶೀಟ್ ಸಹ ಇರುತ್ತೆ, ಸಿಮ್ಯುಲೇಷನ್ಸ್, ವಿಡಿಯೋಸ್, ಪ್ರಾಜೆಕ್ಟ್ ಬೇಸ್ಡ್ ಮಾಡ್ಯೂಲ್ಸ್ ಇವೆಲ್ಲ ಸಹ ಅಲ್ಲಿ ನೋಡ್ಬೋದು. ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ವರ್ಷನ್ ಅಲ್ಲಿ ಇರೋದ್ರಿಂದ ಯಾವ ವರ್ಷನ್ ಬೇಕಿದ್ರು ನಾವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ತರಗತಿಗಳಿಗೆ ಬಳಸ್ಕೋಬಹುದು. ಇದು ಟೀಚೋಪಿಯಾ ಆಪಲ್ ಅಲ್ದೇನೆ ಡಿ ಎಸ್ ಸಿ ಆರ್ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ನಾವೇನ್ ದೀಕ್ಷಾ ಪ್ಲಾಟ್ಫಾರ್ಮ್ ಅಂತೀವಲ್ಲ ಅಲ್ಲೂ ಸಹ ಇದು ಇರುತ್ತೆ. ಸೊ ಅಲ್ಲಿ ಸಹ ನಾವು ಇದನ್ನ ರೆಫರ್ ಮಾಡ್ಕೋಬಹುದು. ಇಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನೋಡಿದ್ರೆ ಪಾಠ 9 ಇಲ್ಲಿ 6 ಪಾಠ ಯೋಜನೆಗಳು ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ವರ್ಕ್ಶೀಟ್ ಸಹ ಅಲ್ಲೇ ಸಿಗುತ್ತೆ. ಸೊ ಅದನ್ನು ನಾವು ನಮ್ಮ ತರಗತಿಗಳಿಗೆ ಬಳಸ್ಕೋಬಹುದು. ಪ್ರೀತಿಯ ಶಿಕ್ಷಕ ಸ್ನೇಹಿತರೆ, ಇಲ್ಲಿಗೆ ವೆಬಿನಾರ್ಸ್ ಮುಕ್ತಾಯವಾಗ್ತಿದೆ. ಎಲ್ಲರಿಗೂ ಧನ್ಯವಾದ.